ನಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ ಸೂಚನೆ ನಾಳೆ ಭಾನುವಾರ ಮಧ್ಯಾಹ್ನ ನಾಲ್ಕೂವರೆಗೆ ಇಲ್ಲಿ ಒಂದು ತಾಳಮದ್ದಳೆ ಕಾರ್ಯಕ್ರಮ ನಡೆಯೋದಿದೆ ನಾಳೆ ಮಧ್ಯಾಹ್ನ ನಾಲ್ಕೂವರೆಗೆ ಸಮಯ ಗಮನಿಸಿ ಏಕೆಂದರೆ ಮೂರು ಮೂರುವರೆ ಗಂಟೆ ಕಾರ್ಯಕ್ರಮ ಆಗತ್ತೆ ದಕ್ಷಾಧ್ವರ ಆ ಪ್ರಸಂಗ ಕುರಿತು ತಾಳಮದ್ದಲೆ ನಡೆಯೋದಿದೆ ಭಾಗವತಿಕೆ ವಿದ್ವಾನ್ ಗಣಪತಿ ಭಟ್ಟ ಸಾಲಿಗ್ರಾಮ ಮದ್ದಳೆ ಎ ಪಿ ಪಾಠಕ್ ಈಶ್ವರನ ಪಾತ್ರದಲ್ಲಿ ವಿದ್ವಾನ್ ಉಮಾಕ ಉಮಾಕಾಂತ ಭಟ್ರು ದಕ್ಷ ವಿದ್ವಾನ್ ಗಣಪತಿ ಭಟ್ಟ ಸಂಕದ ಗುಂಡಿ ದಾಕ್ಷಾಯಣಿ ಶ್ರೀ ವಾಸುದೇವರಂಗಭಟ್ಟ ವೀರಭದ್ರ ಪಾತ್ರದಲ್ಲಿ ಶಶಾಂಕ ಅರ್ನಾಡಿ ಚಂಡೆವಾದನ ಶ್ರೀ ಕೃಷ್ಣಯಾಜಿ ಇಡಗುಂಜಿ ತುಂಬ ಸ್ವಾರಸ್ಯವಾದ ಕಾರ್ಯಕ್ರಮ ತಾವೆಲ್ಲ ಬರ್ತೀರಿ ಅಂತ ಅಪೇಕ್ಷಿಸ್ತೇವೆ ಮೂರು ದಿವಸದಿಂದ ಆಚರಣೆಗಳು ಅವುಗಳ ಹಿನ್ನೆಲೆ ವ್ಯಾಪ್ತಿ ಅರ್ಥವಂತಿಕೆ ಕುರಿತು ಆಧರಣೀಯ ವಿದ್ವಾನ್ ವಿಮಾಕಾಂತ ಭಟ್ಟರು ತುಂಬ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ ಆಚರಣೆಗಳ ಒಳಹೊಕ್ಕು ನೋಡುವಾಗ ಅದು ವಾಸ್ತವವಾಗಿ ಎಷ್ಟು ವಿಶಾಲ ಪ್ರಪಂಚ ಅಂತ ಅರ್ಥವಾಗತ್ತೆ ಅದನ್ನು ವಿದ್ವಾನ್ ಉಮಾಕಾಂತ ಭಟ್ರು ಅನೇಕ ಅನುಭವಗಳ ವಿಶ್ಲೇಷಣೆಯ ಮೂಲಕ ನಮಗೆ ತಿಳಿಸಿಕೊಟ್ಟಿದ್ದಾರೆ ಲೈಫ್ ಇಸ್ ಎ ಗ್ರೇಟ್ ಬಂಡಲ್ ಆಫ್ ಗ್ರೇಟ್ ಥಿಂಗ್ಸ್ ಅಂತ ಒಂದು ಗಾದೆ ಮಾತಿದೆ ಸಮಸ್ಯೆ ಎಂದರೆ ಪಿಂಡಾಂಡ ಬ್ರಹ್ಮಾಂಡಗಳ ಏಕತೆಯ ಪ್ರಜ್ಞೆಯಿಂದ ನಾವೆಲ್ಲ ದೂರ ಸರಿದುಬಿಟ್ಟಿದ್ದೀವಿ ಸ ಯಶ್ಚಾಂ ಪುರುಷೇ ಎಶ್ಚ ಸ ಏಕಃ ಈ ಶ್ರುತ್ಯುಕ್ತಿ ಏನಿದೆ ಅದು ಕೇವಲ ತತ್ವಶಾಸ್ತ್ರದ ಪ್ರಮೇಯ ಹೇಳುವುದಕ್ಕಾಗಿ ಹೊರಟದ್ದಲ್ಲ ಆ ಪರಿಜ್ಞಾನದ ಹಿನ್ನೆಲೆಯಲ್ಲಿ ನಮ್ಮ ಆಚರಣೆ ಇರಬೇಕು ಅನ್ನೋದು ಆಶಯ ಸಮಗ್ರ ದೃಷ್ಟಿ ಇಲ್ಲದಿದ್ದರೆ ವಿವೇಕ ಬರಲಾರದು ಲೌಕಿಕ ವಿಜ್ಞಾನದ ಮತ್ತು ಆಧುನಿಕತೆಯ ಹೆಸರಿನಲ್ಲಿ ತತ್ವದ ಅಧಿಷ್ಠಾನ ಮರೆತು ಬಿಡಿ ಬಿಡಿ ಮಾಹಿತಿಗಳಲ್ಲಿ ನಾವೆಲ್ಲ ಮುಳುಗು ಹೋಗಿದ್ದೇವೆ ಕಾಡಿನಲ್ಲಿ ಇರೋವು ನಾಲ್ಕಾರು ಮರಗಳು ಆದರೆ ಹತ್ತು ಮರಗಳನ್ನು ಸಾಲಾಗಿ ಗುಂಪಾಗಿ ಬೆಳೆಸಿಬಿಟ್ರೆ ಅದು ಕಾಡು ಆಗಲಾರದು ಇನ್ನು ಬಿ ಬೇರೆ ಬೇರೆ ಹಲವಾರು ಆಯಾಮಗಳು ಅದಕ್ಕೆ ಸೇರಬೇಕಾಗತ್ತೆ ಆಭಾಸ ಅಂದರೆ ಕಾಡುಗಳು ಅಂದರೆ ಮರಗಳು ಅಂತ ಭೌತ ವಿಜ್ಞಾನ ಸಮೀಕರಣ ಮಾಡಿ ನಮ್ಮ ದಾರಿ ತಪ್ಪಿಸಿಬಿಟ್ಟಿದೆ ಬೌದ್ಧ ದರ್ಶನದ ಪ್ರತಿಪಾದನೆಯಲ್ಲಿ ಆ ಪ್ರಸ್ಥಾನದ ತಾರ್ಕಿಕರು ರಥದ ದೃಷ್ಟಾಂತವನ್ನು ಕೊಡ್ತಾರೆ ಬರಿಯ ಚಕ್ರ ಚಾವಣಿ ನೊಗ ಸ್ತಂಭಗಳು ಇದೆಲ್ಲ ಸೇರಿಬಿಟ್ಟರೆ ರಥ ಆಗೋದಿಲ್ಲ ರಥದ ಒಂದೊಂದು ಪ್ರತ್ಯೇಕ ಭಾಗದಲ್ಲಿಯೂ ವಸ್ತುವಿನ ಜೊತೆಗೆ ರಥತ್ವ ಅನ್ನುವ ಸಮರಸವಾದ ವಿಶೇಷವಾದ ಒಂದು ದ್ರವ್ಯ ಸೇರಬೇಕಾಗತ್ತೆ ಟೋಟಲಿಟಿ ಎನ್ನುವುದು ಕೇವಲ ಬಿಡಿ ಬಾಡ ಬಿಡಿ ಭಾಗಗಳ ಟೋಟಲ್ ಅಲ್ಲ ಅನಿರ್ವಾಚ್ಯವಾದ ಆದರೆ ಅನುಭವಗಮ್ಯವಾದ ಬೇರೆ ಕೆಲವು ಸಂಕೀರ್ಣ ತತ್ವಗಳು ಕೂಡ ಸೇರಿದರೆ ಅದು ಈ ಭಾಗಗಳೆಲ್ಲ ಸೇರಿ ರಥ ಅಂತ ಆಗತ್ತೆ ಆಚರಣೆಗಳ ವಿಷಯವೂ ಕೂಡ ಅಷ್ಟೆ ಬಿಡಿ ಬಿಡಿಯಾದ್ದಕ್ಕೆ ವಾಸ್ತವವಾಗಿ ಅಸ್ತಿತ್ವವೇ ಇಲ್ಲ ಇರುವುದು ಒಂದೇ ಅದು ಅಖಂಡ ಹೇಗೆ ಯಾವುದೋ ಮಾತುಗಳನ್ನು ಸುಮ್ಮನೆ ತೆಗೆದು ಜೋಡಿಸಿಬಿಟ್ರೆ ಅದು ಕಾವ್ಯ ಆಗೋದಿಲ್ಲವೋ ಹಾಗೆ ಅರ್ಥ ಅನ್ನುವ ಅಮೂರ್ತ ತತ್ವವೇ ಅದರ ಹೃದಯ ಆಚರಣೆಗಳು ಕೂಡ ಹಾಗೆಯೇ ಈ ಸೂಕ್ಷ್ಮ ಆಯಾಮಗಳನ್ನು ವಿದ್ವಾನ್ ಉಮಾಕಾಂತ ಭಟ್ಟರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆರಂಭದಲ್ಲಿ ಅರಿಕೆ ಮಾಡಿದ ಹಾಗೆ ಈ ಮೂರು ದಿವಸಗಳ ಪ್ರವಚನ ಮಾಲೆ ನಮಗೆಲ್ಲ ಅತ್ಯಂತ ಆತ್ಮೀಯರು ಆಧರಣೀಯರು ಆಗಿದ್ದ ವಿದ್ವಾನ್ ದ್ವಿವೇದಿ ಕೊರ್ಗಿ ವೆಂಕಟೇಶ್ವರ ಉಪಾಧ್ಯಾಯರ ಸ್ಮರಣೆಯಲ್ಲಿ ನಡೆದಿದೆ ಶಂಕರ ವೆಂಕಟೇಶ್ವರ ಉಪಾಧ್ಯಾಯರ ಸೋದರರು ಮತ್ತು ಈ ಆದ ಆದರಣೀಯ ಶಂಕರನಾರಾಯಣ ಉಪಾಧ್ಯಾಯರು ದಯವಿಟ್ಟು ವೇದಿಕೆಗೆ ಬಂದು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ

ಅದೇ ಸರಣಿಯಲ್ಲಿ ನಾನು ಆಲೋಚನೆ ಮಾಡಿಕೊಂಡು ಬಂದಿದ್ದು ಅವರ ಆಶೀರ್ವಾದದ ಬಲ ಮತ್ತು ಫಲ ಅಂತ ನಾನು ಭಾವಿಸ್ತೇನೆ ಪಿಂಡಾಂಡ ಮತ್ತು ಬ್ರಹ್ಮಾಂಡಗಳ ಸಂಗತಿ ಸಂಬಂಧ ಸಂಬಂಧ ಎಂಬ ಶಬ್ದಕ್ಕಿಂತ ಇಲ್ಲಿ ಸಂಗತಿ ಎಂಬುದು ಬಹಳ ಮುಖ್ಯವಾದ ಶಬ್ದ ಅದನ್ನು ನಾವು ಕಳ್ಕೊಂಡಿದ್ದೇವೆ ಯಾಕೆ ಕಳ್ಕೊಂಡಿವೆ ಅಂತ ಕೇಳಿದರೆ ಸಂಗತಿಯಲ್ಲಿ ಒಂದು ಗತಿ ಇದೆ ಅದು ಏಕೀಕಾರವನ್ನು ಇಟ್ಟುಕೊಂಡು ಬರುವ ಗತಿ ಅದು ಸಮಿತಿ ಏಕೀಕರಣ ಅಂದರೆ ಒಂದು ಹಲವು ಒಂದಾಗೋದಕ್ಕೆ ನಾನಾ ಒಂದಾಗೋದಕ್ಕೆ ಬೇಕಾದ ಗತಿ ಅದು ಸಂಗತಿ ಆ ಸಂಗತಿಯನ್ನು ಕಳ್ಕೊಂಡಿದ್ದರಿಂದ ನಮಗೇನಾಗಿದೆ ಅಂತಂದರೆ ಎಷ್ಟೋ ವಿಷಯಗಳ ರಹಸ್ಯ ಅದರ ಮರ್ಮ ಅರ್ಥವಾಗ್ತಾ ಇಲ್ಲ ಆದ್ದರಿಂದ ನಮಗೇನ ಈ ಕಡೆಯಿಂದ ಪಿಂಡಾಂಡವೂ ಬಿಟ್ಟು ಹೋಗ್ತಾ ಇಂದರೆ ನಮ್ಮ ದೇಹ ಮತ್ತು ನಮ್ಮ ಬದುಕಿನ ವ್ಯಾಪ್ತಿ ಜೊತೆಗೆ ವಿಶ್ವ ಈ ಎರಡರ ಮಧ್ಯದಲ್ಲಿ ಒಂದು ಲಿಂಕ್ ಮಿಸ್ ಆಗಿದೆ ಅಂತ ಹೇಳ್ತೇವೆ ಹೊಸ ಭಾಷೆಯಲ್ಲ ಹಾಗೆ ಹೇಳ್ತೇವೆ ನಾನು ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ಅವರು ಸೂಚಿಸಿದರು ರಥದ ರಥ ಅಂತಂದರೆ ಗಾಲಿ ಅಚ್ಚು ಹಳಿ ಬೇರೆ ಚಾವಣಿ ಛಾವಣಿ ಎಲ್ಲ ಬೇರೆ ಬೇರೆ ಅಂಗಗಳಿದ್ದರೂ ಕೂಡ ಅದರ ಟೊಟ್ಯಾಲಿಟಿಗೆ ಬೇಕಾದ ಒಂದು ಯಾವುದೋ ಒಂದು ನಿರ್ವಚನ ಮಾಡಲಾರದು ಒಂದು ವಿಷಯ ಇರುತ್ತೆ ರಥತ್ವ ಅಂತ ಹೇಳ್ಬೋದು ಹೇಳಿದರೆ ಹಾಗೆ ಹೇಳಿದರೆ ಅರ್ಥವಾಗೋಲ್ಲ ಅದು ರಥತ್ವ ಅಂತಂದರೆ ಏನು ಮತ್ತೆ ಒಳಹೊಕ್ಕೆ ನೋಡಬೇಕಾಗತ್ತೆ ಅದು ಅದರಿಂದ ಅದು ರಥವಾಗಿದೆ ಕೇವಲ ಚಕ್ರದಿಂದ ಈ ಚಕ್ರವನ್ನು ಇನ್ನೊಂದು ರಥಕ್ಕೆ ಸೇರಿಸಿದರೆ ಕೆಲವೊಮ್ಮೆ ಹೊಂದಬಹುದು ಇದರ ಹೊಂದೇ ಇರಬಹುದು ಚಕ್ರ ಅಂತ ಆದಮೇಲೆ ಯಾವ ರಥಕ್ಕೂ ಸೇರಬೇಕಲ್ಲ ಅಂತಂದ್ರೆ ಸೇರಲ್ಲ ಅದು ಅದು ಈ ರಥದ ಚಕ್ರ ಅಲ್ಲ ಅಂತ ಹೇಳ್ತೇವೆ ಯಾವುದೋ ಒಂದು ಅದರ ಕೀಲ ಅದನ್ನು ಕೊಟ್ಟರೆ ಅದು ಈ ರಥದ್ದಲ್ಲ ಅಂತ ಹೇಳ್ತಾರೆ ಆದ್ದರಿಂದ ಅದರ ಸಮಗ್ರತೆಗೆ ಬೇಕಾದ ಯಾವುದೋ ಒಂದು ನಿರ್ವಚನ ಮಾಡಲಾರದ ಒಂದು ಅಂಶ ಇದೆ ಅಂತ ಅವರು ಸೂಚಿಸಿದ್ರಲ್ಲ ಆ ಅಂಶವನ್ನು ಹಿಡ್ಕೊಳ್ಳೋದಕ್ಕಾಗಿ ಆಚರಣೆಗಳು ಬಂದೇವೆ ಅಂತ ನಾನು ಅದನ್ನು ಅದು ಯಾಕೆ ಅದನ್ನು ಎತ್ಕೊಳ್ತಾ ಇದ್ದೇನೆ ಅಂತಂದರೆ ನಿಜವಾದ ಆಚಾರ ಆಚಾರಗಳ ಒಂದು ಗುಟ್ಟಿ ಏನು ಅಂತಂದರೆ ಸಮಗ್ರತೆಯನ್ನು ಸಾಧಿಸೋದು ಅದು ವ್ಯಷ್ಟಿ ಆಗುವುದಕ್ಕಲ್ಲ ಸಮಷ್ಟಿ ಆಗುವುದಕ್ಕೆ ಆಚಾರ ಇರೋದು ಆಚಾರದ ನಿಜವಾದ ಗುಟ್ಟೆ ಸಮಗ್ರತೆಯ ಜೊತೆಗೆ ನಾವು ಹೋಗಿ ಹೇಗೆ ಸೇರಿಕೊಳ್ಳೋದು ಅಂತ ಆದ್ದರಿಂದ ನೋಡಿ ರಥಚಕ್ರದಲ್ಲಿ ಅನೇಕ ಅರಗಳಿರ್ತವೆ ಹಲ್ಲುಗಳಿರ್ತವೆ ಆ ಹಲ್ಲುಗಳೆಲ್ಲ ಗುಂಬದ ಒಳಗೆ ಬಂದು ಸೇರಿಕೊಳ್ಬೇಕು ಅದು ತನ್ನ ತನ್ನ ಸ್ಥಳದಲ್ಲಿ ಬಂದು ಸೇರಿಕೊಂಡಿದ್ದರೆ ಆ ಗುಂಭದಲ್ಲಿ ಒಂದು ಕ್ರಿಯೆ ಇರುತ್ತೆ ಹಳಿಯಲ್ಲಿ ಒಂದು ಕ್ರಿಯೆ ಇರುತ್ತೆ ಆ ಎರಡೂ ಕ್ರಿಯೆಯನ್ನು ತಾನೂ ಸಕ್ರಿಯವಾಗಿದ್ದುಕೊಂಡು ಸೇರಿಸ್ಕೊಡತ್ತೆ ಅದು ಗುಂಭವೂ ತಿರುಗಬೇಕು ಗುಂಭ ತಿರುಗದೇ ಇದ್ರೆ ರಥ ಮುಂದೆ ಹೋಗೋದೇ ಇಲ್ಲ ಹಾಗೆಯೇ ಚಕ್ರದ ಹಳಿ ಇದೆಯಲ್ಲ ಅದೂ ತಿರುಗಬೇಕು ಅದರ ಜೊತೆಗೆ ಹಲ್ಲುಗಳು ತಿರುಗಬೇಕು ಆದರೆ ಗುಂಭದ ಗತಿಯನ್ನು ಹಳಿಗೆ ತಂದು ಕೊಡೋದಕ್ಕೆ ಹಲ್ಲುಗಳಿರ್ತವೆ ತಾನೂ ತಿರುಗುತ್ತಾ ಎರಡು ಮೂರು ತಿರುಗಾಟಗಳನ್ನು ಸೇರಿಸಿ ಒಂದು ರಥದ ಅಂತ ಮಾಡುತ್ತೆ ಆದ್ದರಿಂದ ಈ ಪ್ರಪಂಚದಲ್ಲಿ ಎಲ್ಲ ಸ್ಪಂದಗಳಿದೆ ಇಂಥದ್ದು ನಾನಾ ಸ್ಪಂದಗಳು ಕೋಟಿ ಶ ಲೆಕ್ಕ ಮಾಡಲಿಕ್ಕಾಗದೆ ಇದ್ದದ್ದು ಅಸಂಖ್ಯಾತ ಸ್ಪಂದಗಳಿವೆ ಆ ಸ್ಪಂದಗಳ ಜೊತೆಗೆ ನಮ್ಮ ಸ್ಪಂದವನ್ನು ನಾವು ಅಂಟಿಸ್ಕೊಳ್ಳೋದು ಇದೆಲ್ಲ ಇದನ್ನು ಲಯ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ ಲಯ ಅಂದರೆ ಅದೇನೇ ಒಂದು ಗತಿಯ ಜೊತೆಗೆ ಇನ್ನೊಂದು ಗತಿಯನ್ನು ಹೊಂದಿಸ್ಕೊಳ್ಳೋದು ಎಲ್ಲ ಗತಿಗಳಿಗೂ ಮನೋಗತಿಯ ಮೂಲವಾಗಿರುತ್ತೆ ಮನೋಗತಿ ಅಸ್ಪಷ್ಟವಾಗಿರುತ್ತೆ ಅದು ಊಹ್ಯವಾಗಿರುತ್ತೆ ಊಹೆ ಮಾಡಿಕೊಂಡು ಹೇಗೆ ಅನ್ನುವಾಗ ಅವನು ಹಿಡ್ಕೊಳ್ತಾನೆ ವಾದಕ ಅಲ್ಲಿಂದ ಇಬ್ಬರ ಗತಿ ಒಂದೇ ಆಗಿರುತ್ತೆ ಹಾಡುವವನ ಗತಿ ಮತ್ತು ವಾದಕನ ಗತಿ ಎಲ್ಲ ಒಂದೇ ಆಗುತ್ತೆ ಅದರ ಜೊತೆಗೆ ನಮ್ಮ ಮನೋಗತಿ ಸೇರಿಕೊಳ್ಳುತ್ತೆ ಇಂತಹ ಒಂದು ಲಯಸಾಮ್ಯ ಇದೆಯಲ್ಲ ಈ ಲಯಸಾಮ್ಯವನ್ನು ಪಡೆಯುವಂಥದ್ದೇ ಆಚಾರಗಳ ಉದ್ದೇಶ ಯಾವ ಆಚಾರದಿಂದ ಇಂತಹ ಪ್ರಕೃತಿಯ ಲಯಸಾಮ್ಯವನ್ನು ನಾವು ಪಡ್ಕೊಳ್ತೇವ್ಯೋ ಅದನ್ನೇ ನಿತ್ಯಾಚಾರ ಅಂತ ಹೇಳಿತು ಉಳಿದದ್ದೆಲ್ಲ ನೈಮಿತ್ತಿಕ ನೈಮಿತ್ತಿಕ ಕಾಮ್ಯಗಳೆಲ್ಲ ಅದು ಆ ನಿಮಿತ್ತ ಇದ್ದಾಗ ಅಮಾವಾಸ್ಯ ತರ್ಪಣ ಶಾಸ್ತ್ರದಲ್ಲಿ ವಾದ ಮಾಡಿದರು ಅಮಾವಾಸ್ಯ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಮಾಡುವ ತರ್ಪಣ ಗ್ರಹಣ ಕಾಲದಲ್ಲಿ ಮಾಡುವ ತರ್ಪಣವನ್ನು ನೈಮಿತ್ತಿಕ ಅಂತಂದರು ಅಮಾವಾಸ್ಯ ತರ್ಪಣವನ್ನು ನಿತ್ಯ ಅಂತ ಹೇಳಿದರು ಇದೇನಪ್ಪ ಅಮಾವಾಸ್ಯ ಎಂಬ ಕಾಲ ಬಂದಾಗ ತಾನೇ ಮಾಡೋದ್ದು ಅದೇ ನಿತ್ಯ ಹೇಗಾಗುತ್ತೆ ಆದರೆ ಮೂವತ್ತು ದಿವಸಕ್ಕೆ ಅಮಾವಾಸ್ಯೆ ಬಂದೇ ಬರುತ್ತೆ ಅದು ಅಮಾವಾಸ್ಯೆ ಬರದೇ ಇರೋಲ್ಲ ಆದ್ದರಿಂದ ಅಮಾವಾಸ್ಯೆಯ ಗತಿ ಅದು ನಿತ್ಯ ತಿಂಗಳಿಗೊಮ್ಮೆ ಬರಬಹುದು ಆದ್ದರಿಂದ ಅದು ಆದರೆ ಗ್ರಹಣ ಹಾಗೆ ಬರೋಲ್ಲ ಎಲ್ಲ ಅಮಾವಾಸ್ಯೆಯಲ್ಲೂ ಗ್ರಹಣ ಇರೋಲ್ಲ ಹಾಗೆ ಎಲ್ಲ ಹುಣ್ಣಿಮೆಗಳಲ್ಲೂ ಗ್ರಹಣ ಇರೋದಿಲ್ಲ ಅದರಿಂದ ಗ್ರಹಣ ನಿಮಿತ್ತವಾದಂತಹ ತರ್ಪಣಾದಿಗಳೇನಿದೆ ಸ್ಥಾನಾದಿಗಳೆಲ್ಲ ಅದನ್ನು ನೈಮಿತ್ತಿಕ ಅಂತಂದರು ನಿತ್ಯ ಅಂತ ಈ ನಿತ್ಯಾಚಾರ ಎಂಬುದೇ ನಿಜವಾಗಿ ಋಷಿಗಳದನ್ನು ಯಾಕೆ ರೂಪಿಸಿದರು ಅಂದರೆ ನಮ್ಮ ಸ್ಪಂದವನ್ನು ವಿಶ್ವಸ್ಪಂದದ ಒಳಗೆ ಲೀನ ಮಾಡುವ ಸ್ಪಂದ ಪ್ರಭು ನಟರಾಜನ ಅನುಗ್ರಹದಿಂದ ಲೀನ ಮಾಡುವ ಆ ಲಯವನ್ನು ಸಾಧಿಸುವಂತಹ ಒಂದು ಕಾರ್ಯ ಆದ್ದರಿಂದ ನಿತ್ಯ ಕರ್ಮ ಮಾಡಿದರೆ ಏನು ಪ್ರಯೋಜನ ಫಲ ಇಲ್ಲ ಅನುಷ್ಠಿತೆ ನಿತ್ಯ ಕರ್ಮಣಿ ನ ಕಿಂಚಿತ್ ಫಲ ಉಪಲಭ್ಯತೆ ಫಲ ಇಲ್ಲ ಅದಕ್ಕೆ ಮಾಡದೇ ಇದ್ದರೆ ಪ್ರತ್ಯವಾಯ ಬಹಳ ದೊಡ್ಡ ತಪ್ಪದು ಮಾಡಿದರೆ ಪ್ರಯೋಜನ ಇಲ್ಲ ನಿತ್ಯ ಕರ್ಮಗಳನ್ನು ನೀವು ಮಾಡಿದರೆ ಏನು ಪ್ರಯೋಜನ ಏನು ಆ ಒಂದು ಪ್ರಯೋಜನ ನೀವೇನಾದರೂ ಹೇಳಿದರೆ ನನ್ನಲ್ಲಿ ಇದೆ ಅಂತ ಅಂದ್ಬಿಡ್ತಾನೆ ಅವನು ಮಾಡೋದೇ ಇಲ್ಲ ಸ್ನಾನ ಮಾಡಿದರೆ ಮೈ ಕೊಳೆ ಹೋಗುತ್ತೆ ನನಗೇನು ಬೆವರಿಲ್ಲ ಅದರಿಂದ ಸ್ನಾನ ಮಾಡಬಾರ್ದು ಅಂತ ಆಗ್ಬಿಡತ್ತೆ ನಿತ್ಯಕರ್ಮಗಳಿಗೆ ಕರ್ಮಗಳಿಗೆ ಪ್ರತ್ಯೇಕವಾದ ಫಲ ಇಲ್ಲ ಫಲ ಇಲ್ಲ ಅಂದರೆ ಬಿಡಬೇಕು ಅಂತಲ್ಲ ಫಲ ಇಲ್ಲದೇ ಇರೋದೇ ಅದರ ಬಲ ಅದು ಏನು ಹೇಳುತ್ತೆ ಅಂದರೆ ನೀವು ಆ ಕರ್ಮವನ್ನು ಅನುಷ್ಠಾನ ಮಾಡದೇ ಇದ್ದರೆ ವಿಶ್ವದ ಒಂದು ಮಹಾಪ್ರವಾಹ ಇದೆಯಲ್ಲ ಬ್ರಹ್ಮಾಂಡದ ಒಂದು ಗತಿ ಅದರ ಸಂಗತಿ ತಪ್ಪಿ ಹೋಗುತ್ತೆ ವಿಶ್ವಗತಿ ವಿಶ್ವದ ಒಳ ಒಳಗೆ ಇರುವ ಹರಿಮಿತಿಯಲ್ಲ ಒಂದು ಕರೆಂಟ್ ಅದರ ಒಂದು ಸಂಬಂಧ ಕಳೆದು ಹೋಗತ್ತೆ ಅದಕ್ಕೆ ಪ್ರತ್ಯವಾಯ ಅಂತ ಹೆಸರಿಟ್ರು ಋಷಿಗಳು ಪಾಪ ಅಂತ ಹೇಳಲಿಲ್ಲ ಮುಂದೆ ಮುಂದಕ್ಕೆ ಬರ್ತಾ ನಮಗೆ ಅರ್ಥವಾಗದೇ ಇದ್ದಾಗ ಪ್ರತ್ಯವಾಯ ಅಂದರೆ ಏನು ಅದು ಪಾಪ ವಿಶೇಷ ಅದು ಒಂದು ರೀತಿ ಪಾಪ ಅಂತ ತಿಳ್ಕೊಳ್ಳಿ ಅಂತ ಪಾಪ ಅಂತ ಕೊಟ್ಟ ವಿವರಣೆ ಅಷ್ಟೇ ಅದು ಪಾಪ ಇವರಿಗೆ ಅರ್ಥವಾಗೋಲ್ಲ ಆದ್ದರಿಂದ ಪ್ರತ್ಯವಾಯ ಅಂತ ಅದರ ಪಾಪ ಅಂತ ಹೇಳಿದರು ಹಾಗಲ್ಲ ಪ್ರತ್ಯವಾಯ ಅಂತಂದರೆ ಆ ವಿಶ್ವದ ಗತಿಯಿಂದ ನಮ್ಮ ಸಂಗತಿ ತಪ್ಪಿ ಹೋಗತ್ತೆ ಎನ್ನುವ ಕಾರಣಕ್ಕೆ ಅದನ್ನು ಎಚ್ಚರಿಸಿ ಆ ವಿಶ್ವಸ್ಪಂದದ ಜೊತೆಗೆ ಒಂದು ಲಯಸಾಮ್ಯವನ್ನು ಪಡ್ಕೊಳ್ಳೋ ದೃಷ್ಟಿಯಿಂದಲೇ ನಿತ್ಯಾಚಾರ ಅಂತ ಹೇಳಿದರು ಈ ನಿತ್ಯಾಚಾರ ವರ್ಷಕ್ಕೊಮ್ಮೆ ಮಾಡೋದು ನಿತ್ಯಾಚಾರ ಆಗತ್ತೆ ಪ್ರತಿ ವರ್ಷ ಆ ಕಾಲಕ್ಕೆ ನಾವು ಮಾಡೋದಾಗತ್ತೆ ಆದ್ದರಿಂದ ನಿತ್ಯಕರ್ಮಗಳ ಒಂದು ವಿವೇಕ ಮೀಮಾಂಸಾ ಶಾಸ್ತ್ರದಲ್ಲಿ ಧರ್ಮಶಾಸ್ತ್ರದಲ್ಲಿ ಬಹಳ ವಿಪುಲವಾಗಿ ಚರ್ಚೆ ಮಾಡಿ ಅದನ್ನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಫಲ ಇಲ್ಲ ಆದರೆ ತಪ್ಪದೇ ತಪ್ಪದೇ ನಡೆಸಬೇಕಾದ ಬಲ ಉಂಟು ಅದನ್ನು ಮಾತ್ರ ಮರಿಬಾರ್ದು ನಮಗೆ ಅರ್ಥವಾಗೋಲ್ಲ ನಮ್ಮ ಈ ಶತಮಾನದಲ್ಲಿ ನಮ್ಮ ಈ ವರ್ತಮಾನ ಕಾಲದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳುವ ಭಾಷಾ ಸಂಪತ್ತಿ ಇಲ್ಲ ನಮಗೆ ನೋಡಿ ಅದಕ್ಕೆ ಪ್ರಯೋಜನ ಇಲ್ಲ ಬಿಡಬಾರ್ದು ಅನ್ನೋದಕ್ಕೆ ಏನಪ್ಪ ಶಬ್ದ ಹೇಳೋದು ಹೇಳೋದಕ್ಕೆ ಶಬ್ದ ಇಲ್ಲ ಎಷ್ಟೇ ನಮ್ಮ ಭಾಷೆ ಬೆಳೆದು ಬಂದರೂ ಕೂಡ ಅದರ ಸ್ಪಿರಿಟನ್ನು ತಲುಪಿಸೋದಕ್ಕೆ ನಮ್ಮಲ್ಲಿ ಶಬ್ದ ಇಲ್ಲ ಆದ್ದರಿಂದಲೇ ನಾವು ಬೇರೆ ಬೇರೆ ವಿವರಣೆಗಳನ್ನು ಕೊಡಬೇಕಾದ ಸಂದರ್ಭ ಬಂತು ಪೂಜ್ಯ ರಾಮಸ್ವಾಮಿಯವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ಯಾಕೆಂದರೆ ನನ್ನ ಒಂದು ಒಳನೋಟಕ್ಕೆ ಒಂದು ಹೊಸ ಮುಖವನ್ನು ತೆರೆದುಕೊಟ್ರು ಅವರು ಅದಕ್ಕಾಗಿ ಅದನ್ನು ಬಿಡದೆ ನಾನು ಎತ್ಕೊಂಡು ಬಿಟ್ಟೆ ಇವತ್ತಿನ ನನ್ನ ಆಲೋಚನೆ ಒಂದು ದೃಷ್ಟಿಯಿಂದ ಬಹಳ ಸುಲಭ ಇನ್ನೊಂದು ದೃಷ್ಟಿಯಿಂದ ಬಹಳ ಕಷ್ಟ ಈಗ ನಿನ್ನೆ ಮಾತಾಡಿದ ಹಾಗೆ ಒಂದು ದಿನಚರ್ಯ ನಿತ್ಯಾಚಾರಗಳನ್ನೇ ನಾವು ಹೇಳ್ತಾ ಇರೋದರಿಂದ ಅದು ಹೇಗಿರಬಹುದು ಹೇಗಿರಬೇಕು ಎರಡನ್ನೂ ತಿಳಿಸಬೇಕಾಗಿದೆ ಒಂದು ಪಟ್ಟಿಯನ್ನು ಕೊಟ್ಟರೆ ಕೆಲಸ ಮುಗಿದೋಯ್ತು ಆದರೆ ಆ ಪಟ್ಟಿಯನ್ನು ಒಪ್ಪಿಸುವ ಕೆಲಸಕ್ಕೆ ಇಳಿದ್ರೆ ಒಂದು ದಿವಸ ಸಾಕಾಗಲ್ಲ ಅದು ನನ್ನಂತ ಮತ್ತು ನನಗೆ ಸಾಧ್ಯವೂ ಅಲ್ಲ ಅದು ಬಹಳಷ್ಟು ಮಟ್ಟಿಗೆ ತುಂಬ ಕಾಲ ಬೇಕು ಅದಕ್ಕೆ ತುಂಬ ಸಾಹಿತ್ಯಗಳು ಬರಬೇಕು ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಅಂತಹ ಸಾಹಿತಿಗಳು ಬರಲಿಲ್ಲ ಬರಬೇಕಾಗಿತ್ತು ಅದು ಆ ಕೊರತೆಯನ್ನು ಯಾರು ಇಗಿಸ್ತಾರೋ ಗೊತ್ತಿಲ್ಲ ಅಲ್ಲಲ್ಲಲ್ಲಿ ಪ್ರಯತ್ನ ನಡೆದಿದೆ ಪ್ರಯತ್ನವೇ ನಡೆದಿಲ್ಲ ಅಂತಲ್ಲ ಆದರೆ ಒಂದು ಆದರ್ಶ ದಿನಚರ್ಯ ಋಷಿಗಳು ಇಷ್ಟು ಒಂದು ವಿಶ್ವದ ಒಳನೋಟವನ್ನು ಇಟ್ಟುಕೊಂಡು ಮುನ್ನೋಟವನ್ನು ಇಟ್ಟುಕೊಂಡು ಒಂದು ಆಚಾರ ಪ್ರಕ್ರಿಯೆಯನ್ನು ಏನು ಬೆಳೆಸಿಕೊಟ್ಟರೋ ಆ ಎಲ್ಲ ಹಿನ್ನೆಲೆಯ ಜೊತೆಗೆ ಆಧುನಿಕ ಕಾಲದ ಆಕ್ಷೇಪಗಳಿಗೆ ಉತ್ತರ ಕೊಡ್ತಾ ನಮ್ಮ ವಿಕ್ಷಿಪ್ತವಾದ ಮನಸ್ಸಿಗೆ ಸಮಾಧಾನ ಕೊಡ್ತಾ ನಿರ್ವಹಿಸುವ ಒಂದು ವಾಂಗ್ಮಯ ಸಾಹಿತ್ಯ ಬೇಕು ನಮಗೆ ಆ ಸಾಹಿತ್ಯ ಇಲ್ಲ ಸಂಸ್ಕೃತದಲ್ಲಿ ಕೆಲವು ಮಟ್ಟಿಗೆ ಬಂದಿದೆ ಆನ್ಹಿಕ ಚಂದ್ರಿಕಾ ಆಹಿಕ ಪ್ರಕಾಶ ಇತ್ಯಾದಿ ಗ್ರಂಥಗಳೆಲ್ಲ ಬಂದಿವೆ ಆದರೆ ಅವೆಲ್ಲ ಏನಾಗಿದೆ ವಿಧಾನ ಇತಿ ಕರ್ತವ್ಯತಾವನ್ನು ಹೇಳ್ತಾಯಿವೆ ಆದರೆ ಈ ನಿತ್ಯಾಚಾರಗಳ ಆಕರ ಯಾವುದು ಅಂತ ಕೇಳಿದರೆ ನಾವು ಅನೇಕ ಶಾಸ್ತ್ರಗಳನ್ನು ನೋಡಬೇಕಾಗತ್ತೆ ಪ್ರಧಾನವಾಗಿ ಧರ್ಮಶಾಸ್ತ್ರ ಅಂದರೆ ಸ್ಮೃತಿ ಗ್ರಂಥಗಳು ಮನು ಮತ್ತು ಮಹಾಭಾರತ ವ್ಯಾಸರು ಇಬ್ಬರು ಅದನ್ನೇ ಹೇಳಿದ್ದಾರೆ ಆಚಾರ ಪರಮೋಧರ್ಮ ಶ್ರುತ್ಯುಕ್ತ ಸ್ಮಾರ್ತ ಎ ವಚ ಅಂತಿದೆ ಶ್ರುತ್ಯುಕ್ತ ಸ್ಮಾರತ ಏ ವಚ ಅಲ್ಲಿಯೇ ಮನು ಬಹುಶಃ ಒಂದು ಅವಕಾಶ ನಮಗೆ ಕೊಟ್ಬಿಟ್ಟಿದ್ದಾನೆ ನಾವೆಲ್ಲ ಶ್ರುತಿಯ ದೃಷ್ಟಿಯಿಂದ ವೇದದ ದೃಷ್ಟಿಯಿಂದ ನಿತ್ಯ ಅಲ್ಲವೇ ಅಲ್ಲ ಯಾಕೆಂದರೆ ಶ್ರುತಿ ಅಗ್ನಿಯಾದಾನ ಮಾಡುವಂತ ಹೇಳತ್ತೆ ಯಜ್ಞಶಾಲೆಯನ್ನು ಇಟ್ಟುಕೊ ಅಂತ ಹೇಳತ್ತೆ ಪ್ರತಿನಿತ್ಯ ವ್ಯಕ್ತಿ ಅಗ್ನಿಹೋತ್ರವನ್ನು ಜ್ಯೋತಿಷ್ಠೋಮವನ್ನು ಮಾಡುವಂತ ಹೇಳತ್ತೆ ಅನೇಕ ಯಾಗಗಳನ್ನು ಅನೇಕ ಸಂಸ್ಥೆಗಳನ್ನು ಹೇಳಿದೆ ಅದು ಪಾಕ ಸಂಸ್ಥಾಹ ಸೋಮ ಸಂಸ್ಥಾ ಅಂತ ಈಗೆಲ್ಲ ಸಂಸ್ಥಾ ಪ್ರಭೇದಗಳನ್ನು ಹೇಳಿ ಇಪ್ಪತ್ತೊಂದು ಸಂಸ್ಥಾ ವಿಭಾಗವನ್ನು ಮಾಡಿಕೊಟ್ಟಿದೆ ನೂರಾರು ಯಾಗಗಳನ್ನು ಹೇಳಿದೆ ಅದು ಆದ್ದರಿಂದ ಅಗ್ನಿಯಾಧಾನ ಮಾಡಿದವರ ನಿತ್ಯ ಕರ್ಮ ಏನು ಅಂತ ಕೇಳಿದರೆ ಗಾಬರಿ ಆಗ್ಬಿಡತ್ತೆ ನನಗೆ ಹಾಗತ್ತು ಬಹಳ ಇಲ್ಲ ಅದು ಅದು ದರ್ಶೇಷ್ಠಿ ಅಂತಂದರೆ ಅಮಾವಾಸ್ಯೆ ಮಾರನೇ ದಿವಸ ಪಾಡ್ಯ ಬಂದಾಗ ಅಥವಾ ಅಮಾವಾಸ್ಯೆ ಬಂದಾಗ ಹೆಚ್ಚು ಕೆಲಸ ಹಾಗೆ ಪೌರ್ಣಮಾಸಿ ಇಷ್ಟಿ ಹುಣ್ಣಿಮೆ ಬಂದಾಗ ಅದರ ಮಾರನೇ ದಿವಸ ಸ್ವಲ್ಪ ಕೆಲಸ ಬಾಕಿ ನಿತ್ಯ ಎಷ್ಟು ಅಂದರೆ ಐದು ನಿಮಿಷದಿಂದ ಹತ್ತು ನಿಮಿಷ ಅಷ್ಟೇ ಅಗ್ನಿಯ ಸಂರಕ್ಷಣೆ ಮಾತ್ರ ಕೆಲಸ ಅದು ಶ್ರೌತ ಪ್ರಕ್ರಿಯೆಯನ್ನು ಅಳವಡಿಸ್ಕೊಂಡು ಬಿಟ್ಟರೆ ಅವರಿಗೆ ಈ ಸ್ಮಾರತ ಪ್ರಕ್ರಿಯೆಯನ್ನು ಇಟ್ಟುಕೊಂಡಷ್ಟೆಲ್ಲ ಜಟಿಲವಾಗಿಲ್ಲ ಅದು ಆದರೆ ತಿಳ್ಕೊಂಡಿಲ್ಲ ಅಷ್ಟೇ ಈಗ ಒಂದಿದ್ದೇನಾಗಿದೆ ಅಂದರೆ ಅನುಸಂಧಾನ ಬಿಟ್ಟು ಹೋಗಿದೆ ಸುಲಭವಾದದ್ದನ್ನು ಬಿಟ್ಟು ಕಷ್ಟವಾದದ್ದನ್ನು ನಾವು ಇಷ್ಟಪಡ್ತಾ ಇದ್ದೇವೆ ಆದ್ದರಿಂದ ಹಾಗಾಗಿದೆ ಆದ್ದರಿಂದ ಸ್ಮಾರಥ ಏವಚ ಅಂತ ಹೇಳಿದರು ಅವರು ಅದೆಲ್ಲ ನಿಮಗೆ ಆಗೋದಿಲ್ಲ ಶ್ರುತಿಯುಕ್ತವಾದು ಸ್ಮಾರಥವನ್ನು ಇಟ್ಕೊಳಿಗೆ ಅಂದರೆ ಸ್ಮೃತ್ಯುಕ್ತವಾದಂತಹ ಒಂದು ಆಚರಣೆಯನ್ನು ಇಟ್ಟುಕೊಳಿ ಅಂತ ಮನು ಹೇಳಿದರು ಆದರೂ ಒಂದು ಮಾತು ಹೇಳಿದರು ಆಚಾರ ಪರಮೋ ಧರ್ಮ ಅಂತ ದೊಡ್ಡ ಧರ್ಮ ಯಾವುದು ಅಂತ ಕೇಳಿದರೆ ಪರಮ ಎಂಬ ಶಬ್ದಕ್ಕೆ ನೋಡಿ ಅತ್ಯಂತ ಮುಖ್ಯ ಅರ್ಥವೂ ಬರುತ್ತೆ ಅದು ಪರಮ ಪರದಲ್ಲಿರುವಂಥದ್ದು ಅದು ಮೇಲಿನದು ಅರ್ಥವೂ ಬರುತ್ತೆ ಅದು ಆದ್ದರಿಂದ ಯಾವುದು ಅಂದರೆ ಆಚಾರ ಆಚಾರವನ್ನು ಇಟ್ಕೊಳ್ಬೇಕು ಅಂತ ಹೇಳಿದರು ಅದರಿಂದ ಸ್ಮೃತಿ ಗ್ರಂಥಗಳಲ್ಲಿ ಒಂದು ದಿನಚರ್ಯೆ ಒಬ್ಬ ಮನುಷ್ಯ ಬೆಳಿಗ್ಗೆ ಬೆಳಗ್ಗೆ ಅಂದರೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಟೈಮ್ ಇದೆ ಈಗ ಆದ್ದರಿಂದ ಬೆಳಗ್ಗೆ ಅಂದರೆ ಎಷ್ಟೊತ್ತಿಗೆ ಅಂದರೆ ನಮ್ಮ ಮನೆಯಲ್ಲಿ ಐದೂವರೆಗೆ ಬೆಳಗಾಗತ್ತೆ ಅಂತ ಹೇಳಿದರೆ ಇನ್ನೊಬ್ಬರು ಹೇಳ್ತಾರೆ ನಮ್ಮ ಮನೆಯಲ್ಲಿ ಏಳುವರೆಗೆ ನಾವು ಬಾಗಿಲು ತೆಗೆದು ಬಿಡ್ತೇವೆ ಅಂತ ಮತ್ತೊಬ್ಬರು ಹೇಳ್ತಾರೆ ನಮ್ಮ ಮಕ್ಕಳಿಗೆ ಒಂಬತ್ತುವರೆಗೆ ಬೆಳಗಾಗತ್ತೆ ಅಂತ ಹೇಳ್ತಾರೆ ಎಲ್ಲರಿಗೂ ಅಂತಂದರೆ ಬೇರೆ ಬೇರೆ ಸಮಯ ಆಗಿಬಿಟ್ಟಿದೆ ಆದರೆ ವಿಶ್ವಕ್ಕೊಂದು ಬೆಳಗ್ಗೆ ಮೊದಲು ಆಗಿದ್ಯಲ್ಲ ಅದನ್ನು ಇಟ್ಟುಕೊಂಡ್ರೆ ಅದಕ್ಕೆ ಬೇರೆ ಪರಿಮಾಣ ಬರುತ್ತೆ ಅದರ ಅದರ ಪರಿಮಾಣ ಬೇರೆ ಆಗಿದೆ ಇರಲಿ ಅದರಿಂದ ಆಚಾರ ಎಂಬುದು ನಮಗೆ ಪ್ರಸಕ್ತ ಆಗೋದು ಎಲ್ಲಿಂದ ಅಂತ ಕೇಳಿದರೆ ನಾವು ಕಣ್ಣು ತೆರೆದಾಗ ಆಚಾರ ಪ್ರಸಕ್ತವಾಗತ್ತೆ ಹಾಗೆ ಆಚಾರ ಮುಗಿಯೋದು ಯಾವಾಗ ಅಂತ ಕೇಳಿದರೆ ನಾವು ಕಣ್ಣು ಮುಚ್ಚಿದಾಗ ಎರಡು ಅರ್ಥದಲ್ಲಿ ಗ್ರಹಿಸಿದ್ರೆ ಇದು ಗೊತ್ತಿಲ್ಲ ನಾವು ಕಣ್ಣು ತೆರೆದಾಗ ಅಂದರೆ ಹುಟ್ಟುವಾಗಲೇ ನಮಗೆ ಆಚಾರ ಪ್ರಸಕ್ತವಾಗಿದೆ ನಾವು ಕಣ್ಣು ಮುಚ್ಚಿದಾಗ ಆಚಾರ ಮುಗಿಯತ್ತೆ ಅಂತಂದರೆ ನಮ್ಮ ಮರಣದಲ್ಲಿ ಆಚಾರ ಮುಗಿಯತ್ತೆ ಆದ್ದರಿಂದ ಆಚಾರದ ವ್ಯಾಪ್ತಿ ಏನು ಅಂದರೆ ಇಡೀ ಜೀವಿತಾವಧಿ ಆಚಾರದ ವ್ಯಾಪ್ತಿ ಜೀವಿತಾವಧಿ ಹಾಗಂತ ಪ್ರತಿನಿತ್ಯ ಆಚಾರ ನಮ್ಮ ಹತ್ರ ಬರೋದು ಹೇಗೆ ನಾವು ಅನ್ವಯಿಸಿಕೊಂಡ್ರೆ ಹತ್ರ ಬರೋದು ಹೇಗೆ ಅಂತಂದರೆ ನಾವು ಕಣ್ಣು ತೆರೆದಾಗ ಪ್ರಾತಃ ಕಾಲದ ಒಂದು ಪ್ರಬೋಧ ಬೆಳಗ್ಗೆ ಕಣ್ಣು ತೆರೆದರೆ ಹಾಸಿಗೆಯಿಂದ ಏಳುವಾಗಲೇ ಆಚಾರ ನಮ್ಮ ಜೊತೆಗಿರುತ್ತೆ ಹಾಗೆ ಎಲ್ಲ ದಿನವಿಡೀ ಕಾರ್ಯಕ್ರಮಗಳನ್ನು ಮಾಡ್ತಾ 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 ಸಾಯಂಕಾಲ ವಿಶ್ರಾಂತಿಗಾಗಿ ನಮ್ಮ ಮೈಯನ್ನು ಚೆಲ್ಲಿ ಹಾಸಿಗೆ ಮೇಲೆ ಕಣ್ಣು ಮುಚ್ಚುತ್ತಾ ಇರುವಾಗ ಆಚಾರ ನಮ್ಮನ್ನು ಬಿಟ್ಟುಕೊಡತ್ತೆ ಮುಂದಿನ ಅವಸ್ಥೆಗೆ ಅಂದರೆ ಜಾಗ್ರದ ಅವಸ್ಥೆಯಲ್ಲಿ ದಿವಾಕಾಲದಲ್ಲಿ ಅಂದರೆ ಪೂರ್ಣ ನಮಗೆ ಆಚಾರ ಪ್ರಸಕ್ತ ಆಗ್ತಾ ಇರುತ್ತೆ ಇದು ನಿತ್ಯಾಚಾರ ಈ ಆಚಾರವನ್ನು ನಾವು ಮಾಡ್ದೇ ಇದ್ದೇವೆ ಒಂದೊಂದು ವಿಧಾನದಲ್ಲಿ ನಮ್ಮ ನಮಗೆ ಅನುಕೂಲವಾದಂತೆ ನಾವು ಆಚಾರವನ್ನು ಮಾಡ್ತಾ ಇದ್ದೇವೆ ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೇನೆ ನಿಮ್ಗೆ ಗೊತ್ತಾಗಿರಬೇಕು ಇಲ್ಲಿರುವ ಪಟ್ಟಿ ಓದಿಬಿಟ್ರೆ ನನಗೊಂದು ಭಯ ಈ ಗುಂಪಿನಲ್ಲಿ ಕೆಲವರು ಕಳ್ಸ್ಕೊಂಡು ಬಿಡ್ತಾರೇನೋ ಅಂತ ಹಾಗಾಗಬಾರ್ದು ಎನ್ನುವ ಕಾರಣಕ್ಕೆ ಪಟ್ಟಿಯನ್ನು ಓದೋದಕ್ಕೆ ವಿಳಂಬ ಮಾಡ್ತಾ ಇದ್ದೇನೆ ನಾನು ಅಲ್ಲ ನಾನೇ ಎಷ್ಟೋ ಬರೀಬಾಗಲೇ ಕಳಿಸ್ಕೊಂಡಿದ್ದೇನೆ ನಾನು ನಾನು ಮಾಡದೇ ಇರೋದು ಎಷ್ಟೋ ಇದೆ ಇಲ್ಲಿ ಹಾಗೆ ನೀವು ಮಾಡಿದ್ರೆ ಓ ಇದೆಲ್ಲ ಇದೆಲ್ಲ ಆಗೋದಿಲ್ಲ ಬಿಡಿ ಅಂತಂದುಬಿಟ್ಟರೆ ನಾನು ಮುಂದೆ ಮಾತಾಡೋಕ್ಕಾಗೋಲ್ಲ ಆದ್ದರಿಂದ ಅದನ್ನು ಮತ್ತಷ್ಟು ಪೋಸ್ಟ್ಪೋನ್ ಮಾಡ್ತಾ 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 ಬೇರೆ ಮಾತುಗಳನ್ನೇ ಹೇಳ್ತಾ ಇದ್ದೇನೆ ಯಾಕೆ ನನಗೆ ಅನ್ನಿಸ್ತು ನಿನ್ನೆ ಪೀಠಿಕೆಯನ್ನೇ ಮುಗಿಸುವಾಗ ಇದೇನಿದು ತಲೆಗಿಂತ ಆಸನವೇ ದೊಡ್ಡಾಯಿತಲ್ಲ ಅಂತಂದರೆ ಆದರೆ ಆಮೇಲೆ ಒಂದು ಸಮರ್ಥನೆ ಬಂತು ನಮ್ಮ ಗುರುಗಳು ಪಾಠ ಮಾಡುವಾಗ ಒಂದು ಮಾತು ಹೇಳಿದರು ದೊಡಪ್ಪ ತಲೆ ಎಷ್ಟು ದೊಡ್ಡದಿದೆಯೋ ಅಷ್ಟೇ ದೊಡ್ಡ ಹಂಡಿ ಇರೋದಿಲ್ಲ ದೊಡ್ಡ ಇನ್ನೂ ದೊಡ್ಡ ಇರುತ್ತೆ ಅದು ಯಾಕೆ ತಲೆಗಿಂತ ಅಂತ ಕೇಳಿದರೆ ಹೊಟ್ಟೆ ಎದೆ ಕುತ್ತಿಗೆ ಮೇಲೆ ತಲೆ ಬಾಹುಗಳು ಎಲ್ಲ ಹೊತ್ತು ನಿಲ್ಲಿಸ್ಕೊಳ್ಬೇಕಲ್ಲಪ್ಪ ಅದು ಆದ್ದರಿಂದ ಪೃಷ್ಠಭಾಗ ಭಾಗ ಬಹಳ ದೊಡ್ಡದಿರುತ್ತೆ ಅದರಿಂದ ವಿಷಯದ ಪೃಷ್ಠಭಾಗ ಭಾಗ ಭಾಳ ದೊಡ್ಡದಾಗಿ ಬಂತು ಅಂತ ಅದರ ಬಗ್ಗೆ ಯಾರೂ ಬೇಸರ ಮಾಡ್ಕೊಳ್ಬಾರ್ದು ಯಾಕಂದರೆ ಮುಂದೆ ಹೇಳುವಾಗ ಅದರ ಬಗ್ಗೆ ಪೂರ್ವಾಗ್ರಹಗಳಾಗಲಿ ಅಥವಾ ಒಂದು ಯಾವುದೋ ಒಂದು ಕಾರಣಕ್ಕೆ ನಮ್ಮದಲ್ಲ ಅಂತ ನನ್ನದಲ್ಲ ಎಂಬ ಕಾರಣಕ್ಕದನ್ನು ಬಿಟ್ಟುಕೊಡುವುದಾಗಲಿ ಆಗಬಾರ್ದು ಎನ್ನುವ ಕಾರಣಕ್ಕಾಗಿಯೇ ನಾನು ಹೇಳ್ತಾ ಇದ್ದೇನೆ ಈಗ ನಮಗೆ ಮೊಟ್ಟ ಮೊದಲು ನಮ್ಮ ಆಚಾರ ಪ್ರಬೋಧನ ಎಚ್ಚರಗೊಳ್ಳೋದು ಸರಳವಾಗಿ ಇರೋ ವಿಷಯ ಅಂತ ಅನಿಸುತ್ತೆ ಇದು ಎಚ್ಚರ ಹಾಗೆ ಆಗತ್ತಲ್ಲ ಮೊಲಗ ನವನು ಇದ್ದರೆ ಅಚ್ಚ ಅಕ್ಕಪಕ್ಕದವರು ಯೋಚನೆ ಮಾಡ್ತಾರೆ ಇದೇನು ಇನ್ನೂ ಎದ್ದಿಲ್ಲ ಇವನು ಅಂತ ಅಸಾಮಿ ಎದ್ದಿಲ್ವಲ್ಲ ಅಂತ ನೋಡಿ ಅಸಾಮಿ ಎದ್ದಿಲ್ಲ ಅನ್ನುವಾಗ ಸ್ವಲ್ಪ ಮಟ್ಟಿಗೆ ಬಿಟ್ಟುಕೊಟ್ಟೆ ಮಾತಾಡೋದು ಅದು ಗಂಡ ಎದ್ದಿಲ್ಲ ಮಗ ಎದ್ದಿಲ್ಲ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಭಾವನೆ ಇರುತ್ತೆ ಇದೇನು ಈಗ ಅಸಾಮಿ ಎದ್ದೇ ಇಲ್ಲ ಅಂತಂದ್ರೆ ಗಾಬ್ರಿ ಅದರಿಂದ ಇರಲಿ ಪ್ರಬೋಧನ ಅಂತಂದರೆ ಹೇಳೋದು ಏಳ್ಸೋದು ಎರಡೂ ಅಂಶವೂ ಇದೆ ಈಗ ದೇಹದ ಆಲಸ್ಯದಿಂದ ಅಥವಾ ಯಾವುದೋ ಒಂದು ತಮೋ ಗುಣದ ಪ್ರಕರ್ಷದಿಂದಾಗಿ ಎಚ್ಚರ ಆಗದೇ ಇದ್ದರೆ ಇದೆ ಈ ಪ್ರಬೋಧನ ಇದೆಯಲ್ಲ ಎಚ್ಚೆತ್ಕೊಳ್ಳೋದು ಇದನ್ನು ಯಾವ ಹೊತ್ತಿನಲ್ಲಿ ನಾವು ಎಚ್ಚರ ಆಗೋದು ಎನ್ನುವುದು ಋಷಿಗಳು ಹೇಗೆ ಯೋಚನೆ ಮಾಡಿದ್ದಾರೆ ಅಂತ ನಾವು ಗ್ರಹಿಸಿದರೆ ನಮಗೆ ಅದರ ಬಗ್ಗೆ ಅದರ ಮರ್ಮ ಚೆನ್ನಾಗಿ ಮನದಟ್ಟಾಗತ್ತೆ ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ ಧರ್ಮಾರ್ಥೌ ಚಾನುಚಿಂತೆಯೇತ ಕಾಯಕ್ಲೇಶಾಂಶದನ್ಮೂಲನ್ ವೇದ ತತ್ವಾರ್ಥ ಮೇ ಬಚಾ ಮನು ಆಡುವ ಮಾತು ಮನು ಆಡುವ ಮಾತು ಅಂತ ನಾನು ಬ್ರ್ಯಾಕೆಟ್ನಲ್ಲಿ ಇಟ್ಟಿದ್ದೇನೆ ಯಾಕೆಂದರೆ ಮನುವಾದಿಯನ್ನು ಜೊತೆಗೆ ತಗೊಳ್ಬಾರ್ದು ನಾವು ಅಂಥ ಪೂರ್ವಾಗ್ರಹಗಳನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇವೆ ಯಾರೂ ಹೇಳಿ ಆ ಮಾತು ವೈಜ್ಞಾನಿಕವಾಗಿದ್ದರು ಯಾರು ಆಡಿದ್ರೇನು ಅಲ್ವಾ ಯಾರು ಆಡಿದ್ರು ಏನು ತೊಂದರೆ ಇಲ್ಲ ಮನುವಿನ ಮಾತು ಅಂತಲೇ ಇಟ್ಕೊಳ್ಳೋಣ ಯಾಕೆಂದರೆ ಮನುವಿನ ಮಾತು ಭಾರತೀಯರಿಗೆ ಅತ್ಯಂತ ಅದು ಶಿರೋಧಾರ್ಯವಾದ ಮಾತು ಅದು ನಿಜವಾಗಿ ಮನುವಿನ ಮಾತನ್ನು ಹಿಂದಿನ ನಮ್ಮ ಶಾಸ್ತ್ರಕಾರರು ಪ್ರಬಂಧಕಾರರು ಎಷ್ಟು ಗೌರವದಲ್ಲಿ ಉದಾಹರಿಸಿದ್ದಾರೆ ಅದನ್ನು ಉದ್ಧರಿಸಿದ್ದಾರೆ ಯಾಕೆಂದರೆ ನಾವು ಎಲ್ಲ ಮಾನವರಾದದ್ದೇ ಮನುವಿನಿಂದ ಮನು ನಮ್ಮ ಮೂಲ ಪುರುಷ ಆಗದೇ ಇದ್ದರೆ ನಾವು ಮಾನವರೂ ಅಲ್ಲ ನಮ್ಮಲ್ಲಿಯೇ ಕೆಲವರನ್ನು ಮನುವಾದಿ ಅಂತ ಹೇಳಿ ಅವರನ್ನು ಆಕ್ಷೇಪ ಮಾಡಲಿಕ್ಕೂ ನಮಗೆ ಬರ್ತಿರಲಿಲ್ಲ ಏನಾಗಿದೆ ಅಂತಂದರೆ ಭಾಷೆ ಕಲಿಸಿದವರಿಗೆ ಇದೊಂದು ಆಪತ್ತಿದ್ದೇ ಇದೆ ಭಾಷೆ ಕಲಿತವರು ಶಪಿಸೋದನ್ನು ತಪ್ಪಿಸ್ಕೊಳ್ಳೋಕಾಗಲ್ಲ ನಾವು ಭಾಷೆ ಕಲಿಸೋ ಮಾತನ್ನು ಹೇಳ್ಕೊಟ್ಟ ಮೇಲೆ ನೀವು ಬೈದರೂ ಬೈಸ್ಕೊಳ್ಬೇಕು ನಾವು ಮನವಿಗೆ ಆ ಧೈರ್ಯ ಇರೋದ್ರಿಂದ ಅವನು ತನ್ನ ಮಾತುಗಳನ್ನು ಧೈರ್ಯವಾಗಿ ಹೇಳಿಬಿಟ್ಟಿದ್ದಾನೆ ಆದರೆ ಅದು ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದನ್ನು ಮಾತ್ರ ನಾವು ಗಮನಿಸೋಣ ಇಲ್ಲಿ ಬ್ರಾಹ್ಮೇ ಮುಹೂರ್ತೇ ಬುದ್ಧೇತ ಆಗಬೇಕಪ್ಪ ಅಂತ ಹೇಳ್ದ ಇನ್ನೊಬ್ಬರು ಎಬ್ಬಿಸುವ ಹಾಗಾಗಬಾರ್ದು ಬ್ರಾಹ್ಮ ಅನ್ನೋ ಒಂದು ಮುಹೂರ್ತದಲ್ಲಿ ಹೇಳಬೇಕು ಧರ್ಮ ಅರ್ಥವು ಚ ಅನುಚಿಂತೆಯೇತ್ ಧರ್ಮ ಮತ್ತು ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಧರ್ಮದಲ್ಲಿ ಸ್ವಧರ್ಮ ಪರಧರ್ಮ ನಿತ್ಯ ಧರ್ಮ ನೈಮಿತ್ತಿಕ ಧರ್ಮ ಎಲ್ಲ ಬರುತ್ತೆ ಯಾವತ್ತೂ ಒಂದು ದಿವಸ ನಿಶ್ಚಯ ಮಾಡಿಟ್ಕೊಂಡ್ರೆ ಆಗೋಲ್ಲ ಪ್ರತಿನಿತ್ಯ ಅವತ್ತಿನ ಧರ್ಮವನ್ನು ನಾವು ಯೋಚನೆ ಮಾಡಬೇಕು ಯಾಕೆಂದರೆ ನೈಮಿತ್ತಿಕ ಧರ್ಮಗಳು ವಿಭಿನ್ನವಾಗಿ ಬರ್ತಾನೆ ಇರ್ತವೆ ನಿಮಿತ್ತ ಬೇ ಬೇರೆ ಬೇರೆ ನಿಮಿತ್ತ ಒದಗಿದಾಗ ಆ ಕಾಲದ ಒಂದು ಧರ್ಮ ಇದ್ದೇ ಇರುತ್ತೆ ಅದನ್ನು ಯೋಚನೆ ಮಾಡಬೇಕು ಅರ್ಥ ಭಾರತೀಯರು ಅರ್ಥವನ್ನು ಉದಾಸೀನ ಮಾಡಲಿಲ್ಲ ಎಲ್ಲ ಕಡೆಗೂ ಅರ್ಥವನ್ನು ಇಟ್ಟಿದ್ದಾರೆ ಆದರೆ ಸಂಯಮದಲ್ಲಿ ಅರ್ಥಾನುಚಿಂತನವನ್ನು ಹೇಳಿದ್ದಾರೆ ಋಷಿಗಳ ನಿಜವಾದ ಉಪದೇಶದ ಮರ್ಮವೇ ಅದು ಸಂಯಮ ಅರ್ಥದ ಜೊತೆಗೆ ಒಂದು ಸಂಯಮವನ್ನು ಇಟ್ಟಿದ್ದಾರೆ ಆ ಸಂಯಮವೇ ಧರ್ಮರೂಪವಾದ ಸಂಯಮ ಧರ್ಮವೇ ಅದಕ್ಕೆ ಸಂಯಮವನ್ನು ತಂದು ಕೊಡುವಂತಹದ್ದು ಧರ್ಮಾರ್ಥವು ಚ ಅನುಚಿಂತೆಯೇ ಕಾಯಕ್ಲೇಶಾಂಶ ತನ್ಮೂಲಾನ್ ಈ ಧರ್ಮ ಮತ್ತು ಅರ್ಥಗಳನ್ನು ಅದೇ ಮೂಲವಾಗಿರುವ ಕಾಯಕ್ಲೇಶ ಅದರ ಬಗ್ಗೆ ನಾನು ಎಷ್ಟು ಮೈ ಬಗ್ಗೆ ದುಡಿಬೇಕು ಎನ್ನುವುದನ್ನು ಯೋಚನೆ ಮಾಡಬೇಕು ವೇದ ತತ್ವಾರ್ಥ ಮೇವಚ ತನ್ಮೂಲಾನ್ ಕಾಯಕ್ಲೇಶನ್ ಅಂತ ಹೇಳಿದ್ರಿಂದ ಐಹಿಕವಾದ ಶ್ರೇಯಸ್ಸನ್ನು ಹೇಳಿದಾಗಾಯಿತು ಶ್ರೇಯಸ್ಸು ಪ್ರೇಯಸ್ಸು ಎರಡನ್ನೂ ಇಲ್ಲಿ ಹೇಳ್ತಾ ಇದ್ದಾರೆ ಐಹಿಕವಾದದ್ದನ್ನು ಇಲ್ಲಿ ತಿಳಿಸಿ ವೇದ ತತ್ವಾರ್ಥ ಮೇವಚ ಎಂಬುದರಿಂದ ಶ್ರೇಯಸ್ಸನ್ನು ಹೇಳಿದಾಗಾಯಿತು ಪ್ರೇಯಸ್ಸು ಮತ್ತು ಶ್ರೇಯಸ್ಸು ಎರಡನ್ನೂ ಯೋಚನೆ ಮಾಡುವ ಕಾಲ ಯಾವುದು ಅಂತಂದರೆ ಎಚ್ಚರಾದ ತಕ್ಷಣ ಮಾಡಬೇಕಾದು ಎಚ್ಚರ ಅದು ಕಾಲ ಯಾವುದು ಅಂದರೆ ಬ್ರಾಹ್ಮೇ ಮುಹೂರ್ತೆ ಈ ಬ್ರಾಹ್ಮ ಮುಹೂರ್ತ ಎನ್ನುವುದು ಬಹಳ ದೊಡ್ಡದಿತ್ತು ಅದು ಯಾವುದು ಕಾಲ ನೋಡಿ ಸುಲಭವಾಗಿ ಅದನ್ನು ಯೋಚನೆ ಮಾಡ್ಬೋದು ಅದಕ್ಕೊಂದು ಲಕ್ಷಣವನ್ನು ಅವರು ಹೇಳಿದ್ದಾರೆ ರಾತ್ರೇಶ್ಚ ಪಶ್ಚಿಮೇ ಆಮೆ ಮುಹೂರ್ತೋ ತೃತೀಯಕ ಸ ಬ್ರಾಹ್ಮ ಇತಿ ವಿಖ್ಯಾತ ವಿಹಿತ ಸಂಪ್ರಬೋಧನೆ ರಾತ್ರೇಶ್ಚ ಪಶ್ಚಿಮೇ ಆಮೆ ಇನ್ನೇನು ರಾತ್ರಿ ಮುಗಿಯತ್ತೆ ಎನ್ನುವಾಗ ಯಾಮ ಅಂದರೆ ಒಂದು ಮೂರು ಗಂಟೆಯ ಕಾಲ ಅದರ ಕೊನೆಯ ಯಾಮದಲ್ಲಿ ಮುಹೂರ್ತವು ತೃತೀಯ ಕಹ ಮುಹೂರ್ತ ಅಂತಂದರೆ ಅದು ಮುಹೂರ್ತ ಕಾಲ ಅಂದರೆ ಒಂದು ನಲವತ್ತೆಂಟು ನಿಮಿಷಗಳ ಒಂದು ಕಾಲ ನಾಲ್ಕು ಮುಹೂರ್ತಗಳಿದ್ದರೆ ಕೊನೆಯ ಮುಹೂರ್ತ ಬಿಟ್ಟು ಮೂರನೇ ಮುಹೂರ್ತ ಅಂತಂದರೆ ಆರು ಗಂಟೆಗೆ ಸೂರ್ಯೋದಯ ಇದೆ ಅಂತಂದರೆ ನಲವತ್ತೆಂಟು ನಿಮಿಷ ಬಿಡೋದು ಮೊದಲು ಅದರ ಹಿಂದಿನ ನಲವತ್ತೆಂಟು ನಿಮಿಷಗಳಿದೆಯಲ್ಲ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಆರು ಗಂಟೆ ಆದರೆ ನಲವತ್ತೆಂಟು ಬಿಟ್ಟರೆ ಐದು ಗಂಟೆ ಹನ್ನೆರಡು ನಿಮಿಷ ಅದಕ್ಕೆ ಹಿಂದೆ ನಲವತ್ತೆಂಟು ಅಂತ ತಗೊಂಡ್ರೆ ನಾಲ್ಕು ಗಂಟೆ ಇಪ್ಪತ್ತನಾಲ್ಕರ ನಿಮಿಷ ಅಲ್ಲಿಂದ ಐದು ಗಂಟೆ ಹನ್ನೆರಡು ನಿಮಿಷದವರೆಗಿನ ಅವಧಿ ಅದಕ್ಕೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ ನಾವು ಇದು ಯಾಕೆ ಬ್ರಾಹ್ಮ ಮುಹೂರ್ತ ಅಂತ ಹೆಸರು ಅದಕ್ಕೆ ಆ ಮುಹೂರ್ತಕ್ಕೆ ಆ ಹೆಸರು ಕೊಡೋದಕ್ಕೆ ಒಂದು ಕಾರಣ ಇದೆ ಈಗ ಅದು ರಾತ್ರಿಯ ಒಂದು ಭಾಗವೇ ಅದು ರಾತ್ರಿಯ ಒಂದು ಭಾಗವೇ ರಾತ್ರಿಯ ಮೊದಲ ಭಾಗವನ್ನು ಪ್ರದೋಷ ಅಂತ ಹೇಳ್ತಾರೆ ರಾತ್ರಿಯ ಕೊನೆಯ ಭಾಗವನ್ನು ಉಷಸ್ ಅಂತ ಹೇಳ್ತಾರೆ ರಾತ್ರಿಯ ಮೊದಲ ಭಾಗ ಅದು ಪ್ರದೋಷ ದೋಷ ಅಂದರೆ ರಾತ್ರಿ ಅದರ ಮುಖ ಅದು ಪ್ರದೋಷ ಕಾಲ ಪ್ರದೋಷ ಸಮಯ ಈಗ ನಾವು ಪ್ರದೋಷ ಸಮಯದಲ್ಲಿ ಇದ್ದೇವೆ ಈಗ ರಾತ್ರಿಯ ಕೊನೆಯ ಕಾಲವನ್ನು ನಾವು ಉಷಸ್ ಅಂತ ಹೇಳ್ತೇವೆ ಆ ಉಷಸ್ಸಿನ ಕೊನೆಯ ಮುಹೂರ್ತದ ಹಿಂದಿನ ಮುಹೂರ್ತ ಆ ಮುಹೂರ್ತಕ್ಕೆ ಬ್ರಾಹ್ಮ ಅಂತ ಹೆಸರು ಬರೋದಕ್ಕೆ ಎರಡು ಕಾರಣ ಇದೆ ಒಂದು ಆ ಮುಹೂರ್ತದ ಅಧಿದೇವತೆ ಬ್ರಹ್ಮ ಬ್ರಹ್ಮ ಅಸ್ಯ ದೇವತಾ ಇತಿ ಬ್ರಾಹ್ಮ ಆ ಮುಹೂರ್ತಕ್ಕೆ ಅಧಿಪತಿ ಆ ಕಾಲಕ್ಕೆ ಅಧಿಪತಿ ಬ್ರಹ್ಮ ಹಗಲು ಅಂದರೆ ಬೆಳಗು ಹುಟ್ಟುವ ಸಮಯ ಅದು 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 ಬ್ರಹ್ಮನ ಕೈಯೊಳಗಿದೆ ಅವನು ಸೃಷ್ಟಿಕರ್ತ ಆ ದಿವಸವನ್ನು ಸೃಷ್ಟಿ ಮಾಡ್ತಾ ಇದ್ದಾನವನು ಅವನು ನಮ್ಮ ಋಷಿಗಳ ಧರ್ಮ ಜೀವನಕ್ಕೆ ಹೊಂದಿದ ಧರ್ಮ ಅದು ಜೀವನ ಧರ್ಮ ಎರಡು ಅರ್ಥದಲ್ಲಿ ಜೀವಾತ್ಮನಿಗಾಗೇ ಬಂದ ಧರ್ಮ ಅದು ಜೀವಾತ್ಮನ ಜೀವನಕ್ಕೆ ಇರುವ ಧರ್ಮ ಅದು ಆದ್ದರಿಂದ ಜೀವನದ ಜೊತೆಗೆ ಇರುತ್ತೆ ಆ ಮುಹೂರ್ತವನ್ನೇ ಎತ್ತಿದ್ರು ಯಾಕೆಂದರೆ ದಿವಸ ಹುಟ್ಟುಕೊಳ್ಳುವ ಸಮಯ ಹುಟ್ಟಿಸುವ ಸೃಷ್ಟಿಕರ್ತನೇ ಅವಾಗ ಅಧಿಪತಿಯಾಗಿರ್ತಾನೆ ದಿವಸವನ್ನು ಅವನು ಹುಟ್ಟಿಸ್ತಾ ಇರ್ತಾನೆ ಆಗ ನಾವು ಎಚ್ಚರಗೊಂಡರೆ ಅವನ ಸೃಷ್ಟಿಯ ಜೊತೆಗೆ ನಾವಿದ್ದೇವೆ ಅಂತಾಗತ್ತೆ ಆಗ ನಾವು ಮಲಗಿದ್ದಿದ್ದರೆ ಅವನ ಸೃಷ್ಟಿಯ ಜೊತೆಗೆ ನಾವಿಲ್ಲ ಅಂತಾಗತ್ತೆ ಸೃಷ್ಟಿಯ ಒಳಗೆ ನಾವಿರಬಹುದು ಆದರೆ ಸೃಷ್ಟಿಸುವ ಅವನ ಮೊದಲ ಪ್ರಯತ್ನ ಇದೆಯಲ್ಲ ಆ ದಿವಸವನ್ನು ಸೃಷ್ಟಿ ಮಾಡುವ ಮೊದಲ ಪ್ರಯತ್ನ ಅದರ ಜೊತೆಗೆ ನಾವಿಲ್ಲ ಅಂತ ಆಗ್ಬಿಡತ್ತೆ ಅದರ ಜೊತೆಗೆ ನಮ್ಮ ಸಂಗತಿ ಇರಬೇಕು ಅಂದರೆ ಬ್ರಾ ಬ್ರಾಹ್ಮೇ ಮುಹೂರ್ತೆ ಬುದ್ಧೇತ ನೋಡಿಯಾ ಈ ಹಿನ್ನೆಲೆ ಇಟ್ಟುಕೊಂಡು ಮನುವಿನ ಮಾತನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆವಾಗ ಎಚ್ಚರವಾಗಿರಪ್ಪ ನೀನು ಕೆಲವರು ನಿದ್ದೆ ಬರೋದೇ ಇದ್ದವರು ಆ ಹೊತ್ತಿಗೆ ನಿದ್ದೆ ಮಾಡಿಬಿಡ್ತಾರೆ ಡ್ರೈವಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ರಾತ್ರಿಯೆಲ್ಲ ಡ್ರೈವ್ ಮಾಡ್ತಾ ಇರ್ತಾರೆ ಇನ್ನೇನು ನಾಲ್ಕು ಗಂಟೆ ಆಯಿತು ಅಂದರೆ ತುಂಬ ಕಡಿಸೋದು ಹೆಚ್ಚಾಗ್ಬಿಡುತ್ತೆ ಎಷ್ಟು ಸಾರಿ ಕಡೆ ಮುಂದಕ್ಕೆ ಡ್ರೈವ್ ಮಾಡೋಕ್ಕಾಗೋಲ್ಲ ಅಂತ ಸ್ಟೇರಿಂಗ್ ಮೇಲೆ ನಿದ್ದೆ ಮಾಡ್ತಾರೆ ಇದು ಏನಾಗಿದೆ ಅಂತಂದರೆ ನಾವು ಯತ್ನಪೂರ್ವಕವಾಗಿ ಸಾಧಿಸಬೇಕಾದ ವಿಷಯ ಅನ್ನೋದನ್ನು ಹೇಳೋದಕ್ಕೆ ನಾನು ಈ ಉದಾಹರಣೆ ತಗೊಂಡಿದ್ದೇನೆ ಸಹಜವಾಗಿ ಎಚ್ಚರ ಆಗೋಲ್ಲ ಆದರೆ ಯತ್ನಪೂರ್ವಕವಾಗಿ ಸಾಧಿಸಿಕೊಳ್ಳಬೇಕು ಅದಕ್ಕಾಗಿ ಬುದ್ಧೇತ ಅಂತ ಹೇಳಿತು ನೀವು ನಿಮ್ಮ ಹೊತ್ತಿಗೆ ಎಚ್ಚರ ಆಗೋಲ್ಲ ಮೈಯಲ್ಲಿರುವ ಆಯಾಸಕ್ಕೋ ಯಾವುದೋ ಒಂದು ತಮೋಗುಣದ ವಿಕಾರಕ್ಕೋ ಹಿಂದಿನ ದಿವಸದ ಆಹಾರದ ಒಂದು ದೋಷದಿಂದಲೋ ನಿದ್ದೆ ಬಂದುಬಿಡತ್ತೆ ಬುದ್ಧೇತ ಎಚ್ಚರಗೊಳ್ಬೇಕು ಯಾಕೆ ಅಂದರೆ ದಿವಸದ ಸೃಷ್ಟಿ ಸೃಷ್ಟಿಕರ್ತ ತನ್ನ ಮೊದಲನೇ ಪ್ರಯತ್ನ ಮಾಡ್ತಾ ಇದ್ದಾನೆ ಆ ಪ್ರಯತ್ನದ ಜೊತೆಗೆ ನಿಮ್ಮ ಪ್ರಯತ್ನವೂ ಇರಬೇಕು ಮನುವಿನ ಮಾತಿನ ಹಿಂದಿನ ವಿಜ್ಞಾನ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅವನ ಬಗ್ಗೆ ಹಗುರವಾದ ಮಾತಾಡಿದರೆ ನೋವಾಗತ್ತೆ ರೀ ನೋವಾಗತ್ತೆ ತಿಳ್ಕೊಳ್ಳೋದೆ ಏನೂ ಹೇಳ್ತಾರಲ್ಲ ಇವರು ತಿಳ್ಕೊಳ್ಳದೆ ಒಬ್ಬರನ್ನು ಆಕ್ಷೇಪ ಮಾಡೋ ಸುಲಭ ಅದು ತಿಳ್ಕೊಂಡ್ರೆ ಆಕ್ಷೇಪ ಮಾಡೋಕ್ಕಾಗೋಲ್ಲ ಇದು ಯಾರಿಗೂ ಬೇಡ ಇದು ಮನುಷ್ಯರಿಗಿರುವ ಸೌಭಾಗ್ಯ ಇದು ಉಳಿದ ಪ್ರಾಣಿಗಳು ಎಚ್ಚರಗೊಳ್ಳುತ್ತವೆ ನೀವು ಕೊಟ್ಟಿಗೆ ಹೋಗಿ ನೋಡಿ ಹಸು ಮೆಲುಕಾಡುವುದನ್ನು ನಿಲ್ಲಿಸೋ ಕಾಲ ಯಾವುದು ನಾಲ್ಕು ಗಂಟೆಗೆ ನಿಲ್ಲಿಸತ್ತೆ ಅದು ಅಲ್ಲಿವರೆಗೂ ಮೆಲ ಕಾಡ್ತಾ ಇರತ್ತೆ ಅದು ಅಲ್ಲಿಗೆ ತಿಳಿಸ್ಕೊಳತ್ತೆ ಬೆಳಗ್ಗೆ ಹೋಗಿ ನೀವು ದೀಪ ಹಿಡಿದರೆ ಅದರ ಹೊಳಪಿನ ಕಣ್ಣುಗಳು ನಮ್ಮನ್ನು ಸ್ವಾಗತಿಸ್ತವೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೋಗಿ ನೋಡಬೇಕು ಗೋಬುಗಳು ಎಚ್ಚರವಾಗಿರ್ತವೆ ಬ್ರಾಹ್ಮಿ ಮುಹೂರ್ತವನ್ನು ಅನುಸರಿಸ್ಕೊಂಡೆ ಕೋಳಿಗಳು ಜನರ ನೆಪಿಸೋದು ಕೂಗೋದು ಕೂಗೋದಕ್ಕೆ ತಯಾರಿ ಮಾಡ್ತಾ ಇರುತ್ತೆ ಅದು ದೊಡ್ಡ ದೊಡ್ಡದಾಗಿ ಕೂಗೋದು ಆಮೇಲೆ ಅರುಣೋದಯ ಆಗಿ ಸೂರ್ಯೋದಯ ಆಗೋ ಹೊತ್ತಿ ಕೂಗುತ್ತೆ ಅಲ್ಲಿವರೆ ಕುಕ್ ಕುಕ್ಕುಕ್ ಅಂತ ಚಿಕ್ಕದಾಗ ತನ್ನ ಪರಿವಾರವನ್ನೆಲ್ಲ ಎಬ್ಬಿಸ್ತಾ ಇರುತ್ತೆ ಅದು ಗಮನಿಸಿದ್ರೆ ಗೊತ್ತಾಗತ್ತೆ ಬುದ್ಧಿ ಏತ ಯಾಕೆಂದರೆ ಪ್ರಾಣಿಗಳಿಗೆ ಆ ಅನುಕೂಲ ಇದೆ ಮನುಷ್ಯರು ಆದ್ದರಿಂದ ಇದನ್ನು ಪ್ರಯತ್ನಪೂರ್ವಕವಾಗಿ ಇದನ್ನು ಸಾಧಿಸಬೇಕು ಎನ್ನುವ ದೃಷ್ಟಿಯಿಂದ ಈ ಪ್ರಬೋಧನವನ್ನು ಹೇಳ್ತಾ ಇದ್ದಾರೆ ಆದ್ದರಿಂದ ಬ್ರಾಹ್ಮ ಇದು ಈ ಬ್ರಾಹ್ಮ ಎಂಬ ಶಬ್ದ ಇನ್ನೊಂದು ಅಭಿಪ್ರಾಯದಿಂದಲೂ ಬಂದಿದೆ ಇದು ಬ್ರಹ್ಮ ಎಂಬ ಶಬ್ದಕ್ಕೆ ವೇದ ಅಂತಾರೆ ಹೆಸರು ಶಬ್ದಕ್ಕೆ ವೇದ ಎಂಬ ಅರ್ಥ ಇದೆ ವೇದಕ್ಕೆ ಬ್ರಹ್ಮ ಎಂಬ ಹೆಸರಿದೆ ಸಂಕೇತ ಮಾಡಿದ್ದಾರೆ ಋಷಿಗಳು ಬ್ರಹ್ಮ ಅಂತ ಒಂದು ಕೋಡ್ ಮಾಡಿಬಿಟ್ಟಿದ್ದಾರೆ ಅಂತ ಬ್ರಹ್ಮ ಅಂತ ಈಗ ಆದ್ದರಿಂದಲೇ ಬ್ರಾಹ್ಮಣ ಶಬ್ದದಲ್ಲಿರುವ ಬ್ರಹ್ಮ ಯಾವುದು ಅಂದರೆ ಸೃಷ್ಟಿಕರ್ತ ಬ್ರಹ್ಮ ಅಲ್ಲ ವೇದ ರೂಪವಾದ ಬ್ರಹ್ಮ ಆದ್ದರಿಂದ ಈ ವೇದವನ್ನು ಅಧ್ಯಯನ ಮಾಡೋದಕ್ಕೆ ಅದು ವಿಹಿತವಾದ ಕಾಲ ಅದು ನಿಶ್ಚಿತವಾದ ಕಾಲ ಅದು ಅನುಕೂಲವಾದ ಕಾಲ ಯಾವುದು ನಿಶ್ಚಿತ ಮತ್ತು ಅನುಕೂಲವಾಗಿರುತ್ತೋ ಅದನ್ನೇ ವಿಧಾನ ಮಾಡೋದು ಆದ್ದರಿಂದ ವಿಹಿತ ಸಂಪ್ರಬೋಧನೆ ಅಂತ ಕಾರ್ಯಕ್ಕೆ ಹೇಳಿದ ಉದ್ದೇಶವೂ ಅದೇನೆ ಆದ್ದರಿಂದ ಬ್ರಹ್ಮ ಅಂದರೆ ವೇದ ಇವಿ ವೇದಾಧ್ಯಯನಕ್ಕೆ ವಿಹಿತವಾದ ಅಂದರೆ ಅನುಕೂಲವಾದ ಕಾಲವಾದ್ದರಿಂದ ಅದಕ್ಕೆ ಬ್ರಾಹ್ಮ ಅಂತ ಹೆಸರು ಆದ್ದರಿಂದ ಮುಹೂರ್ತದಲ್ಲಿ ಎಚ್ಚರಗೊಳ್ಳಬೇಕು ಇದೊಂದು ಆಚಾರ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಈ ಆಚಾರ ಆಗ್ತಾ ಇರಬಹುದು ಅವರು ಇದನ್ನು ಹೇಗೆ ತಗೊಳ್ಬೇಕಪ್ಪ ಅಂತಂದರೆ ತಮಗೆ ಸಹಜವಾಗಿ ಅಭ್ಯಾಸವಾಗಿದ್ದರೂ ಭಾವಿಸಿಕೊಂಡು ನಾವು ಇದನ್ನು ಮಾಡಬೇಕು ಯಾಕೆ ಆಚಾರ ಅಂತ ಅಂದ್ಕೊಂಡವಲ್ಲ ಅದೇನು ಆಕಸ್ಮಿಕವಾದ ಕ್ರಿಯೆ ಅಲ್ಲ ಅದು ಆಚಾರ ಅದು ಜೊತೆಗೆ ನಮ್ಮ ಮನಸ್ಸು ಬುದ್ಧಿ ಎಲ್ಲವನ್ನೂ ಸಂಚಾರ ಮಾಡಿಸಬೇಕಾದ ಒಂದು ವ್ಯವಸ್ಥೆ ಇದೆ ಅಂತ ಆದರೆ ನಾವು ಭಾವಿಸಿಕೊಳ್ಬೇಕು ಭಾವಿಸಿಕೊಂಡು ಮಾಡಿದರೆ ಅದಕ್ಕೆ ಶಕ್ತಿ ಹೆಚ್ಚು ಯದೇವ ವಿದ್ಯೆಯ ಕರೋತಿ ತತ್ ವೀರ್ಯವತ್ತರಂಭವತಿ ಶ್ರದ್ಧೆಯ ಉಪನಿಷದ ಒಂದು ಕೊಲ್ಲೊಂದು ಸೇರಿಸಿದ್ದಾರೆ ಯದೇವ ವಿದ್ಯೆಯಾ ಕರೋತಿ ಅರಿವಿನಿಂದ ಮಾಡಪ್ಪ ಇದನ್ನು ಭಾವನೆಯಿಂದ ಮಾಡು ನಾವು ಹೊಸ ಭಾಷೆಯಲ್ಲಿ ಹೇಳ್ತೇವೆ ಮನಸ್ಸಿಟ್ಟು ಮಾಡು ಮನಸ್ಸನ್ನು ಹಾಕಿ ಮಾಡು ಮನಸ್ಸನ್ನು ಕೊಟ್ಟು ಮಾಡು ಭಾವಿಸಿ ಮಾಡು ಬರೇ ಊಹಿಸಿ ಅಲ್ಲ ಭಾವಿಸಿ ಮಾಡು ಹಾಗೆ ಭಾವಿಸಿ ಮಾಡೋದಕ್ಕಾಗಿ ಈ ಕಾಲ ಇದೊಂದು ಒಂದು ಅದ್ಭುತವಾದ ಆಚಾರ ಇದು ಅಂದರೆ ಸಂಗೀತದಲ್ಲಿ ಹಿಂದೂಸ್ತಾನಿ ಆ ಪದ್ಧತಿಗಳು ಇದೆ ಖರ್ಜ್ ಮೆಹನತ್ ಅಂತ ಮಾಡ್ತಾರೆ ಅವರು ಖರ್ಜ್ ಮೆಹನತ್ ಮಾಡದೇ ಇದ್ದರೂ ಒಬ್ಬ ಆ ಗಾಯಕಿ ಒಳಗೆ ಅವನು ಬಹಳ ಉನ್ನತ ಸ್ಥಾನಕ್ಕೆ ಬರೋಕ್ಕಾಗೋಲ್ಲ ಅಂದರೆ ಗಹನ ಅದರ ಗಹನತೆ ಆ ಸ್ವರದ ಗಹನತೆ ಇದೆಯಲ್ಲ ಶ್ರುತಿಯ ಗಹನತೆ ಅದನ್ನು ಸಾಧಿಸೋದಕ್ಕೆ ಖರ್ಜ್ ಮೆಹನತ್ ಮಾಡಬೇಕು ಮೆಹನತ್ ಮಾಡೋದಕ್ಕೆ ಇದು ಸರಿಯಾದ ಕಾಲ ಎದ್ದು ಶೌಚಾಲಯಗಳನ್ನು ಮಾಡಿಕೊಂಡು ಕೈಕಾಲು ಮುಖ ತೊಳ್ಕೊಂಡು ಬಂದು ಸ್ವರ ಹಚ್ಚಿ ಕೂತ್ಕೊಂಡ್ರೆ ಆವಾಗ ಅವರಿಗೆ ಸ್ವರದ ಆಳ ಮತ್ತು ಎತ್ತರ ಎರಡೂ ಕಾಣೋದಕ್ಕೆ ಶುರುವಾಗತ್ತೆ ಅದರಿಂದ ಅದು ಅಂತಹ ಪ್ರಶಸ್ತವಾದ ಕಾಲ ಅದು ಮುಹೂರ್ತ ಆವಾಗ ಎಚ್ಚರ ಬಳಬೇಕು ಮುಂದೆ ಕರದರ್ಶನ ನಮ್ಮ ಕೈಯನ್ನು ನಾವೇ ನೋಡ್ಕೊಳ್ಬೇಕು ಅಂತ ಅನೇಕ ಸಾರಿ ನಮ್ಮ ಕೈಯನ್ನು ನಾವು ನೋಡೋಲ್ಲ ನಮ್ಮ ಕೈಯನ್ನು ನೋಡೋಕ್ಕೂ ಆಗೋಲ್ಲ ಬೇರೆಯವರು ನೋಡಬಾರ್ದು ಆದ್ದರಿಂದಲೇ ನೋಡಿ ಟೇಬಲ್ ಮೇಲೆ ಕೂತವನ ಕಾಲು ಕಾಣಬಾರ್ದು ಅಂದರೆ ಎದುರುಗಡೆ ಒಂದು ಮರೆ ಮಾಡಿರ್ತೇವೆ ಟೇಬಲ್ ಮೇಲೆ ಅಥವಾ ಕುರ್ಚಿ ಮೇಲೆ ಟೇಬಲ್ ಎದುರುಗಡೆ ಕೂತವನಿದ್ದಾನಲ್ಲ ಅವನ ಕೈ ಕಾಣಬಾರ್ದು ಅಂದರೆ ಕೈಯನ್ನು ಆ ಟೇಬಲ್ ಕೆಳಗಡೆ ತೊಗೊಂಬರ್ತಾನೆ ವ್ಯವಹಾರ ನಡೆಯುತ್ತೆ ಕೈ ನೋಡಬಾರ್ದು ವ್ಯವಹಾರ ನಡೆಯುತ್ತೆ ಎಲ್ಲ ಟೇಬಲ್ ಕೆಳಗಡೆ ವ್ಯವಹಾರ ನಡೆಯುತ್ತೆ ಅಂದರೆ ಕೈಗಳೇ ಮಾತಾಡ್ತವೆ ದೊಡ್ಡ ನೋಟ್ ಕೊಡಲಿಲ್ಲ ಬೇಡ ಅಂತ ಅವನು ಅಲ್ಲೇ ತಳ್ಳುತ್ತಾನೆ ಅದನ್ನು ಕೊಟ್ಟರೆ ಮೆಲ್ಲಕ್ಕೆ ತಗೊಳ್ತಾನೆ ಅದ್ರಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಕರದರ್ಶನ ಇದೆಯಲ್ಲ ಕರದರ್ಶನವನ್ನು ಕರಾಮತ್ತಿನಲ್ಲಿ ತೊಡಗಿದವರು ಮಾಡೋಕ್ಕಾಗೋಲ್ಲ ಅಂತ ಆದರೆ ಹಾಗಲ್ಲ ನಿಜವಾಗಿ ಆ ಕರದರ್ಶನ ಅದು ಎರಡನೆಯ ಒಂದು ಆಚಾರ ನಮ್ಮ ಎರಡೂ ಕೈಗಳನ್ನು ನಾವು ನೋಡಬೇಕು ಆ ಕರದಲ್ಲಿ ನಾವು ಇದು ಎಲ್ಲರಿಗೂ ಪ್ರಚಲಿತವಾಗಿ ಆ ಶ್ಲೋಕ ಬಂದೇ ಬರುತ್ತೆ ಆದಷ್ಟಿಂದು ಅದನ್ನು ಹೆಚ್ಚು ನಾನು ಲಭಿಸೋದಿಲ್ಲ ಕರಾಗ್ರೆ ವರ್ತತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತ ಗೌರಿ ಪ್ರಭಾತೆ ಕರದರ್ಶನಂ ನೋಡಿ ಒಂದು ಕೆಲಸ ಎಷ್ಟು ಸುಲಭ ಆಯಿತು ಅಂತ ಆದರೆ ಇದನ್ನು ನಾವು ಮಾಡ್ತಾ ಇದ್ದೇವೆ ಯಾರು ಏನನ್ನೂ ಮಾಡೋದಿಲ್ಲ ಎನ್ನುವ ಭಾವನೆಯಿಂದ ನಾನು ಮಾತಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೇವೆ ನಾವು ಇನ್ನಷ್ಟು ಭಾವಿಸ್ಕೊಳ್ಳೋಣ ಅದನ್ನು ಕರಾಗ್ರೆ ವರ್ತತೆ ಲಕ್ಷ್ಮೀ ನೋಡುವಾಗ ಆ ಕೈ ತುದಿಯಲ್ಲಿ ವರ್ತತೆ ಲಕ್ಷ್ಮೀ ನೋಡಿ ಅವಳು ನನ್ನನ್ನು ಕೇಳಿಕೊಂಡು ಬಂದು ವಾಸ ಮಾಡಿದ್ದಲ್ಲ ಅವಳ ವೃತ್ತಿ ಅವಳ ವರ್ತನವೇ ಕೈ ತುದಿಗಿರೋದು ಆದ್ದರಿಂದ ಕೈ ತುದಿಯಿಂದಲೇ ಸಂಪತ್ತು ಬರುತ್ತೆ ಕೈ ತುದಿಯಿಂದಲೇ ಸಂಪತ್ತು ಹೊರಗಡೆ ಹೋಗಿ ವಿನಿಮಯ ಆಗತ್ತೆ ಕರಾಗ್ರೆ ವರ್ತತೆ ಈ ವರ್ತನ ಎಂಬ ಶಬ್ದಕ್ಕೆ ಸಂಸ್ಕೃತದಲ್ಲಿ ಎರಡು ಅರ್ಥ ಇರುವಿಕೆ ಮತ್ತು ಬದುಕುವಿಕೆ ಬದುಕೋದು ವೃತ್ತಿ ವರ್ತನ ಉದ್ಯೋಗ ಎಂಬ ಅರ್ಥ ಇಲ್ಲಿ ನಾನಾ ಅರ್ಥಗಳಿದೆ ಆ ಧಾತುವಿಗೆ ಆ ಎಲ್ಲ ಅರ್ಥಗಳು ಬರತ್ತೆ ಕರಾಗ್ರೆ ವರ್ತತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕೈ ಮಧ್ಯದಲ್ಲಿ ಸರಸ್ವತಿ ಸರಸ್ವತಿ ಅಂದರೆ ಜ್ಞಾನ ಲಕ್ಷ್ಮಿ ಎಂಬುದು ಅದು ಬಹಿಷ್ಠರ ಪ್ರಾಣ ಪ್ರಾಣಶಕ್ತಿಯೂ ಆಗಿರುತ್ತೆ ಅದು ಕರಮೂಲೆ ಸ್ಥಿತಾ ಗೌರಿ ಮಾತೃಸ್ಥಾನ ಇದು ಮಾತೃಸ್ಥಾನದಲ್ಲಿ ಗೌರಿ ಅವಳು ನೆಲೆಸಿದ್ದಾಳೆ ಅಂತ ಆವಾಗ ನೀವು ಈ ಮೂರನ್ನು ಯಾವುದಕ್ಕೆ ಬೇಕಾದರೂ ಹೊಂಚ್ಕೊಳ್ಬಹುದು ಜ್ಞಾನ ಇಚ್ಛಾ ಪ್ರವೃತ್ತಿ ಪ್ರಯತ್ನ ಮೂರಕ್ಕೂ ಇಟ್ಕೊಳ್ಬೋದು ಈ ಮೂರು ಕೈಯಿಂದ ತಾನೇ ಆಗತ್ತೆ ನಮ್ಮ ಕೈಯಿಂದ ಆಗತ್ತೆ ನಮ್ಮ ಕೈಯಿಂದ ಆಗಬೇಕು ಈ ಎರಡನ್ನು ನಾವು ಜಾಪಿಸ್ಕೊಳ್ಬೇಕು ಈ ಮೂರು ಜ್ಞಾನ ಇಚ್ಛಾ ಮತ್ತು ಪ್ರವೃತ್ತಿಗಳು ಕ್ರಿಯಾರೂಪವನ್ನು ಪಡ್ಕೊಳ್ಳೋದಕ್ಕೆ ಪ್ರಧಾನವಾದ ಸಾಧನ ಕೈ ಆದ್ದರಿಂದ ನಮ್ಮ ಕೈಯಿಂದ ಅದು ಆಗಬೇಕು ಕೈಯಿಂದ ಆಗತ್ತೆ ಈ ಒಂದು ಭಾವದಿಂದ ನಾವು ಕರ ದರ್ಶನ ಮಾಡಬೇಕು ಆವಾಗ ಕರ ದರ್ಶನ ಮಾಡಿದರೆ ಇದು ನಮ್ಮ ಜೀವನ ದರ್ಶನವಾಗಿರುತ್ತೆ ನಮ್ಮ ಕಾಯ ದರ್ಶನವಾಗಿರುತ್ತೆ ನಮ್ಮ ಕಾಯಕ ದರ್ಶನವಾಗಿರುತ್ತೆ ಅಂದರೆ ಇದೊಂದು ಸಾಂಕೇತಿಕ ಅಂತ ತಿಳ್ಕೊಳ್ಬೇಕು ನಾವು ಸುಮ್ಮನೆ ಕೈ ನೋಡೋದು ಎಷ್ಟೋ ಸರಿ ಕಣ್ಣು ತೆರೆದೇ ಇರೋಲ್ಲ ಹೀಗೆ ಅಂದ್ಕೊಂಡು ಕಾರಣ ಆಚಾರ ಅದು ಬಂದುಬಿಡುತ್ತೆ ಅಭ್ಯಾಸ ಬರದಿಂದ ಹೇಗೆ ಅಂದ್ಕೊಂಡು ಆಕಳಿಕೆ ತೆಕ್ಕೊಂಡು ನೋಡ್ತೇವೆ ಅದಲ್ಲ ಆ ಭಾವಿಸ್ಕೊಂಡು ನೋಡಿದಾಗ ಇದು ನಮ್ಮ ಕಾಯ ದರ್ಶನ ಇದು ನಮ್ಮ ಕಾರ್ಯ ದರ್ಶನ ಇದು ನಮ್ಮೊಳಗೆ ಇರುವ ಸಂಪತ್ತಿನ ದರ್ಶನ ಆವಾಗ ನಮ್ಮ ಕೈಯನ್ನು ಯಾವುದಕ್ಕೆ ಹೇಗೆ ಬಳಸಬೇಕು ಯೋಚನೆ ಮಾಡಿ ಅಲ್ಲ ಈಗ ನಾನು ಇಷ್ಟೆಲ್ಲ ಮಾತಾಡ್ತಾ ಈ ಕೈಯನ್ನು ಹೀಗೆಲ್ಲ ಅಂತ ನನಗೆ ಗಾಬರಿ ಆಗ್ಬಿಡತ್ತೆ ಈಗ ಯಾಕೆಂದರೆ ಅಷ್ಟು ಪವಿತ್ರವಾದ ಸಾಧನ ಅಲ್ವಾ ಅದು ನಮ್ಮ ಮೈಯ ನಮ್ಮ ಅಂಗಾಂಗಗಳು ಅಷ್ಟು ಪವಿತ್ರವಾಗಿವೆ ಅದಕ್ಕಷ್ಟು ಧೋರಣೆ ಇದೆ ನಿಸರ್ಗದಲ್ಲಿ ಸೃಷ್ಟಿಯೊಳಗೆ ಅಂತಹ ಒಂದು ಕಾರ್ಯಯೋಜನೆ ಇದೆ ಅಂತಂದರೆ ಅದು ಯಾವುದಕ್ಕೆ ವಿನಿಯೋಗ ಆಗಬೇಕೋ ಅದಕ್ಕೆ ವಿನಿಯೋಗ ಆಗಬೇಕು ನಮ್ಮ ಸ್ನೇಹಿತರಾದ ಕೊರಗಿ ವೆಂಕಟೇಶ್ವರ ಉಪಾಧ್ಯಾಯರು ಇದೇ ವೇದಿಕೆಯಲ್ಲಿ ಬಹಳ ಚೆನ್ನಾಗಿ ಹೇಳಿದರು ಆ ಮಾತನ್ನು ಒಂದು ವಸ್ತುವಿಗೆ ಉಪಯೋಗ ಬೇರೆ ವಿನಿಯೋಗ ಬೇರೆ ನಾವೆಲ್ಲ ವಿನಿಯೋಗವನ್ನು ಮರೆತಿದ್ದೇವೆ ಉಪಯೋಗ ಮಾತ್ರ ಮಾಡ್ತಾ ಇದ್ದೇವೆ ಆದರೆ ಅದನ್ನು ಇವ ಜ್ಞಾಪಿಸಿಕೊಂಡ್ರೆ ಹೆಚ್ಚು ಉಚಿತ ಅಂತ ನನಗನಿಸ್ತು ಆದ್ದರಿಂದ ಕರದ ವಿನಿಯೋಗ ಹೇಗೆ ಆಗಬೇಕು ಎನ್ನುವ ಪ್ರಜ್ಞೆಯೊಂದಿಗೆ ಕರದರ್ಶನ ಆಮೇಲೆ ಹರಿಸ್ಮರಣ ಹರಿಹಿ ಹರಿ ರೀತಿ ತಲುಪಾದ ಅದು ಒಂದು ಕ್ರಮ ಹಾಸಿಗೆಯಲ್ಲಿ ಹೇಳಬೇಕು ಅಂತಂದರೆ ಹೇಗೆ ಹೇಳ್ಬೇಕಪ್ಪ ಅಂತ ಕೇಳಿದರೆ ಹರಿ ಹರಿಹಿ ಹರಿ ನಾವು ಹರಿಹಿ ಅಂತ ಹೇಳೋಲ್ಲ ಹರಹ ಹರಹ ಅಂತ ಹೇಳ್ಬೋದು ಏನು ತೊಂದರೆ ಇಲ್ಲ ಅದೊಂದು ದಿಗ್ದರ್ಶನ ಅಷ್ಟೇ ನಿಮಗೆ ಇಷ್ಟ ದೇವತೆ ಯಾವುದು ಆ ದೇವತೆಯನ್ನು ಸ್ಮರಣೆ ಮಾಡ್ತಾ ಹಾಸಿಗೆಯಿಂದ ಮೇಲಕ್ಕೆ ಏಳಬೇಕು ಅಂತ ಈ ಮಧ್ಯದಲ್ಲಿ ಅನೇಕ ಕ್ರಿಯೆಗಳಿವೆ ಕೇವಲ ಧರ್ಮಶಾಸ್ತ್ರ ಮಾತ್ರ ಇದನ್ನು ಹೇಳೋದಿಲ್ಲ ಆಯುರ್ವೇದ ಶಾಸ್ತ್ರ ಕೆಲವು ವಿವರಗಳನ್ನು ಕೊಡುತ್ತೆ ಯೋಗಶಾಸ್ತ್ರ ಕೆಲವು ವಿವರಗಳನ್ನು ಕೊಡುತ್ತೆ ಆದ್ದರಿಂದ ಒಂದು ಆಚಾರ ಎಂಬ ಒಂದು ತತ್ವವನ್ನು ಬೆಂಬಂತಹ ಒಂದು ಪದಾರ್ಥವನ್ನು ಆಲೋಚನೆ ಮಾಡಬೇಕಿದ್ದರೆ ಯೋಗಶಾಸ್ತ್ರ ನೋಡಬೇಕು ಆಯುರ್ವೇದ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಳ್ಬೇಕು ಜೊತೆಗೆ ತಂತ್ರಶಾಸ್ತ್ರ ಮಂತ್ರಶಾಸ್ತ್ರ ಧರ್ಮಶಾಸ್ತ್ರ ಒಂದೊಂದ್ರೊಳಗು ಒಂದೊಂದು ವಿವರಗಳು ಸಿಗತ್ತೆ ಆಯುರ್ವೇದದಲ್ಲಿ ನಮ್ಮ ದೇಹದ ಮೇಲಾಗುವ ಪರಿಣಾಮಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅವರು ಕೆಲವು ವಿಧಾನಗಳನ್ನು ಕೊಟ್ಟಿರ್ತಾರೆ ಈಗ ಉದಾಹರಣೆಗೆ ಮಗ್ಗಲು ಮಾಡಿ ಹೇಳಬೇಕು ಜನಪದದಂತೆ ಕಾಣುತ್ತೆ ನಮಗೆ ಅಷ್ಟು ಅಂದರೆ ಮನೆ ಮನೆಗಳಲ್ಲಿ ಇದೆ ಅದು ನೇರವಾಗಿ ಹೇಳೋಕೆ ಕೊಡೋಲ್ಲ ಏ ನೇರವಾಗಿ ಎದ್ಬಿಟ್ಯ ಮಗ್ಗಲು ಮಾಡು ಮಕ್ಕಳಿಗೆ ಅಷ್ಟೇ ಹೇಳಿದರೆ ಸಾಕು ಇನ್ನು ಅರ್ಧ ಗಂಟೆ ಬಿಟ್ಟೇ ಹೇಳೋದವ್ರು ಮಗ್ಗಲು ಆಗಿಲ್ಲ ಅಮ್ಮ ಅಂತ ಹೇಳ್ತಾರೆ ಅವರು ಮಗ್ಗಲು ಮಾಡಬೇಕಲ್ಲ ಮಗ್ ಆ ಪಾಪ ಅವರು ತಪ್ಪಿಲ್ಲ ಮಗ್ಗಲು ಮಾಡಿದ ತಕ್ಷಣ ನಿದ್ದೆ ಬಂದ್ಬಿಡತ್ತೆ ಅಂದರೆ ಇದರ ಅರ್ಥ ಏನು ಅಂತಂದರೆ ಮಗ್ಗಲು ಮಾಡಿ ಹೇಳೋದಿದೆಯಲ್ಲ ನಮ್ಮ ದೇಹ ರಚನೆ ಈ ಅನಾಟಮಿ ಗೊತ್ತಿದ್ದವರು ಅದಕ್ಕೊಂದು ಸಮರ್ಥನೆ ಕೊಡ್ತಾರೆ ದೇಹದಲ್ಲಿ ಒಳಗಿರುವ ಅಂಗಾಂಗಗಳ ಒಂದು ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇನೆ ಹೇಳ್ಬಾರ್ದು ಎದ್ದಾಗ ತಲೆ ಸುತ್ತೋದು ಮತ್ತು ಏನೇನೋ ವಿಕಾರಗಳೆಲ್ಲ ಆಗುತ್ತಾ ಇರತ್ತೆ ಅನ್ನೋ ದೃಷ್ಟಿಯಿಂದ ಆಯುರ್ವೇದ ಶಾಸ್ತ್ರ ಆ ವಿಧಾನವನ್ನು ಹೇಳುತ್ತೆ ಯೋಗಶಾಸ್ತ್ರ ಒಂದು ಮನಸ್ಸಿನ ಚಿತ್ತದ ಏಕಾಗ್ರತೆಯನ್ನು ಇಟ್ಟುಕೊಂಡು ಅದಕ್ಕಾಗಿ ಯಾವ ಯಾವ ಕ್ರಿಯೆಗಳನ್ನು ಮಾಡಬೇಕು ಎನ್ನುವುದನ್ನು ಸೇರಿಸುತ್ತೆ ಋಷಿಗಳು ಇದನ್ನೆಲ್ಲ ಸಮಗ್ರವಾಗಿ ಸೇರಿಸಿದ್ದಾರೆ ಇಲ್ಲಿರೋ ವಿಚಾರ ಅದು ಬಹಳ ಮುಖ್ಯವಾದ ಏನು ಅಂದರೆ ನಮ್ಮ ಆಚಾರದಲ್ಲಿ ಧರ್ಮಶಾಸ್ತ್ರ ಮಂತ್ರಶಾಸ್ತ್ರ ಯೋಗಶಾಸ್ತ್ರ ಆಯುರ್ವೇದ ಶಾಸ್ತ್ರ ಇವೆಲ್ಲವೂ ಸೇರಿಕೊಂಡು ಒಂದು ಪಾಕಗೊಂಡು ಬಂದಂತಹ ಆಚಾರಗಳಾಗಿದೆ ಆಮೇಲೆ ಭೂಸ್ಪರ್ಶ ಭಾವನಾತ್ಮಕವಾದ ವಿಷಯಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ ಹೆಚ್ಚು ಅದನ್ನು ವಿವರಿಸಲ್ಲ ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಭೂಮಿಯನ್ನು ಹಾಸಿಗೆಯಿಂದ ಭೂಮಿಗೆ ಕಾಲಿಡುವಾಗ ಭಾವಿಸ್ಕೊಡ್ಬೇಕಾದ್ದು ಭೂಮಿಯನ್ನು ತಾಯಿ ಅಂತ ಅಂದ್ಕೊಳ್ಳೋಕ್ಕೆ ಅಗತ್ತ ಹೇಳ್ಬಿಡ್ಬೋದು ಅಭ್ಯಾಸ ಮೇಲೆ ಒಂದು ಸಾರಿ ನಮ್ಮನ್ನೇ ನಾವು ಆತ್ಮಾವಲೋಕನ ಮಾಡಿಕೊಂಡ್ರೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತೇನೆ ಕಾವೇರಿಯನ್ನು ತಾಯಿ ಅಂತ ಅಂದ್ಕೊಳ್ಬಹುದಾ ಬೇಗ ಆಗತ್ತಾ ಅದು ಭೂಮಿಯನ್ನ ತಾಯಿ ಅಂತ ಅಂದ್ಕೊಳ್ಬಹುದಾ ಆಡುವ ಕನ್ನಡವನ್ನು ನಮ್ಮ ಭಾಷೆಯನ್ನು ತಾಯಿ ಅಂತ ಅಂದ್ಕೊಳ್ಬಹುದಾ ಅಂದರೆ ಅಂದ್ಕೊಳ್ಳೋದು ಯೋಗ್ಯವ ಅಂತಲ್ಲ ಪ್ರಶ್ನೆ ಅಂದ್ಕೊಳ್ಳೋಕೆ ಆಗತ್ತಾ ಆದರೆ ನಾವು ಈ ಶಬ್ದ ಪ್ರಯೋಗ ಮಾಡ್ತಾ ಇದ್ದೇವೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದು ನಮ್ಮ ತಾಯಿ ಕಾವೇರಿ ಅದರ ನೀರನ್ನು ನಾವು ಕುಡಿತಾ ಇದ್ದೇವೆ ಅವಳು ನಮ್ಮ ತಾಯಿ ಭೂಮಿ ನಮ್ಮನ್ನೆಲ್ಲ ಹೊತ್ತಿದೆ ಅವಳು ನಮ್ಮ ತಾಯಿ ಆದರೆ ಹಡದ ತಾಯಿ ಬಂದಾಗ ಹೊಗಾಚೆ ಅಂತ ಹೇಳ್ತೇವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂತಂದರೆ ತಾಯಿತನದ ಪ್ರಥಮ ದರ್ಶನ ಎಲ್ಲಾಗತ್ತೆಯೋ ಅಲ್ಲಿ ಪೂರ್ಣ ಭಾವ ಇದ್ದರೆ ಅದರ ಒಂದೊಂದು ಅಂಶವನ್ನು ಇಲ್ಲಿ ಅನ್ವಯಿಸೋಕ್ಕಾಗತ್ತೆ ಇಲ್ಲ ಇದ್ರೆ ಅನ್ವಯಿಸೋಕ್ಕಾಗೋಲ್ಲ ಇವತ್ತಿಗೆ ಅನೇಕ ಕಡೆ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಮಕ್ಕಳಿಗೆ ತಾಯಿಗೆ ನಮಸ್ಕಾರ ಮಾಡೋದಕ್ಕೆ ನಾಚಿಕೆ ಆಗತ್ತೆ ಯಾಕೆ ಗೊತ್ತಿಲ್ಲ ಅದಕ್ಕೆ ಮೊದಲ ಸಾಕ್ಷಿ ನಾನೇ ನನಗಾಗ್ತಿತ್ತು ಈಗ ನನ್ನ ತಾಯಿ ಇಲ್ಲ ಈಗ ನಾಚಿ ಆಗೋಲ್ಲ ನನಗೆ ಆದರೆ ಕೊರತೆ ಅಂತ ಅನಿಸತ್ತೆ ಛೆ ಇಷ್ಟು ವರ್ಷ ವ್ಯರ್ಥ ಮಾಡಿಕೊಂಡಲ್ಲ ಪೂರ್ಣ ಗೌರವದಿಂದ ಪ್ರೀತಿಯಿಂದ ಹೋಗಿ ಅವಳ ಎರಡೂ ಕಾಲನ್ನು ಮೃದುವಾಗಿ ಅಮುಕಿ ನಮಸ್ಕಾರ ಮಾಡಿದರೆ ನನ್ನಲ್ಲಿ ಎಷ್ಟು ಒಳ್ಳೆಯ ಗುಣಗಳು ಬೆಳ್ಕೊಂಡು ಬರ್ತಿತ್ತೋ ಏನೋ ಕಳೆದೋಯಿತು ಆದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಹಡೆದ ತಾಯಿಯನ್ನು ನಾವು ನೂರಕ್ಕೆ ನೂರು ಭಾವಿಸಿ ಗೌರವಿಸಿದ್ದಿದ್ದರೆ ಅದರ ಕೆಲವು ಅಂಶವನ್ನು ಭಾಷೆಗೆ ಭೂಮಿಗೆ ಎಲ್ಲ ಕೊಡೋದಕ್ಕೆ ಸಾಧ್ಯ ಇದೆ ಈಗ ಏನಾಗಿದೆ ಅಂದರೆ ಯಾರೋ ಪುಣ್ಯಾತ್ಮ ಪುಣ್ಯಾತ್ಮರಿದಾರಲ್ಲ ಅವರು ಆಡಿದ ಮಾತು ಆ ನುಡಿಗಟ್ಟನ್ನು ನಾವು ಬಳಸ್ತಾ ಇದ್ದೇವೆ ಕನ್ನಡ ನಮ್ಮ ತಾಯಿ ಭಾಷೆ ನಿಜವಾಗಿ ಕನ್ನಡದಲ್ಲಿಯೇ ನಾವು ತೊದಲಿದ್ದು ನಿಜ ಅಂತ ಆದರೆ ಈಗಲೂ ಆ ಕನ್ನಡ ಹೇಳುವಾಗ ನಮಗೆ ರೋಮಾಂಚ ಆಗಬೇಕು ನಾವು ಬದಲಿ ಭಾಷೆಯಲ್ಲಿದ್ದೇವೆ ಈಗ ತೊದಲಿ ಭಾಷೆಯಲ್ಲಿ ಇಲ್ಲ ಬದಲಿ ಅನೇಕ ಭಾಷೆಗಳಿದೆ ನಮ್ಮ ಹತ್ರ ತಮಿಳಾದರೆ ತಮಿಳು ಆಗತ್ತೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಆಗುತ್ತೆ ಹಿಂದಿ ಆದರೆ ಹಿಂದಿ ಆಗತ್ತೆ ಸಂಸ್ಕೃತವೂ ಆಗತ್ತೆ ಆದರೆ ಭೂಮಿಯನ್ನು ತಾಯಿ ಅಂತ ಭಾವಿಸಿಕೊಳ್ಳುವ ಒಂದು ಸಂಸ್ಕಾರ ಒಂದು ಶೀಲ ಈ ಶ್ಲೋಕದಲ್ಲಿದೆ ನೋಡಿ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಸ್ತನಮಂಡಲೆ ಎಷ್ಟು ಚೆನ್ನಾಗಿದೆ ಆಗ ಗಮನಿಸ್ಕೊಳ್ಬೇಕು ಭೂ ಭೂತಾಯಿಯ ನಿಜವಾದ ವಸನ ಯಾವುದು ಅಂತಂದರೆ ಸಮುದ್ರಗಳು ಸಮುದ್ರ ಬ ಸಮುದ್ರಗಳು ಆವರಿಸಿಕೊಂಡಿವೆ ಭೂಭಾಗವನ್ನು ಅದರ ಬಹುತೇಕ ಭಾಗವನ್ನು ಸಮುದ್ರಗಳು ಆವರಿಸ್ಕೊಂಡಿವೆ ಪರ್ವತ ಸ್ತನಮಂಡರೆ ಯಾಕೆಂದರೆ ಸಮುದ್ರಕ್ಕೆ ಹರಿದು ಸೇರುವ ನೀರು ಹರಿದು ಬರೋದು ಪರ್ವತದಿಂದಲೇ ನದಿಗಳ ಉದ್ಗಮ ಭೂಮಿ ಪರ್ವತವೇ ಆದ್ದರಿಂದ ಪರ್ವತ ಸ್ತನಮಂಡರೆ ವಿಷ್ಣು ಪತ್ನಿ ಅಂತ ಹೇಳಿ ಅವಳನ್ನು ಕೇಳಿ ಪಾದಸ್ಪರ್ಶಂ ಕ್ಷಮಸ್ವಾಮಿ ನನ್ನ ಪಾದದ ಸ್ಪರ್ಶವನ್ನು ಸಹಿಸು ಅಂತ ಕೇಳ್ತಾ ಇದ್ದೇವೆ ಅನಿವಾರ್ಯ ಭೂಮಿ ಮೇಲೆ ಇಡದೇನೆ ನಡೆದಾಡದೆ ನಮ್ಮ ಬದುಕು ಸಾಧ್ಯ ಇಲ್ಲ ಅದು ಅಂಥ ಬದುಕು ಸಾಧುವೂ ಅಲ್ಲ ಆದರೆ ಆ ಒಂದು ಭಾವನೆ ಇದೆಯಲ್ಲ ಇದು ನೋಡಿ ಎಷ್ಟು ಒಂದು ಕೃತಜ್ಞತೆ ಜೊತೆಗೆ ನಮಗಾಗುವ ಲಾಭವನ್ನು ಮನಸ್ಸನ್ನು ಭಾವಿಸಿಕೊಂಡು ವಾತ್ಸಲ್ಯವನ್ನು ನಮ್ಮ ಹೃದಯದೊಳಗೆ ತುಂಬಿಕೊಳ್ಳುವುದಕ್ಕಿರುವ ಒಂದು ಎಂಥ ಒಂದು ಸಂಸ್ಕಾರ ನೋಡಿ ನಮಗೆ ಇದರ ಪ್ರತಿ ಸಂಸ್ಕಾರಗಳು ನಮ್ಮಲ್ಲಿದೆ ಗಮನಿಸಬೇಕು ನಾವು ಏನಾಗಿದೆ ಅಂದರೆ ನೆಲ ಮುಟ್ಟೋದಕ್ಕೆ ನಾವು ಇಷ್ಟನೇ ಪಡೋಲ್ಲ ನೆಲವನ್ನು ಮೆಟ್ಟೋದಕ್ಕೆ ಇಷ್ಟಪಡ್ತಾ ಇಲ್ಲ ಸಾಕ್ಸ್ ಹಾಕ್ಕೊಂಡು ಶೂಸ್ ಹಾಕ್ಕೊಂಡು ಓಡಾಡ್ತೇವೆ ಅದು ಅನಿವಾರ್ಯ ನಾನು ಅದನ್ನು ಅಲ್ಲಗಡಿತಾ ಇಲ್ಲ ಯಾಕೆಂದರೆ ಹೊರಗಡೆ ರಸ್ತೆ ಇವತ್ತು ಶುದ್ಧವಾಗಿರೋಲ್ಲ ಅನೇಕ ಅಪಾಯ ಇದೆ ಅಪಾಯ ಇದೆ ಆಪತ್ತಿದೆ ತಪ್ಪಿಸಿಕೊಳ್ಳೋ ದೃಷ್ಟಿಯಿಂದ ನಾವು ಮಾಡಬೇಕು ಆದರೆ ನೆಲವನ್ನು ಪ್ರೀತಿಯಿಂದ ಸ್ಪರ್ಶ ಮಾಡುವುದನ್ನು ಇಟ್ಕೊಳ್ಬೇಕು ನಾವು ಅದನ್ನು ಮರಿಬಾರ್ದು ನೆಲವನ್ನು ಅಷ್ಟೇ ಆಧಾರದಿಂದ ಸ್ಪರ್ಶ ಮಾಡುವ ಯಾಕೆ ಅಂತಂದರೆ ಪಾದಸ್ಪರ್ಶವಾಗದೆ ಸ್ತನ್ಯ ಹುಟ್ಟೋದಿಲ್ಲ ಚಿಕ್ಕ ಮಕ್ಕಳನ್ನು ನೋಡಿ ಎದೆಯಲ್ಲಿ ಇಟ್ಟುಕೊಂಡು ತಾಯಿ ಹಾಲನ್ನು ಊಡಿಸ್ತಾ ಇರುವಾಗ ಕುಡಿಸ್ತಾ ಇರುವಾಗ ಆ ಮಗು ಹೊಟ್ಟೆಗೆ ಒದಿತಾ ಇರುತ್ತೆ ಪಾದಸ್ಪರ್ಶ ಎಷ್ಟು ಹೆಚ್ಚಾಗತ್ತೋ ಅಷ್ಟು ಬೇಗ ಹಾಲು ಹೊಸರಸ ಬರುತ್ತೆ ಆದ್ದರಿಂದ ನಾವು ಪಾದಸ್ಪರ್ಶ ಮಾಡ್ತಾ ಇರೋದು ಭೂತಾಯಿಯ ಹಾಲು ಹೆಚ್ಚಾಗೋದಕ್ಕೆ ಬಹುತಾಯಿಗೆ ಹಾಲು ಹೆಚ್ಚಾಗೋದಕ್ಕೆ ಅದು ಮಾಡ್ತಾ ಇರೋದು ಆದರೆ ಅರಿವು ಬಂದಿದೆ ಚಿಕ್ಕ ಮಕ್ಕಳಿಗೆ ಅರಿವಿರೋದಿಲ್ಲ ಅರಿವಿಲ್ಲದೇ ಪ್ರವೃತ್ತಿ ಇರುತ್ತೆ ನಮಗೆ ಅರಿವು ತಿಳುವಳಿಕೆ ಇರೋದರಿಂದ ಪಾದಸ್ಪರ ಶಂಕ್ಷರಸ್ವಾಮಿ ಅದಾದ ಮೇಲೆ ಶೌಚ ಅನೇಕ ಪ್ರಕ್ರಿಯೆಗಳನ್ನು ಹೇಳಿದ್ದಾರೆ ಇಲ್ಲೆಲ್ಲ ಶೌಚವನ್ನು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಅನ್ನೋ ವಿವರ ಆ ವಿವರಗಳನ್ನೆಲ್ಲ ಕೊಡೋದಿಲ್ಲ ಇರುವ ಸಮಯ ಕಡಿಮೆ ಆದ್ದರಿಂದ ಮುಖ್ಯವಾದ ವಿಷಯಕ್ಕೆ ನಾನು ಹಾರತಾ ಹಾರ್ತಾ ಬರ್ತಾ ಇದ್ದೇನೆ ದಂತಧಾವನ ಅಂದರೆ ಹಲ್ಲುಜ್ಜೋದು ಈಗ ನಮಗೆಲ್ಲ ಕಲ್ಪನೆ ಇದೆ ಬ್ರಷ್ ಅಲ್ಲ ಇತ್ತೀಚೆಗೆ ಬಂದಿದ್ದು ಅಂತ ಅಲ್ಲ ಹಿಂದೂ ಇತ್ತದು ಕೂರ್ಚ ಅಂತ ಹೇಳಿದ್ದಾರೆ ಋಷಿಗಳೇ ಅದನ್ನು ಪ್ರಯೋಗ ಮಾಡಿದ್ದಾರೆ ಆದರೆ ಪ್ರಾಕೃತಿಕವಾಗಿರ್ತಿತ್ತದು ಅವರೇ ಮಾಡಿಕೊಡ್ತಿದ್ದರು ಈ ಹುಣಸೆ ಕಡ್ಡಿ ರಂಜನದ ಕಡ್ಡಿ ಹಾಂ ಬೇವು ಬೇವಿನ ಕಡ್ಡಿ ಆಮೇಲೆ ಮಾವಿನ ಕಡ್ಡಿ ಅದಕ್ಕೆ ಪರ್ಯಾಯಗಳನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಇಟ್ಟುಕೊಂಡು ಅದನ್ನು ಮೊದಲು ಅವರೇ ತಮ್ಮ ಹಲ್ಲಿನಿಂದ ಅಗದು 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 ಬ್ರಷನ್ ಹಾಗೆ ಮಾಡಿಕೊಂಡು ಆಮೇಲೆ ಉಜ್ಜುತ್ತಾ ಇದ್ದರು ಅದಕ್ಕೆ ಉಜ್ಜುವ ಕ್ರಮ ಅದನ್ನು ಕೂಡ ಋಷಿಗಳು ಹೇಳಿಬಿಟ್ಟಿದ್ದಾರೆ ಯಾವ ಯಾವ ಮೂಲೆಯಲ್ಲಿ ಅಷ್ಟೇ ಒಂದು ಶಬ್ದ ನೋಡಿ ನನಗೆ ರೋಮಾಂಚ ಆಯಿತು ಟಂಗ್ ಕ್ಲೀನರ್ ನನ್ನ ನಾನನ್ನು ಗಮನಿಸುವವರೆಗೆ ಇದು ಆಧುನಿಕ ಪರಿಷ್ಕಾರ ಅಂತ ಅಂದ್ಕೊಂಡಿದ್ದೆ ಆವಿಷ್ಕಾರ ಅಂತ ಅಲ್ಲವೇ ಅಲ್ಲ ಅವರು ಹೇಳಿದ್ದಾರೆ ಅದನ್ನು ಜಿಹ್ವೋಲ್ಲೇಖನಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಅದು ಬಿಲ್ಲಿನ ಆಕಾರದಲ್ಲಿರಬೇಕು ಅಂತ ಹೇಳಿದ್ದಾರೆ ಬಿಲ್ಲಿನ ಆಕಾರದಲ್ಲಿ ಅದು ಇರಬೇಕು ಅದು ಮರದ ಕಡ್ಡಿ ಆಗಿರಬೇಕು ಆದರೆ ಆ ನಾಲಿಗೆಯ ಮೂಲ ಭಾಗವನ್ನೆಲ್ಲ ಕೆರೆಸಿ ತೆಕ್ಕೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅಂತ ನಮ್ಮ ಟಂಕ್ ಕ್ಲೀನರ್ ಅದಕ್ಕೆ ಅನುಕೂಲವಾಗಿಲ್ಲ ಇದು ನಾಲಿಗೆಯ ಮಧ್ಯಭಾಗವನ್ನು ಮಾತ್ರ ಕ್ಲೀನ್ ಮಾಡುತ್ತೆ ನಾಲಿಗೆ ಮೂಲ ಈ ಭಾಗಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅದು ಬಿಲ್ಲಿನ ಆಕಾರದಲ್ಲಿ ಇದ್ದರೆ ಒಳ್ಳೆಯದು ನಾವು ಅದನ್ನು ಕಳ್ಕೊಂಡಿದ್ದೇವೆ ದಂತ ಧಾವನ ಇದಾದ ಮೇಲೆ ಅಭ್ಯಂಗ ಮತ್ತು ಸ್ನಾನ ಇತ್ತೀಚೆಗೆ ಕೈ ಬಿಟ್ಟು ಹೋಗ್ತಾ ಇರುವಂಥದ್ದು ಒಂದು ಆಚಾರ ಅಂತಂದರೆ ಅಭ್ಯಂಗ ಅಭ್ಯಂಗ ಇವತ್ತು ಬಿಟ್ಟು ಹೋಗ್ತಾ ಇದೆ ಬಹುಶಃ ನನ್ನ ಬಾಲ್ಯದವರೆಗೆ ಅದು ತುಂಬ ಚೆನ್ನಾಗಿ ಊರ್ಜಿತವಾಗಿತ್ತು ತಲೆಗೆ ಕಿವಿಗೆ ಮೈ ಕೈಗೆಲ್ಲ ಎಣ್ಣೆ ಹಾಕಿ ಉಜ್ಜಿಕೊಂಡು ಮರ್ದನ ಮಾಡಿ ಸ್ವಲ್ಪ ವ್ಯಾಯಾಮ ಮಾಡಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಆ ಒಂದು ಅಭ್ಯಂಗದ ಸುಖ ಇವತ್ತರ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ ಕಾರಣ ಅದಕ್ಕೆ ಮುಖ್ಯವಾಗಿ ವೈದ್ಯರು ಆ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾರೋ ಇರೋ ಗೊತ್ತಿಲ್ಲ ನನಗೆ ಅವರು ನಾನು ಆಕ್ಷೇಪ ಮಾಡ್ತಾ ಇಲ್ಲ ಆದರೆ ಅವರು ಏನು ಹೇಳ್ತಾರೆ ತಲೆಗೆ ಎಣ್ಣೆ ಹಾಕಬೇಡಿ ಕಿವಿಗೆ ಎಣ್ಣೆ ಹಾಕಬೇಡಿ ಬೈಕಿಗೆ ಎಣ್ಣೆ ಹಾಕಿ ಅದು ಬೇಕಾಗಿಲ್ಲ ಅದರೊಳಗೆ ಏನೋ ಎಣ್ಣೆ ಶುದ್ಧವಾಗಿರೋಲ್ಲ ಏನೋ ಒಂದು ಕಾರಣ ಕೊಡ್ತಾರೆ ಇರಲಿ ಇದರಿಂದ ಅದು ಆ ಪ್ರಚಾರ ಹೆಚ್ಚಾಗಿ ಆಗಿ ಏನಾಗಿದೆ ಅಂದರೆ ಅಭ್ಯಂಗದಿಂದ ಬರುವ ಪುಷ್ಟಿ ಮಕ್ಕಳಿಗೆ ಸಿಗ್ತಾ ಇಲ್ಲ ಅಭ್ಯಂಗ ಸ್ಥಾನ ಇಲ್ಲ ನಮಗೂ ಇಲ್ಲ ತಪ್ಪಿ ಹೋಗಿದೆ ಈಗ ಏನಾಗಿದೆ ಆ ಅಭ್ಯಾಸ ಕಡಿಮೆ ಆಗ್ತಾ ಆಗ್ತಾ ದೀಪಾವಳಿಯ ಸಂದರ್ಭದಲ್ಲಿ ಒಂದು ಅಭ್ಯಂಗ ಆ ಯುಗಾದಿಗೆ ಒಂದು ಅಭ್ಯಂಗ ಉಳ್ಕೊಂಡಿದೆ ಎಷ್ಟೊತ್ತೆ ಆಗತ್ತೆ ಅದು ಎರಡರಿಂದ ಮೂರು ನಿಮಿಷ ಅಭ್ಯಂಗ ಅದು ಅಲ್ಲವೇ ಅಲ್ಲ ಅದು ಕನಿಷ್ಠ ಒಂದು ಗಂಟೆ ಮೈಗೆ ಎಣ್ಣೆಯನ್ನು ಕುಡಿಸಿ ಮರ್ದನ ಲಘು ಮರ್ದನ ಮರ್ದನ ಕ್ರಮಗಳನ್ನೆಲ್ಲ ಹೇಳಿದಾರವರು ಆ ನಮ್ಮ ಮಸಲುಗಳನ್ನೆಲ್ಲ ಹೇಗೆ ಉಜ್ಜಬೇಕು ಅದನ್ನು ಕ್ರಮವನ್ನೆಲ್ಲ ಹೇಳಿದ್ದಾರೆ ಆಮೇಲೆ ಒಂದು ಲಘುವಾದ ವ್ಯಾಯಾಮವನ್ನು ಹೇಳಿದ್ದಾರೆ ಈ ಅಭ್ಯಂಗದ ವಿಧಾನವನ್ನು ಆಯುರ್ವೇದ ಗ್ರಂಥಗಳಲ್ಲಿ ವಿಶೇಷವಾಗಿ ವಿವರಿಸಿಕೊಟ್ಟಿದ್ದಾರೆ ಅದಕ್ಕೆ ಬಳಸುವ ಪೌರಾಣ ಮಂತ್ರಗಳನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ಅವು ಎರಡನ್ನೂ ಸೇರಿಸ್ಕೊಳ್ಬೇಕು ಅದನ್ನು ಒಂದು ಚೂರು ವಿವರಿಸಬೇಕು ಅಂತ ನನಗನಿಸುತ್ತೆ ಗಂಡು ಮಕ್ಕಳಿಗೆ ಅಭ್ಯಂಗ ಮಾಡುವಾಗ ಎಣ್ಣೆ ಹಚ್ಚುವಾಗ ಹೇಳಬೇಕಾದಂತಹ ಒಂದು ಮಾತು ಆ ಮಾತನ್ನು ನಾವು ನಿತ್ಯ ಸ್ಮರಣೆಯನ್ನು ಸೇರಿಸ್ಕೊಂಡ್ಬಿಟ್ಟಿದ್ದೇವೆ ಅಶ್ವತ್ಥಾಮ ಬಲಿರ್ವ್ಯಾಸು ಹನುಮಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಮನಸಾ ಸ್ಮೃತ್ವ ಮಾರ್ಕಂಡೇಯ ಮಧಾಷ್ಟಮ್ ಜೀವೇದ್ವರ್ಷ ವರ್ಷ ಶತಮಾಗ್ರಂ ಅಪಮೃತ್ಯು ವಿಭರ್ಜಿತ ಇಷ್ಟು ಜನರ ಸ್ಮರಣೆ ಮಾಡಿಕೊಡಿಯಂತ ಅಶ್ವತ್ಥಾಮ ಬಲಿ ವ್ಯಾಸ ಹನುಮಂತ ವಿಭೀಷಣ ಕೃಪ ಪರಶುರಾಮ ಮತ್ತು ಮಾರ್ಕಂಡೇಯ ಇಷ್ಟು ಜನರನ್ನು ಸ್ಮರಣೆ ಮಾಡ್ತಾ ಮಗುವಿನ ತಲೆಯ ಮೇಲೆ ಗಂಡು ಮಗುವಿನ ತಲೆಯ ಮೇಲೆ ಎಣ್ಣೆಯನ್ನು ಹಾಕಬೇಕು ಆವಾಗ ಹೇಳಬೇಕಾ ಯಾಕೆಂದರೆ ಈ ಎಂಟು ಜನ ಚಿರಜೀವಿಗಳು ಇದರಲ್ಲಿ ಕೊನೆಯ ಮಾರ್ಕಂಡಿಗೆ ಇದಾನಲ್ಲ ಅವನು ದೈವಾನುಗ್ರಹದಿಂದ ಚಿರಜೀವಿ ಆದವ ಒಬ್ಬೊಬ್ಬರು ಒಂದೊಂದು ನಿಮಿತ್ತದಿಂದ ಚಿರಂಜೀವಿಗಳಾಗಿದ್ದಾರೆ ಒಬ್ಬರು ತಪಸ್ಸಿನಿಂದ ಒಬ್ಬರು ಬ್ರಹ್ಮಚರ್ಯದಿಂದ ಒಟ್ಟಿನಲ್ಲಿ ದೀರ್ಘಕಾಲ ನಮ್ಮ ಮಕ್ಕಳು ಬದುಕಬೇಕು ಎನ್ನುವ ಕಾರಣಕ್ಕೆ ಅದಕ್ಕನುಗುಣವಾದ ಒಳ್ಳೆಯ ಆಯುಷ್ಯ ವೃದ್ಧಿಯಾಗುವ ವಿಧಾನದಲ್ಲಿ ಆರೋಗ್ಯ ಹೆಚ್ಚಬೇಕು ಅದರ ವ್ಯತ್ಯಾಸ ಇವತ್ತು ನಾವು ಗಮನಿಸಬೇಕಾಗಿದೆ ಕೇವಲ ಆರೋಗ್ಯ ಮಾತ್ರ ಸುಧಾರಣೆ ಆದರೂ ಸಾಲದು ಆರೋಗ್ಯದ ಜೊತೆಯಲ್ಲೇ ಆಯುಷ್ಯ ಹೆಚ್ಚಾಗಬೇಕು ಆಯುಷ್ಯ ಮಾತ್ರ ಹೆಚ್ಚಾದರೂ ಕೆಲವೊಮ್ಮೆ ಶಾಪಗ್ರಸ್ತ ಆಗ್ಬಿಡತ್ತೆ ಏನಾದರೂ ಈ ಬದುಕು ಹೋಗೋಲ್ಲ ಅವನಿಗೆ ಬದು ಆಯುಷ್ಯ ಉಳ್ಕೊಂಡ್ಬಿಟ್ಟಿದೆ ಹಾಗಾಗಬಾರ್ದು ಅದು ಆರೋಗ್ಯ ಮತ್ತು ಆಯುಷ್ಯ ಎರಡೂ ಬರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ತಲೆಗೆ ಎಣ್ಣೆ ಹಾಕುವಾಗ ಹೇಳಬೇಕಾದಂಥ ಒಂದು ಪೌರಾಣ ಮಂತ್ರ ಇದು ಶ್ಲೋಕ ಅಲ್ಲ ಮಂತ್ರವೇ ಇದು ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಪಂಚ ಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ ಕೆಲವು ವರ್ಷಗಳ ಹಿಂದೆ ಈ ಶ್ಲೋಕದ ಬಗ್ಗೆ ತುಂಬ ಚರ್ಚೆ ನಡೀತು ಅದರ ಸರಿಯಾದ ಪಾಠ ಯಾವುದು ಅದರ ಅನ್ವಯವನ್ನು ಹೇಗೆ ಮಾಡಬೇಕು ಆದರೆ ಒಂದು ವಿಷಯ ಚರ್ಚಿತ ಆಗಲಿಲ್ಲ ಆ ದೃಷ್ಟಿಯಿಂದ ನಾನು ಈ ಮಂತ್ರವನ್ನು ಎತ್ಕೊಳ್ತಾ ಇದ್ದೇನೆ ನಿಜವಾಗಿ ಸರಿಯಾದ ಪಾಠ ಯಾವುದು ಅಂತಂದರೆ ಪಂಚ ಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ಎನ್ನುವುದೇ కన్యా ఎంబదు ద్వితీయ అంత శబ్ద అలాదు ప్రథమ విభక్తి అంతవది శబ్ద కన్యా పంచ ఇమా పంచ స్మరేతి మహాపాతక నాశనం నోడి అహల్య ద్రౌపది సీత తార మండోదరి ఐదు జన మహామహిళయర మహామహిళి ఎల్లర జీవనదల్లో శీలద బిగ్ శంకె హుట్టి ಆದರೆ ಕೊನೆಯಲ್ಲಿ ಅವರು ಶೀಲವಂತೆಯರು ಅಂತ ಸ್ಥಾಪಿತವಾಗಿತ್ತು ಆದ್ದರಿಂದ ನಮ್ಮ ಮನೆಯ ಹೆಣ್ಣು ಮಕ್ಕಳ ಶೀಲದ ಬಗ್ಗೆ ಯಾರೇ ಆಕ್ಷೇಪ ಮಾಡಿದರೂ ನಾವು ಮಾಡಿಸುವ ಅಭ್ಯಂಗದ ಬಲದಿಂದ ಅದು ಹೊರಟಬೇಕು ಎಂಬ ಹೋಗಬೇಕು ಎಂಬುದು ಋಷಿಗಳ ಆಶೆಯಾಗಿತ್ತು ಆದ್ದರಿಂದ ಋಷಿಗಳ ಆಶೆಯ ಅದೇ ಅದಕ್ಕಾಗಿ ಈ ಪಾಠ ನನಗೆ ಈ ವಿಷಯವನ್ನು ಜ್ಞಾಪಿಸಿಕೊಟ್ಟವರು ಅರಯರ್ ಶ್ರೀರಾಮ ಶರ್ಮ ಅವರು ಅವರ ಜೊತೆಗೆ ಚರ್ಚೆ ಬಂತು ನಾನು ಪಂಚಕಂ ನಾ ಸ್ಮರೆಯ ನಿತ್ಯ ನೀ ಬರೇ ವ್ಯಾಕರಣಕ್ಕೆ ಗಂಟು ಬಿದ್ದರೆ ಆಗೋದಿಲ್ಲಪ್ಪ ಇದು ನೋಡಿ ಇದು ಇರೋದು ಈ ಮಂತ್ರವನ್ನು ಎಲ್ಲಿ ವಿನಿಯೋಗ ಮಾಡಿದ್ದಾರೆ ಅಂತ ಕೇಳಿದರು ಗೊತ್ತಿಲ್ಲ ಅಂತಂದೆ ನಮಗೆ ಗೊತ್ತಿದೆ ಅದು ಪರಂಪರೆ ಇದ್ರೆ ಗೊತ್ತಾಗತ್ತೆ ನಿಮಗೆ ಪರಂಪರೆ ಬಿಟ್ಟೋಗಿದೆ ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಅಭ್ಯಂಗ ಮಾಡಿಸುವಾಗ ಹೇಳಬೇಕಾದ ಮಂತ್ರ ಇದು ಆದ್ದರಿಂದ ಅವಾಗೇನಾಯಿತು ಕನ್ಯಾ ಯಾರಿಗೆ ನಾವು ಅಭ್ಯಂಗ ಮಾಡಿಸ್ತಾ ಇದ್ದೇವೆಯೋ ಆ ಕನ್ಯೆ ಈ ಐವರ ನೆನಪನ್ನು ಇಟ್ಕೊಳ್ಬೇಕು ಇದೇ ಒಂದು ಪ್ರತ್ಯೇಕ ಅವಧಿ ಇದ್ದರೆ ಅದು ನೋಡಬೇಕಾಗತ್ತೆ ಅಹಲ್ಲಿಗೆ ಹೇಗೆ ಶೀಲದ ಶಂಕೆ ಬಂದಿತ್ತು ಅವಳಲ್ಲಿ ಸತ್ತು ಹೋದ ಶೀಲ ರಾಮನ ಪಾದಸ್ಪರ್ಶದಿಂದ ಹುಟ್ಟಿಕೊಂಡಿತ್ತು ಅವಳು ಮತ್ತು ಹುಟ್ಟಿಕೊಂಡಳು ದ್ರೌಪದಿ ಅವಳ ಶೀಲ ಭಂಗ ಮಾಡುವುದಕ್ಕೆ ನೂರಾರು ಜನ ತೊಟ್ಟರು ಶಾಸನ ಸಭೆಯಲ್ಲಿ ಅವಳ ಸೀರೆಯನ್ನು ಎಳೆಯ ಎಳೆಯುವುದಕ್ಕೆ ಪ್ರಾರಂಭ ಮಾಡಿದರು ಅಲ್ಲಿ ಅಕ್ಷಯವೇ ಅಂಬರವಾಗಿ ಅವಳು ಸವಾಸನೆಯಾಗಿ ಸುವಾಸನೆಯಾಗಿ ಉಳ್ಕೊಂಡಳು ಸೀತಾ ಸೀತೆಯ ಶೀಲವನ್ನು ಸಮಾಜಕ್ಕಾಗಿ ಗಂಡರೇ ಶಂಕಿಸಿದ ಅಗ್ನಿ ಪರೀಕ್ಷೆಯಲ್ಲಿ ಉತ್ತೀರ್ಣಳಾದಂತಹ ಸೀತೆ ತಾನು ಶೀಲವಂತೆ ಅಂತ ಸ್ಥಾಪಿಸಿಕೊಂಡಳು ಅವಳ ಶೀಲ ಎಷ್ಟು ದೊಡ್ಡದು ಅಂತಂದರೆ ಭೂಮಿ ಬಾಯಿದೆರೆದು ಅವಳನ್ನು ಆಲಿಂಗನ ಮಾಡಿಕೊಳ್ತು ಸೀತೆಯ ಶೀಲ ಅಷ್ಟು ದೊಡ್ಡದು ತಾರಾ ತಾರಾಚಂದ್ರರ ಒಂದು ಸಂಬಂಧ ಅದರಿಂದ ಮುಂದೆ ಸಂತಾನೋತ್ಪತ್ತಿ ಇಷ್ಟಾದರೂ ಕೂಡ ಸೃಷ್ಟಿಕರ್ತ ತಾರಾ ಅವಳು ಶೀಲವಂತೆ ಅವಳಲ್ಲಿ ಮಾಲಿನ್ಯ ಇಲ್ಲ ಪರಮ ಮಂಗಲೆ ಅಂತ ಹೇಳಿ ಅವನು ಘೋಷಣೆ ಮಾಡ್ತಾನೆ ಆದ್ದರಿಂದ ಸೃಷ್ಟಿಕರ್ತ ಈ ಶೀಲ ಏನು ಎಲ್ಲವನ್ನೂ ಸೃಷ್ಟಿ ಮಾಡಿದವನೇ ತಾರೆ ಪರಿಶುದ್ಧಳು ಅಂತ ಒಪ್ಪಿಕೊಳ್ತಾನೆ ಮಂಡೋದರಿ ಮಂಡೋದರಿಯ ಪಾತಿವ್ರತ್ಯದ ಬಲವೇ ರಾವಣನ ಆಯುಷ್ಯ ಆಗಿತ್ತು ಕಪಿಗಳು ಮಂಡೋದರಿಯನ್ನು ವಿವಸ್ತ್ರ ಮಾಡಿದ ಕಾರಣದಿಂದ ರಾವಣನಿಗೆ ಮರಣ ಬಂತು ಹೀಗೆ ಈ ಐವರ ಸ್ಮರಣೆಯನ್ನು ಮನೆಯ ಹೆಣ್ಣುಮಕ್ಕಳು ಇಟ್ಕೊಳ್ಬೇಕು ಅಂದರೆ ಅರ್ಥ ಏನು ಸಮಾಜದಲ್ಲಿ ಎಂತಹ ಪರೀಕ್ಷೆಯ ಸಂದರ್ಭ ಬರಲಿ ಎಂತಹ ಕಷ್ಟನಿಷ್ಠರಗಳು ಬರಲಿ ಎಂತಹ ಒತ್ತಡ ಬರಲಿ ಅದನ್ನು ದಾಟುವ ಶಕ್ತಿ ತಾಯಿಯ ಅಭ್ಯಂಗದ ಬಲದಿಂದ ಬರುತ್ತೆ ಬರಬೇಕು ಎಂಬ ಆಶಯದಿಂದ ಈ ಮಂತ್ರವನ್ನು ಇಲ್ಲಿ ಬಳಸಿದ್ದಾರೆ ಇದಾದ ಮೇಲೆ ವಸ್ತ್ರ ಈ ಮತ್ತೆ ಅಭ್ಯಂಗವನ್ನು ಯಾವ ದಿವಸ ಮಾಡಬೇಕು ಎನ್ನುವುದಕ್ಕೆ ಒಂದು ಶಾಸ್ತ್ರವಾಕ್ಯ ಇದೆ ಚೆನ್ನಾಗಿದೆ ಅರ್ಕೆ ತಾಪ ಕಾಂತಿರಿಂದವು ನರಾಣ ಭೌಮೇ ಮೃತ್ಯು ಸೋಮಜೇ ಪುತ್ರಲಾಭ ಜೀವೇ ರೋಗೋ ಭಾರ್ಗವ ಏ ಮಂದೇ ಹಾನಿ ಮಂದೇಭ್ಯಂಗೇ ವೃದ್ಧಿ ಅರ್ಕೆ ಭಾನುವಾರ ದಿವಸ ಮಾಡಿದರೆ ತಾಪ ಆಗತ್ತೆ ಅದರಿಂದ ಬಿಡಿ ಕಾಂತಿ ರಿಂದವು ಸೋಮವಾರ ಮಾಡಿದರೆ ಕಾಂತಿ ಹೆಚ್ಚಾಗತ್ತೆ ಮಾಡಿ ಭೌಮಿ ಮೃತ್ಯು ಮಂಗಳವಾರ ಮಾಡಿದರೆ ಮರಣ ಬರತ್ತೆ ಬಿಟ್ಟುಬಿಡಿ ಸೋಮಜಿ ಪುತ್ರ ಲಾಭ ಬುಧವಾರ ಮಾಡಿದರೆ ಪುತ್ರ ಸಂತಾನವಾಗತ್ತೆ ಮಾಡಿ ಜೀವೇ ರೋಗ ಗುರುವಾರ ಮಾಡಿದರೆ ರೋಗ ಬಂದ್ಬಿಡತ್ತೆ ಬಿಟ್ಟುಬಿಡಿ ಭಾರ್ಗವೇ ವಿತ್ತ ಶುಕ್ರವಾರ ಅಭ್ಯಂಗ ಮಾಡಿದರೆ ಇರೋ ಹಣ ಎಲ್ಲ ಖರ್ಚಾಗ್ಬಿಡುತ್ತೆ ಬಿಟ್ಟುಬಿಡಿ ಮಂದೇಭ್ಯಂಗೆ ಶನಿವಾರ ದಿವಸ ಅಭ್ಯಂಗ ಮಾಡಿದರೆ ಆಯುರ್ ಆರೋಗ್ಯ ವೃದ್ಧಿ ಆದ್ದರಿಂದ ಸಾರ್ವತ್ರಿಕವಾಗಿ ಇಡೀ ದೇಶದಲ್ಲಿ ಶನಿವಾರ ದಿವಸ ಅಭ್ಯಂಗಕ್ಕೆ ಎಲ್ಲರೂ ಬಳಸಿಕೊಂಡಿದ್ದಾರೆ ಅಭ್ಯಂಗವನ್ನು ಶನಿವಾರ ದಿವಸ ಮಾಡೋದು ಅಂತ ಹೀಗೆ ಇದಾದ ಮೇಲೆ ಪುಂಡ್ರಧಾರಣ ಸಂಧ್ಯಾವಂದನ ಜಪಾದಿಗಳು ಯಜ್ಞಗಳ ಮೇಲೆ ಹಣೆಗೆ ಒಂದು ಗುರುತನ್ನು ಇಟ್ಟುಕೊಳ್ಳೋದನ್ನು ನಾವು ಪುಣರಧಾರಣ ಅಂತ ಹೇಳ್ತೇವೆ ಈ ಪುಣರಧಾರಣವನ್ನು ಯಾವುದರಿಂದ ಮಾಡಬೇಕು ಹೇಗೆ ಮಾಡಬೇಕು ಅದಕ್ಕೆ ಅವರವರ ನಿಜವಾದ ಕುಲಾಚಾರವೇ ಅದಕ್ಕೆ ಪ್ರಮಾಣ ಕೆಲವರು ಊರ್ಧುಮುಖವಾಗಿ ಹಾಕ್ಕೊಳ್ತಾರೆ ಕೆಲವರು ತಿರ್ಯಕ್ಕೆ ಹಾಕ್ತಾರೆ ಕೆಲವರು ಭಸ್ಮವನ್ನು ಇಟ್ಕೊಳ್ತಾರೆ ಕೆಲವರು ಗೋಪಿಚಂದರವನ್ನು ಇಟ್ಕೊಳ್ತಾರೆ ಕೆಲವರು ಮೃತ್ತಿಕೆ ಶ್ವೇತ ಮೃತ್ತಿಕೆಯನ್ನು ಇಟ್ಕೊಳ್ತಾರೆ ಅದೆಲ್ಲ ಅವರವರ ಕುಲಾಚಾರದಂತೆ ಅವರ ಸಮುದಾಯದಲ್ಲಿ ಹೇಗಿದೆಯೋ ಹಾಗೆ ಆದರೆ ಹಣೆಗೆ ಇಟ್ಟುಕೊಳ್ಳೇಬೇಕು ಅಂತ ಅವರು ಹೇಳ್ತಾರೆ ಋಷಿಗಳು ಇವತ್ತು ಏನಾಗಿದೆ ಅಂತಂದರೆ ಸ್ವಲ್ಪ ಮಟ್ಟಿಗೆ ಹಣೆಗೆ ಇಟ್ಕೊಳ್ಳೋ ಅಭ್ಯಾಸ ಉಳಿಸ್ಕೊಂಡವರೇ ಗಂಡಸರು ಹೆಣ್ಣು ಮಕ್ಕಳು ಪೂರ್ಣ ಬಿಡ್ತಾ ಇದ್ದಾರೆ ಅದನ್ನು ಯಾಕೆ ಏನು ಅಂತ ಗೊತ್ತಿಲ್ಲ ಆದರೆ ನನಗೊಂದು ಕಾರಣ ಸಿಕ್ತು ಸ್ವಲ್ಪ ಅಧಿಕ ಪ್ರಸಂಗಿ ನಾನು ಎಲ್ಲಿ ಹೋದರೂ ಕೇಳ್ತೇನೆ ಹೀಗೆ ಒಬ್ಬ ಜ್ಯೋತಿಷ್ಕರ ಮನೆಗೆ ಹೋಗಿದ್ದೆ ಅಲ್ಲಿ ತಾಯಿ ಮಗಳು ಇಬ್ಬರು ಬಂದಿದ್ದಾರೆ ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ ಸರಿ ಅವರು ಪ್ರಶ್ನೆಯನ್ನು ಕೇಳಿ ಎಲ್ಲ ಮುಗಿಸ್ಕೊಂಡು ಏನೋ ಅವರವರೇ ಮಾತಾಡಿಕೊಂಡು ಅಂದರು ಸಮಾಧಾನ ಆಗದೆ ಹೊರಗೆ ಬರ್ತಾಯಿದ್ದಾರೆ ಅವರು ಬದರೂ ಸರಿ ನಾವು ಒಳಗೆ ಹೋಗ್ಬೋದು ಅಂತ ಕೇಳಿದೆ ಆದರೆ ನಾನು ಒಳಗೆ ನನ್ನ ಅವಕಾಶ ಬಿಟ್ಟುಕೊಂಡು ಅವರು ಕೇಳಿದೆ ತಾಯಿ ಒಂದು ಹಳೆಯ ಸಂಪ್ರದಾಯದ ಎಲ್ಲ ಲಕ್ಷಣವನ್ನು ಉಡಿಸ್ಕೊಂಡಿದ್ದಾಳೆ ಮಗಳು ಪ್ಯಾಂಟು ಒಂದು ಟೀ ಶರ್ಟು ಕೈಗೆ ಬಡೇ ಇಲ್ಲ ಬಾಪ್ ಕಟ್ ಮಾಡ್ಕೊಂಡಿದ್ದಾಳೆ ಹಣೆಗೆ ಏನೂ ಇಲ್ಲ ತುಂಬ ಲಕ್ಷಣವಾಗಿದ್ದಾಳೆ ನನಗೆ ನಿಮ್ಮ ಮಗಳ ಇವರು ಅಂತ ಕೇಳಿದೆ ಹೌದು ನನ್ನ ಮಗಳು ಯಾಕೆ ಅಂತ ಕೇಳಿದ್ರು ಮಾತೆಯವರು ಎಷ್ಟು ಸೂಕ್ಷ್ಮ ಇರ್ತಾರೆ ಅಂತಂದರೆ ಇದ್ಯಾಕಪ್ಪ ಈ ಮುದುಕಪ್ಪನ ಕಂಡುಬಿತ್ತು ಅಂತ ಅನಿಸಿರ್ಬೇಕು ಅವಳಿಗೆ ಯಾಕೆ ಇಲ್ಲ ಏನೂ ಗಾಬರಿ ಆಗಬೇಡಿ ನಾನು ಅವಳ ಹತ್ರ ಮಾತಾಡ್ಬೋದಾ ಅಂತ ಕೇಳಿ ಮಾತಾಡಿ ಅಂತ ಏನಮ್ಮ ನಿನ್ನ ಹೆಸರು ಏನೋ ಹೇಳಿದ್ದು ಹೋಗಿದೆ ನನಗೆ ನಾನು ಅಷ್ಟ ಅಂದರೆ ಆಸಕ್ತಿ ಇದ್ದರೆ ಹೆಸರು ನೆನಪಿರ್ತಿತ್ತು ನನಗದ ಆಸಕ್ತಿ ಇಲ್ಲ ಹೆಸರು ಹೇಳಿದ್ಲು ಎಷ್ಟು ಚೆನ್ನಾಗಿದೆ ಹೆಸರು ಅಂತ ಅಂದೆ ಹೌದಾ ಅದಕ್ಕೆ ಹೌದು ಒಂದು ವೈಯಕ್ತಿಕ ಪ್ರಶ್ನೆ ಕೇಳ್ತೇನೆ ಬೇಜಾರು ಮಾಡ್ಕೊಳ್ಬಾರ್ದು ನೀನು ಅಂತಂದೆ ಕೇಳಿ ಕೇಳಿ ತಾತ ತಾತ ಅಂತ ಹೇಳಿದ ತಕ್ಷಣ ನನ್ನ ಧೈರ್ಯ ಬಂದ್ಬಿಡ್ತು ನಾನು ಕೇಳ್ಬೋದು ಅಂತಾಯಿತು ಕೇಳಿ ತಾತ ಹಣೆಗೆ ಯಾಕೆ ಏನೂ ಇಟ್ಟಿಲ್ಲಮ್ಮ ಅಂತ ಕೇಳಿದೆ ಒಂದು ಅಂತ ಹೇಳಿಬಿಟ್ಲು ನನಗೆ ಆಶ್ಚರ್ಯ ಆಗೋಯ್ತು ತಾತ ಅದು ಮ್ಯಾಚ್ ಆಗೋ ಅಲ್ಲ ಅಂತ ಅದೇ ಶಬ್ದ ಭೇಷ್ ಮ್ಯಾಚ್ ಮಾಡ್ಕೊಳ್ಬೇಕು ಅಂತಿದೆಯೇ ಹೇಳಿ ನಿನಗೆ ಅಂತ ಕೇಳಿದೆ ಹೌದು ನೋಡಿ ಪ್ಯಾಂಟು ಶರ್ಟು ಎಲ್ಲ ಹೇಗೆ ಮ್ಯಾಚ್ ಮಾಡ್ಕೊಂಡಿದ್ದೇನೆ ಅಂತ ಅದಕ್ಕೆ ಕುಂಕುಮ ಮ್ಯಾಚ್ ಆಗೋಲ್ಲ ಈಗ ನನ್ನ ಹೊಣೆಗೆ ನಾನು ಕುಂಕುಮ ಇಟ್ಕೊಂಡಿದ್ದೇನಲ್ಲ ಅದು ಮ್ಯಾಚ್ ಆಗತ್ತಾ ಅಂತ ಕೇಳಿದೆ ಮ್ಯಾಚ್ ಆಗತ್ತೆ ತಾತ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಒಳ್ಳೆ ಬಿಳಿ ಗಡ್ಡ ಬಂದಿದೆ ಮುಖ ಮುಖಕ್ಕೆ ಕೆಂಪು ನೀವು ಇಟ್ಕೊಂಡು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೀರಿ ಮ್ಯಾಚ್ ಆಗತ್ತಾ ನನ್ನ ಜುಬ್ಬ ಅದು ಮ್ಯಾಚ್ ಆಗತ್ತೆ ಪಂಚೆ ಅದು ಮ್ಯಾಚ್ ಆಗತ್ತೆ ಹಾಗಿದ್ದ ನಿನಗೆ ಮ್ಯಾಚ್ ಆಗೋಲ್ಲ ಯಾಕೆ ಅಂತ ಕೇಳಿದೆ ಅಲ್ಲ ಗೆಳತಿಯರು ಯಾರು ಒಪ್ಪಲ್ಲ ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಯಾಕೆ ಹಣೆಗೆ ಇಟ್ಕೊಂಡಿದ್ದೀನಿ ನೀನು ಅಂತ ಕೇಳಿಬಿಡ್ತಾರೆ ಅದು ಎರಡನೇ ಕಾರಣವನ್ನು ಅವಳು ಹೇಳಿದ್ರು ಅದರ ಅದೊಂದು ಗುಂಪಿದೆ ಅಂತಾಯಿತು ಮ್ಯಾಚ್ ಆಗೋಲ್ಲ ಅನ್ನೋದು ಅವಳು ವೈಯಕ್ತಿಕವಾದ ಕೊಟ್ಟ ಕಾರಣ ಹಾಗೆ ಇಟ್ಕೊಳ್ಬಾರದು ಅಂತ ಹೇಳೋದಕ್ಕೆ ಒಂದು ಗುಂಪಿದೆ ಎನ್ನುವುದು ಎರಡನೇ ಕಾರಣ ಅಂತಾಯಿತು ಈಗ ನನ್ನ ಈ ವಿಚಾರಣೆಯನ್ನು ಕಂಡ ತಾಯಿಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ ನೀವಾರು ಹೇಳಿ ನಾನು ಎಷ್ಟು ದಿವಸ ಹೇಳ್ತೇನೆ ಬೈತೇನೆ ಒಂದು ದಿವಸ ಅವಳು ಇಟ್ಕೊಳ್ಳೋಲ್ಲ ಮಾಡೋಲ್ಲ ಅಂತ ಹೇಳಿಬಿಟ್ರು ಬೈಯೋದಲ್ಲಮ್ಮ ಅದಕ್ಕೆ ಪರಿಹಾರ ಈಗ ಅವಳು ಒಂದು ವಿಷಯ ಒಪ್ಕೊಂಡಿದ್ದಾಳೆ ಅದೇ ನಮಗಿರೋದು ದಾರಿ ಮ್ಯಾಚ್ ಆಗೋಲ್ಲ ಅಂತ ಹೇಳಿಲ್ಲಲ್ಲ ನಾನು ಒಂದು ರೀತಿ ಮ್ಯಾಚ್ ಮಾಡ್ಕೊಡಲ್ಲ ಅಂತ ಕೇಳಿದೆ ಹೇಗೆ ಹೇಳ್ತೀರಿ ನೀವು ಅಂತ ಕೇಳಿದರು ಮೊದಲು ಕುಂಕುಮ ಇಟ್ಕೊಂಡ್ಬಿಡು ಅದಕ್ಕೆ ಯಾವ್ಯಾವ್ದು ಮ್ಯಾಚ್ ಆಗತ್ತೋ ಅದನ್ನು ಮಾಡ್ಕೊಂಡು ಬಾ ಕುಂಕುಮಕ್ಕೆ ಮ್ಯಾಚ್ ಆಗುವ ಹಾಗೆ ಪೌಡ್ರನ್ನು ಹಚ್ಕೊಡೋದು ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಈ ಹುಬ್ಬುಗಳು ಅದಕ್ಕೆ ಬೇಕಾದ ಕುಂಡಲ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಸರವನ್ನು ಹಾಕ್ಕೊಳ್ಳೋದು ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಡ್ರೆಸ್ ಮಾಡ್ಕೊಳ್ಳೋದು ಮ್ಯಾಚ್ ಆಯ್ತಲ್ಲ ಈಗ ಮ್ಯಾಚ್ ಆಗಬೇಕು ಅನ್ನೋ ಮನಸ್ಸಿದೆ ಅಂತಂದಮೇಲೆ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಆವಾಗ ನಾನು ಕೆಲವು ದಿವಸ ಇಟ್ಕೊಳ್ತೇನೆ ಅಂತ ಹೇಳಿದ್ದು ಒಂದು ಮಾತು ಅಂದರೆ ಆ ವೆರೈಟಿ ಒಳಗೆ ಅದು ಉಂಟು ಅಂತಾಯಿತು ಮ್ಯಾಚಿಂಗ್ ವೆರೈಟಿ ಒಳಗೆ ಕುಂಕುಮ ಇಟ್ಕೊಳ್ಳೋದು ಉಂಟು ಅಂತಾಯ್ತು ಆ ವೆರೈಟಿಯನ್ನೇ ಎಲ್ಲ ದಿವಸ ಇಟ್ಕೊಂಡ್ಬಿಡು ಏನಾಗತ್ತೆ ಅಂತ ಕೇಳಿದೆ ಆಗ ಮತ್ತೆ ಹೆಚ್ಚು ಸಮಯ ನನಗೂ ಇಲ್ಲ ಆಗಲಿ ತಾತ ಅಂತ ಹೇಳಿದ್ದು ನಮಸ್ಕಾರ ಮಾಡಿದ್ರು ತಾಯಿ ಹೇಳಿದ್ದು ಅವ್ರಿಗೆ ನಮಸ್ಕಾರ ಮಾಡೋರು ಪಂಡಿತರು ಇರಬೇಕು ಅಂತ ಹೇಳಿದರು ಆದರೆ ನಾವು ಪಂಡಿತರ ತಪ್ಪಿಗೆ ಯಾರ ಹತ್ರ ನಮಸ್ಕಾರ ಮಾಡ್ಕೊಳ್ಬೋದು ಏನು ತೊಂದರೆ ಇಲ್ಲ ಮಾಡಿಸ್ಕೊಳ್ಬೋದು ಅವಳು ನಮಸ್ಕಾರ ಮಾಡಿದ್ರು ನೋಡಮ್ಮ ಈಗ ಮ್ಯಾಚಿಂಗಿಗೆ ನಾನೊಂದು ಹೊಸ ಸೂತ್ರ ಕೊಟ್ಟಿದ್ದೇನೆ ಅದು ಇಟ್ಕೊಂಡು ನೀನು ಟ್ರೈ ಮಾಡು ಅಂತ ಹೇಳಿದೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ ಎಲ್ಲೋ ಒಂದು ಕಡೆಗೆ ನಾವು ಅವರನ್ನು ಕನ್ವಿನ್ಸ್ ಮಾಡುವುದಕ್ಕೆ ಇದ್ದೇವೆ ಅಂತ ನನಗನ್ನಿಸಿದೆ ಕನ್ವಿನ್ಸ್ ಮಾಡುವ ಸೂತ್ರ ಸಿಕ್ಕಿದರೆ ಅದು ಬಂದೇ ಬರುತ್ತೆ ಇಲ್ಲಿ ಪುಂಡ್ರ ಧಾರಣ ಇದು ನಮಗೆ ಬಹಳ ಮುಖ್ಯವಾದ್ದು ಮೃತ್ತಿಕಾ ಚಂದನಂಜೈವ ಭಸ್ಮ ತೋಯಂ ಚತುರ್ಥಕಂ ಋಷಿಗಳ ಒಂದು ಸೌಲಭ್ಯ ನೋಡಿ ಮೃತ್ತಿಕಾ ಮಣ್ಣು ಚಂದನಂ ಗೋಪಿ ಚಂದನ ಆಮೇಲೆ ಭಸ್ಮ ಇದು ಯಾವುದೂ ಸಿಗಲಿಲ್ಲ ಅಂದ್ರೆ ತೋಯಂ ನೀರಿದ್ದರೆ ನೀರನ್ನು ಅಭಿಮಂತ್ರಣೆ ಮಾಡಿ ಹಣೆಗೆ ಇಟ್ಕೊಂಬಡಿ ಅದು ಬೇರೆ ತೋರಿಸೋದಕ್ಕೆ ಮಾತ್ರ ಇರೋದಲ್ಲ ನಿಮಗೆ ನಿಮ್ಮ ಸಂಸ್ಕಾರಕ್ಕೆ ಅಲ್ಲಿಯ ಒಂದು ಚಕ್ರದ ಒಂದು ಪ್ರಬೋಧನೆಗೆ ದೇಹದಲ್ಲಿ ಬೇರೆ ಬೇರೆ ಚಕ್ ಸ್ಥಾನಗಳಲ್ಲಿ ಬೇರೆ ಬೇರೆ ಚಕ್ರ ಇರುತ್ತೆ ಅದನ್ನು ಪ್ರಬೋಧನೆ ಮಾಡೋದಕ್ಕೆ ಸ್ಪರ್ಶ ಬೇಕಾಗತ್ತೆ ಆ ಸ್ಪರ್ಶಕ್ಕೆ ಇದೊಂದು ಸಾಧನವಾಗಿರುತ್ತೆ ಆ ದೃಷ್ಟಿಯಿಂದ ಇಲ್ಲಿ ನೀವು ಯೋಗಶಾಸ್ತ್ರದ ಪ್ರಕ್ರಿಯೆಯನ್ನು ಇಟ್ಟುಕೊಂಡ್ರೆ ಆವಾಗ ನಾವು ಇದನ್ನು ಚೆನ್ನಾಗಿ ಅದಕ್ಕೊಂದು ಸಂಗತಿಯನ್ನು ಸಂಗಮನ ಮಾಡ್ಕೊಳ್ಬೋದು ಒಂದು ಮಾತು ಹೇಳ್ತಾರೆ ಅವರು ಯಜ್ಞೋ ದಾನಂ ತಪೋ ಹೋಮ ಸ್ವಾಧ್ಯಾಯ ಪಿತೃತರ್ಪಣ ವ್ಯರ್ಥಂಭತಿ ತತ್ಸರ್ವ ಊರ್ಧ್ವಪುಂಡ್ರಂ ವಿನಾಕೃತ ಹಣೆಗೆ ಇಟ್ಟುಕೊಳ್ಳದೇನೆ ನೀವು ಮಾಡಿದರೆ ಯಜ್ಞ ವ್ಯರ್ಥವಾಗತ್ತೆ ಮಾಡಿದ ದಾನ ವ್ಯರ್ಥವಾಗಿಬಿಡತ್ತೆ ತಪಸ್ಸು ಹೋಮ ಸ್ವಾಧ್ಯಾಯ ಅಧ್ಯಯನ ನೀವು ಓದಿದರೂ ಕೂಡ ಹಣೆಗೆ ಇಟ್ಟುಕೊಳ್ಳದೆ ಓದಿದರೂ ಕೂಡ ನಿಮಗೊಂದು ಪರ್ವರ್ಷನ್ ಕ್ರಿಯೇಟ್ ಆಗಬಹುದು ಎಲ್ಲರಿಗೂ ಆಗತ್ತೆ ಅಂತಲ್ಲ ಆಗ್ಬೋದು ಹಣೆಗಿಟ್ಟ ಒಂದೇ ಅಂದರೆ ಈ ಸ್ಪರ್ಶದಿಂದ ಒಂದು ಚಕ್ರ ಪ್ರಬೋಧವಾದರೆ ಒಂದು ಪರವರ್ಷನ್ನೇ ಹುಟ್ಟದೇ ಇರಬಹುದು ಆ ಟ್ರೀಟ್ಮೆಂಟೆಲ್ಲ ನೀವು ಬಿಟ್ಕೊಂಡ್ಬಿಟ್ಟಿದ್ದೀರಿ ಮಾಡ್ಕೊಂಡಿಲ್ಲ ಅಂತ ಸ್ವಾಧ್ಯಾಯ ಪಿತೃತರ್ಪಣಂ ವ್ಯರ್ಥಂಭವತಿ ತತ್ಸರ್ವಂ ಊರ್ಧ್ವಪುಂಡ್ರಂ ವಿನಾಕೃತ ಅದರಿಂದ ಹಣೆಗೆ ಇಟ್ಕೊಳ್ಳೋದು ಎಂಬುದು ಒಂದು ಆಚಾರ ಇದಾದ ಮೇಲೆ ಪಂಚಯಜ್ಞಗಳು ಈ ಯಾವುದೇ ಒಬ್ಬ ವ್ಯಕ್ತಿ ಹುಟ್ಟುವಾಗಲೇ ಅವನಿಗೆ ಮೂರು ಋಣ ಇರತ್ತೆ ಋಷಿಋಣ ದೇವರಣ ಪಿತೃಋಣ ಇದರ ಜೊತೆ ಇದನ್ನು ಅನುಸರಿಸಿ ಮನುಷ್ಯಋಣ ಮತ್ತು ಭೂತಋಣ ಈ ಋಣಗಳನ್ನು ಅಪನಯನ ಮಾಡೋದಕ್ಕೆ ಕಳ್ಕೊಳ್ಳೋದಕ್ಕೆ ಪಂಚಯಜ್ಞವನ್ನು ಮಾಡಬೇಕು ದೊಡ್ಡ ಹೆಸರಷ್ಟೇ ತಿಳ್ಕೊಂಡು ಭಾಳ ಸುಲಭ ಅದು ಪಂಚಯಜ್ಞ ಅಂತಂದರೆ ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ನಾವು ಮಾಡ್ತಾ ಇದ್ದೇವೆ ಭಾವಿಸ್ಕೊಂಡು ಮಾಡ್ತಾ ಇಲ್ಲ ಯದೇವ ವಿದ್ಯ ಕರೋತಿ ಶ್ರದ್ಧೆಯ ಉಪರಿಷದ ಅದು ಆಗಬೇಕಾಗಿದೆ ಅಷ್ಟೇ ಬ್ರಹ್ಮಯಜ್ಞ ಅಂದರೆ ಅಧ್ಯಯನ ಋಷಿಗಳು ಹೇಳಿದ್ದು ವೇದಾಧ್ಯಯನವನ್ನು ವೇದದ ಅಂಗಾಧ್ಯಯನ ಅದನ್ನು ಹೇಳಿದರು ಅದಾದಮೇಲೆ ದೇವಯಜ್ಞ ಅಂದರೆ ಪೂಜೆ ದೇವರು ಪೂಜೆ ಮಾಡದೇ ಇದ್ದವ್ರು ಯಾರಿದ್ದಾರೆ ಮಾಡೇ ಮಾಡ್ತಾರೆ ಕೆಲವರು ಕ್ಯಾಲೆಂಡರ್ ಇದ್ರಗಡೆ ಒಂದು ಉದ್ಬತ್ತಿ ಹಚ್ಚಬಹುದು ಒಂದು ಫೋಟೋದ ಮುಂದೆ ಹಚ್ಚಬಹುದು ಸಾಲಿಗ್ರಾಮಾದಿ ವಿಗ್ರಹಗಳಿದ್ದರೆ ಅದನ್ನು ಪೂಜೆ ಮಾಡ್ಬೋದು ಅವರವರ ಸೌಕರ್ಯದ ಮೇಲೆ ಆದರೆ ಪೂಜೆಯಲ್ಲಿ ತಾರತಮ್ಯ ಇಲ್ಲ ನೀವು ಯಾವ ಭಾಗ ಕಡಿಮೆ ಆಗಿದೆಯೋ ಅದನ್ನು ಭಾವನೆಯಿಂದ ತುಂಬಿಸ್ಲಿಕ್ಕೆ ಅವಕಾಶ ಉಂಟು ನೀರು ಕಡಿಮೆ ಆದರೆ ಭಾವನೆಯಿಂದ ತುಂಬಿಸ್ಬೋದು ನೀರೇ ಸಿಗಬೇಕು ಅಂತಿಲ್ಲ ಕ್ಷೀರಾಭಿಷೇಕ ಮಾಡುವಾಗ ಹಾಲು ಕಡಿಮೆ ಆದರೆ ಭಾವನೆಯಿಂದ ಅದನ್ನು ತುಂಬಿಸ್ಬೋದು ನೀವು ಭೌತಿಕವಾಗಿ ತುಂಬಿಸಬೇಕು ಅಂದರೆ ಹಾಲೇ ಬೇಕು ನೀರಿನಿಂದ ಹಾಲು ಹೆಚ್ಚು ಮಾಡೋಕ್ಕಾಗಲ್ಲ ಅದು ಹಾಲು ಮಾರಾಟ ಮಾಡುವಾಗ ಮಾತ್ರ ಬೇರೆ ಕಡೆ ಬರೋಲ್ಲ ಅದು ಹಾಲನ್ನು ಹಾಲಂದಲೇ ಹೆಚ್ಚಿಸಬೇಕು ಅದೇ ಭಾವನೆಯಿಂದ ಎಲ್ಲವನ್ನೂ ಹೆಚ್ಚಿಸ್ಬೌದು ಅವರು ಆದ್ದರಿಂದ ಪೂಜೆ ದೇವಯಜ್ಞ ಅಂದರೆ ದೇವ ಪಿತೃಯಜ್ಞ ಅಂದರೆ ಶ್ರಾದ್ದ ಕರ್ಮ ಇತ್ತೀಚೆಗೆ ಅದು ತುಂಬ ಈ ಆಚಾರ ಬಹಳ ವಿಕೃತವಾಗ್ತಾ ಇದೆ ಎಲ್ಲರಿಗೂ ಎಷ್ಟೋ ಜನರಿಗೆ ಅದು ಗೊತ್ತಿಲ್ಲ ಶ್ರಾದ್ದವನ್ನು ಮಾಡೋದು ಹೇಗೆ ಅಂತ ಗೊತ್ತಿದ್ದವರು ಕೂಡ ಒಳದಾರಿಗಳನ್ನು ಲಘುವಾದ ಉಪಾಯಗಳನ್ನು ಅನುಸರಣೆ ಮಾಡ್ತಾ ಇದ್ದಾರೆ ದೇವಸ್ಥಾನದಲ್ಲಿ ಒಂದು ಸೇರು ನಾನು ಮೊಸರನ್ನ ಮಾಡೋದಕ್ಕೆ ಹೇಳಿಬಿಟ್ಟೆ ಅದೆಲ್ಲ ಎಲ್ಲ ಆಗತ್ತೆ ಈಗ ಶ್ರಾದ್ದೆ ಎಲ್ಲ ಮಾಡೋಕೆ ಆಗೋಲ್ಲ ಈಗ ಎನ್ನುವ ಮಟ್ಟಕ್ಕೆ ನಾವು ಬಂದು ಅಂದರೆ ನಾವೇ ನಮ್ಮ ಭಾವನೆಯಿಂದ ಇದ್ದೇವೆ ಶಕ್ತಿ ಇದೆ ನಮಗೆ ಮಾಡೋದು ಈ ಶ್ರಾದ್ದ ಎಂಬುದೇ ಕೃತಜ್ಞತೆಯ ಇತ್ತು ಯೋಚನೆ ಮಾಡಿ ನಮ್ಮ ತಂದೆ ತಾಯಿ ಶ್ರಾದ್ದ ನಾವು ಯಾರ್ದೂ ಶ್ರಾದ್ದ ಮಾಡೋಲ್ಲ ಯಾರ್ಯಾರ್ದಾರು ಶ್ರಾದ್ದ ಮಾಡ್ತೇವೆ ನಾವು ನಮ್ಮ ತಂದೆ ತಾಯಿಗಳು ಶ್ರಾದ್ದ ಮಾಡ್ತೇವೆ ಯಾಕೆ ಎಷ್ಟು ಭವ್ಯವಾದ ದೇಹ ಕೊಟ್ಟಿದ್ದಾರೆ ನೋಡಿ ಅವರು ತಾಯಿ ಕೊಟ್ಟ ದೇಹ ಇದು ಮಾತೆ ಕೊಟ್ಟ ಮೈ ಮಾತೆ ಕೊಟ್ಟ ಮಾತು ಮಾತೆ ಕೊಟ್ಟ ಹೊಟ್ಟೆ ಮಾತೆ ಕೊಟ್ಟಂತಹ ಮನೆ ಎಲ್ಲ ಮಾತೆ ಕೊಟ್ಟಿದ್ದೆ ನಿಜವಾದ ಮನೆ ಯಾವುದು ಇದು ನಾವು ಹೊರಗಡೆ ಕಟ್ಟಿದ್ದು ಈ ಈ ಮನೆ ಇರೋದಕ್ಕೆ ಆ ಮನೆ ಇದು ಮನೆ ಇದು ನಮ್ಮ ಅಂತರಾತ್ಮ ಒಳಗಡೆ ಇದ್ದು ಜೀವನ ಮಾಡ್ತಾ ಇರುವಂಥ ಇಂತಹ ಅದ್ಭುತವಾದ ಪಂಚೇಂದ್ರಿಯಗಳಿಂದ ಕೂಡಿದಂತಹ ಒಂದು ದೇಹ ಬುದ್ಧಿ ಮನಸ್ಸು ಎಲ್ಲವನ್ನೂ ಕೊಟ್ಟವಳು ತಾಯಿ ಆ ದೇಹ ಹುಟ್ಟು ಬರೋದಕ್ಕೆ ನಿಮಿತ್ತವಾಗಿದ್ದವನು ತಂದೆ ಅವರ ಶ್ರಾದ್ದು ಮಾಡೋದು ಅಂದರೆ ಕೃತಜ್ಞತೆ ಅದು ಆ ದಿವಸ ಸೌರಮಾನವೋ ಚಾಂದ್ರಮಾನವೋ ನೀವು ಯಾವುದೋ ಮಾನ ಇಟ್ಕೊಳ್ಳಿ ಆದರೆ ಶ್ರಾದ್ದ ಮಾಡುವುದು ಜೀವಮಾನ ಮಾನ ಅದು ಶ್ರಾದ್ದ ಮಾಡುವುದು ಜೀವಮಾನ ಅದು ಆ ಜೀವಕ್ಕಿರುವ ಒಂದು ಮಾನ ಒಂದು ಅದು ಮರ್ಯಾದೆ ಅದು ಅದನ್ನು ಜ್ಞಾಪಿಸಿಕೊಂಡು ನಾವು ಫೋಟೋ ಹಾಕಿ ಮಾಲೆ ಹಾಕೋದಕ್ಕೆ ಎಷ್ಟು ಹಾತೊರಿತೇವೆ ಶ್ರಾದ್ದ ಮಾಡೋದಕ್ಕೆ ತಿಳ್ಕೊಳ್ಬೇಕು ಅವರವರ ಕುಲಾಚಾರದಂತೆ ಬೇರೆ 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 ಕ್ರಮ ಇದೆ ತೀರಾ ಸಾಧಾರಣ ರೈತರಾದರೆ ಎಡೆ ಇಟ್ಟತಾರೆ ಏನು ಕಡಿಮೆ ಅಲ್ಲ ಅದು ಬ್ರಾಹ್ಮಣರ ಮನೆಗೆ ಶ್ರಾದ್ದಕ್ಕಿಂತ ಬಹಳ ಪ್ರೌಢವಾಗಿ ಮಾಡ್ತಾರೆ ಅವರು ನಮ್ಮ ಗುರುಗಳು ಒಂದು ಮಾತು ಹೇಳಿದರು ಸಾಷ್ಟಾಂಗ ಪ್ರಣಾಮ ಮಾಡಿ ಎದ್ದು ಆಮೇಲೆ ಹೀಗೆ ಭಾಳ ನೋವು ಆಗೋಯ್ತು ಎನ್ನು ಹಾಗೆ ಮಾಡೋದಕ್ಕಿಂತ ಗದ್ದೆ ಹುಡುಗ ಒಬ್ಬ ರೈತ ತನ್ನ ಎರಡು ಕೆನ್ನೆ ಹುಡುಕೊಂಡು ಸೂರ್ಯನಿಗೆ ಕೈ ಮುಗಿತಾರಪ್ಪ ದಿನ ನಮಸ್ಕಾರಕ್ಕಿಂತ ಅದು ಯಾಕೆ ಅದು ನಿನಗೆ ಸಾಷ್ಟಾಂಗ ಪ್ರಣಾಮ ಏನು ಅಂತ ಗೊತ್ತಿದೆ ಮಾಡಿ ಹೇಳುವಾಗ ಅಯ್ಯೋ ಇಷ್ಟು ಆಯಾಸ ಆಯ್ತಲ್ಲ ಅಂತ ಅಂದ್ಕೊಂಡ್ಬಿಡ್ತೀಯಲ್ಲ ನಿನ್ನ ಭಾವ ದೌರ್ಬಲ್ಯ ನೋಡು ಭಾವನೆ ಬಿಟ್ಟು ಹೋಯಿತು ಕ್ರಿಯೆ ಮಾತ್ರ ಹೊಡೀತು ಅವನಿಗೆ ಹಾಗಲ್ಲ ಅವನಿಗೇನೂ ಗೊತ್ತಿಲ್ಲ ನೇಗರನ್ನು ಆ ಭೂಮಿಯಲ್ಲಿ ಚೀಲಿಸ್ತಾ ತನ್ನ ಕೆನ್ನೆಗೆ ತಾನು ಹೊಡ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ತಾನೆ ಅಲ್ಲಿ ಎರಡು ಮನೋಧರ್ಮ ಇದೆ ತನ್ನ ಕೆನ್ನೆಗೆ ತಾನು ಹೊಡ್ಕೊಳ್ಳುವಾಗ ತಾನು ತಪ್ಪಿತಸ್ಥ ತಾನು ನಮಸ್ಕಾರ ಮಾಡುವುದನ್ನು ಕೂಡ ಕಲ್ತ್ಕೊಳ್ಳಿಲ್ಲ ಈ ಭಾವಗಳೆಲ್ಲ ಸೇರಿಕೊಂಡಿದೆ ಇಡೀ ಜಗತ್ತನ್ನು ಜೀವನಮುಖವಾಗಿ ಪ್ರೇರಿಸುವ ಸೂರ್ಯನಿಗೆ ಅವ ನಮಸ್ಕಾರ ಮಾಡ್ತಾರಪ್ಪ ನಿನ್ನ ಅಷ್ಟಾಂಗಗಳಿಗೆ ಕಷ್ಟ ಆಗಿದೆ ಕೆನ್ನೆ ಹೊಡ್ಕೊಂಡು ನಮಸ್ಕಾರ ಮಾಡುವ ಅವನ ನಮಸ್ಕಾರ ಸೂರ್ಯನಿಗೆ ಇಷ್ಟ ಆಗತ್ತಪ್ಪ ನಿನ್ನ ನಮಸ್ಕಾರಕ್ಕಿಂತ ದೊಡ್ಡದು ಅಂತ ಹಾಗೆ ಕುಲಾಚಾರದ ಪ್ರಕಾರ ಒಂದು ಎಡೆ ಇಟ್ಟರೆ ಅದು ಶ್ರಾದ್ದ ಆದರೆ ಆ ಶ್ರಾದ್ದವನ್ನು ಅದಕ್ಕೆ ಅಂತ ಹೆಸರು ಇದಾದ ಮೇಲೆ ಬಹಳ ಪ್ರಧಾನವಾದದ್ದು ನಾಗರಿಕರು ಚೆನ್ನಾಗಿ ಮಾಡಬಹುದಾದ ಆಚಾರ ಅಂತಂದರೆ ಮನುಷ್ಯ ಯಜ್ಞ ಮತ್ತು ಭೂತಯಜ್ಞ ಹಳ್ಳಿಯಲ್ಲಿ ಆಯಿತು ಭೂತಯಜ್ಞವನ್ನು ಮಾಡ್ಬೋದು ಭೂತಯಜ್ಞ ನೋಡಿ ಭೂತಯಜ್ಞ ಅಂದರೆ ನಮ್ಮ ಸುತ್ತಲೂ ಇರುವಂತಹ ಅನೇಕ ಪ್ರಾಣಿಗಳು ಪಕ್ಷಿಗಳು ಸೂಕ್ಷ್ಮಾತಿ ಸೂಕ್ಷ್ಮಿ ಸೂಕ್ಷ್ಮವಾದ ಜೀವಿಗಳಿಂದ ಹಿಡಿದು ಎಲ್ಲಕ್ಕೂ ಮನುಷ್ಯ ತನ್ನ ಕಡೆಯಿಂದ ಆಹಾರ ಇತ್ಯಾದಿಗಳನ್ನು ಕೊಟ್ಟು ಅದನ್ನು ಸಂತೋಷಪಡಿಸೋದು ಇರುವೆಗಳ ಸಾಲು ಹೋಗ್ತಾ ಇದ್ದರೆ ಸಕ್ಕರೆಯನ್ನು ಹಾಕ್ತಾರೆ ಎಷ್ಟೋ ಜನ ನಾವು ನಾವು ಹೊರಗಡೆ ಹೋಗುವಾಗ ಕಾಣ್ತೇವೆ ತುಂಬ ಸಂತೋಷ ಆಗತ್ತೆ ಪಾರಿವಾಳಗಳಿಗೆ ಕಾಳನ್ನು ಹಾಕುವವರಿದ್ದಾರೆ ಗುಬ್ಬಿಗಳಿಗೆ ಅಕ್ಕಿಯನ್ನು ಚೆಲ್ಲುವವರಿದ್ದಾರೆ ಇರುವೆಗಳ ಸಾಲನ್ನು ಹುಡುಕೊಂಡು ಹೋಗಿ ಅಲ್ಲಿ ಗೋಧಿಯ ರವೆಯನ್ನು ಇಟ್ಟು ಅವುಗಳಿಗೆ ಆಹಾರ ಕೊಡೋವರಿದ್ದಾರೆ ಇದೆಲ್ಲ ಭೂತಯಜ್ಞ ಗೋವುಗಳು ಕಂಡರೆ ಗೋಗ್ರಾಸವನ್ನು ಕೊಡೋದು ಒಂದು ನಾಯಿ ಕಂಡರೆ ಅದಕ್ಕೊಂದು ಬಿಸ್ಕತ್ ಹಾಕೋದು ತಪ್ಪಿಲ್ಲ ಒಂದು ಕತ್ತೆ ಹೋಗ್ತಾ ಇದ್ರೆ ಕತ್ತೆ ಅಂತ ಹೇಳಿ ಅದನ್ನು ಅಲಕ್ಷ್ಯ ಮಾಡುವ ಹಾಗಿಲ್ಲ ಅದು ಕಾಗದ ತಿಂತಾ ಇದ್ದರೆ ನಾವು ಅದನ್ನು ನೋಡಿ ಸಂತೋಷಪಡುವ ಹಾಗಿಲ್ಲ ಅದಕ್ಕೂ ಆಹಾರ ಕೊಡಬೇಕದು ಅದು ಕತ್ತೆ ಅಂತ ತಿರಸ್ಕಾರ ಮಾಡುವ ಹಕ್ಕು ನಮಗಿಲ್ಲ ಕತ್ತೆ ಅಂತ ನಾವು ಇಟ್ಟು ತಾನೇ ಅದು ಹುಟ್ಟುವಾಗ ತಾನು ಕತ್ತೆ ಅಂತ ಅಂದ್ಕೊಂಡು ಹುಟ್ಟಿದ್ಯಾ ಅದು ಇಲ್ಲ ಕತ್ತೆ ಅಂತ ನಾವು ಕರೆದವರು ಆದ್ದರಿಂದ ನಮಗದನ್ನು ಈಶ್ವರ ಸೃಷ್ಟಿಯಲ್ಲಿ ಉದಾಸೀನ ಮಾಡುವುದಕ್ಕೆ ನಮಗೆ ಯಾವುದೇ ಅಧಿಕಾರ ಇಲ್ಲ ಅದು ಭೂತಯಜ್ಞ ಇದಾದ ಮೇಲೆ ಮನುಷ್ಯ ಯಜ್ಞ ಮನುಷ್ಯ ಯಜ್ಞಕ್ಕೆ ಸಾವಿರ ಮುಖಗಳು ಅತಿಥಿಗಳನ್ನು ಕರೆದು ಅವರನ್ನು ಗೌರವಿಸಿ ಅವರಿಗೆ ಅನ್ನ ಕೊಡೋದು ಬಟ್ಟೆ ಕೊಡೋದು ಪಡಿಸೋದು ಒಂದು ದೃಷ್ಟ ಅಂತ ಮಾತ್ರ ಅದು ಋಷಿಗಳು ಅವತ್ತಿನ ಜನಜೀವನದ ಒಂದು ಹಿನ್ನೆಲೆಯಲ್ಲಿ ಹೇಳಿದ ವಿಧಾನ ಇವತ್ತು ನಾಗರಿಕರಿಗೆ ನಮಗೆ ಸಾವಿರ ವಿಧಾನ ಇದೆ ಯಾಕೆಂದರೆ ನಾವು ಎಲ್ಲವನ್ನು ಸರ್ವೀಸ್ ಅಂತ ಹೇಳ್ತೇವೆ ಗೌರ್ಮೆಂಟ್ ಆಫೀಸ್ನಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಬರಡಿರುತ್ತೆ ಅವನು ನಿಜವಾಗಿ ಪ್ರಧಾನವಾಗಿ ಉಡುಗನ್ನು ಮಾಡೋಕ್ಕಾಗೋಲ್ಲ ಅವನು ಮನುಷ್ಯ ಯಜ್ಞ ಮಾಡಬೇಕು ತಾನು ಸೇವಕ ಅಂತ ಅಂದುಕೊಂಡ್ರೆ ಸೇವೆಯನ್ನೇ ಅವನು ಮಾಡಬೇಕಾದ್ದು ಯಾರನ್ನೂ ಕಾಯಿಸಬೇಕಾದಿಲ್ಲ ಅವರವರ ಕೆಲಸವನ್ನು ಅವರಿಗೆ ಅರಿವು ಬರುವ ಹಾಗೆ ಮಾಡಿ ಆ ಕೆಲಸಕ್ಕೆ ಯಾವುದೇ ರೀತಿಯ ಬೇರೆ ಬೇರೆ ಪ್ರತಿಫಲಗಳನ್ನು ಪಡಿದ್ದೇನೆ ಮಾಡಿದರೆ ಅದು ಮನುಷ್ಯ ಯಜ್ಞ ಆಗತ್ತೆ ಮನುಷ್ಯ ಯಜ್ಞಕ್ಕೆ ಸಾವಿರ ಪ್ರಕಾರ ಋಷಿಗಳ ಕಾಲದ ಬದುಕು ತುಂಬ ಸರಳವಾದ ಬದುಕಾಗಿತ್ತು ಅವರು ಒಂದೇ ಪ್ರಕಾರ ಹೇಳಿದರು ಅತಿಥಿಗಳನ್ನು ಸತ್ಕಾರ ಮಾಡ್ರಪ್ಪ ಹಸಿದವರಿಗೆ ಅನ್ನ ಕೊಡಿ ಎಷ್ಟರ ಮಟ್ಟಿಗೆ ಹೇಳಿದ್ದಾರೆ ಋಷಿಗಳ ಮಾತು ಇವತ್ತು ತುಂಬ ಜನ ಅಪವ್ಯಾಖ್ಯಾನ ಮಾಡ್ತಾರೆ ಅನ್ನ ಕೇಳುವವನು ಭಿಕ್ಷುಕ ಅಂತ ನೋಡಬೇಡ ಅವನು ಎಷ್ಟೇ ದುರ್ಗತನಾಗಿರಬಹುದು ಮೈ ಮೇಲೆ ಬಟ್ಟೆ ಇರಬಹುದು ಇಲ್ಲದೆ ಇರಬಹುದು ಹುಚ್ಚನಾಗಿರಬಹುದು ಅವನಿಗೆ ಹೊಟ್ಟೆ ತುಂಬುವಷ್ಟು ಅನ್ನ ಬಡಿಸೋದು ನಿನ್ನ ಕರ್ತವ್ಯ ಯಾಕೆ ನೀನು ಹುಚ್ಚ ಅಲ್ಲ ನೀನು ಬಡವ ಅಲ್ಲ ನಿನ್ನ ಮೈ ಮೇಲೆ ಮೈ ತುಂಬ ಬಟ್ಟೆ ಇದೆ ಇದನ್ನು ನೆನಪಿಟ್ಟುಕೊಂಡು ನೀನು ಅವನನ್ನು ಸಂತೋಷಪಡಿಸಬೇಕು ಕೃಷಿಗಳು ಅಲ್ಲಿವರೆಗೆ ಹೇಳಿದ್ದಾರೆ ಆದ್ದರಿಂದ ನಗರದಲ್ಲಿ ಅಥವಾ ಜನಸಮ್ಮರ್ಧ ಇರುವ ಸ್ಥಳದಲ್ಲಿ ವ್ಯಾಪಕವಾಗಿ ಹಲವು ಪ್ರಕಾರಗಳಿಂದ ಮಾಡಬಹುದಾದಂತಹ ಆಚಾರ ಅಂತಂದರೆ ಮನುಷ್ಯ ಯಜ್ಞ ಇವತ್ತು ಅದರ ವಿಪರೀತವಾದ ಉದಾಹರಣೆಗಳೇ ಸಿಗ್ತಾಯಿವೆ ಹೇಗೆ ಭೂಮಂಡಲದಲ್ಲಿರುವಂತಹ ಹಾವುಗಳನ್ನೆಲ್ಲ ಕುಂಡಕ್ಕೆ ಹಾಕಿ ಜನಮೇಜಿಯ ಸರ್ಪಯಜ್ಞ ಮಾಡಿದ್ನ ಹಾಗೆ ಇವತ್ತು ಸರ್ಕಾರದ ಕಚೇರಿಗಳಲ್ಲಿ ಅಥವಾ ಎಲ್ಲ ಸ್ಥಳಗಳಲ್ಲಿ ಮನುಷ್ಯರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಒದ್ದಾಡಿಸಿ ಕೆಲಸ ಆಗೋಲ್ಲ ಏನು ಮಾಡಲಿ ಅಂತ ಹೇಳಿ ಕೈ ಕೈ ಹಿಸ್ಕುವ ಹಾಗೆ ಮಾಡಿಕೊಂಡು ಹಿಂಸೆ ಕೊಡುವ ಒಂದು ದೊಡ್ಡ ಮನೋವೃತ್ತಿ ಬೆಳೆದ್ಬಿಟ್ಟಿದೆ ಅವರಿಗೆ ಇವರಿಗೆ ಅಂತಲ್ಲ ನನ್ನನ್ನು ಸೇರಿಸ್ಕೊಂಡು ಎದುರುಗಡೆ ಬಂದವನು ಒಂದು ಐದು ನಿಮಿಷ ನಿಂತುಕೊಳ್ಳಿ ಅಂತ ನಂಗೆ ಕಂಡ್ರೆ ಎಷ್ಟು ಅನಾಗರಿಕ ನೋಡಿ ನಾನು ನಿಂತ್ಕೊಡಿ ಬೇರೆ ಜನ ಇಲ್ವನೇ ನಿಮ್ಗೆ ಗೊತ್ತಾಗೋಲ್ವಾ ಅಂತಂತಾರೆ ಬ್ಯಾಂಕಿಗೆ ಹೋಗಿ ಎಲ್ ಐ ಸಿ ಆಫೀಸ್ಗಳಿಗೆ ಹೋಗಿ ಅಥವಾ ನಾನು ಯಾರನ್ನು ಟೀಕೆ ಮಾಡೋ ಬಗ್ಗೆ ಹೇಳ್ತಾ ಇಲ್ಲ ಇವತ್ತು ಎಲ್ಲ ಕಚೇರಿಗಳಲ್ಲಿ ಸರಕಾರಿಯ ಮತ್ತು ಸರ್ಕಾರದ ಇತರ ಕಚೇರಿಗಳಲ್ಲಿ ಏನಾಗಿದೆ ಅಂದರೆ ಕೆಲಸಕ್ಕೆ ಬರುವವರನ್ನು ಕಳ್ಳ ಅಂತ ತಿಳ್ಕೊಳ್ಳೋದು ಎಲ್ಲದಕ್ಕೂ ಪ್ರಮಾಣ ಪತ್ರ ಕೇಳ್ತೇವೆ ಅದು ನೀವೇ ಅನ್ನೋದಕ್ಕೆ ನಮಗೆ ಪ್ರಮಾಣ ಬೇಕು ಐಡೆಂಟಿಟಿ ಕಾರ್ಡ್ ಕೊಡಿಸಿ ಎಲ್ಲದಕ್ಕೂ ಹಾಗಂತ ನಮ್ಮ ಪರವಾಗಿ ಸೇವೆ ಮಾಡುವವನು ಅವನು ಗೌರ್ಮೆಂಟ್ ಸರ್ವೆಂಟ್ ಅನ್ನೋದಕ್ಕೆ ಐಡೆಂಟಿಟಿ ಕಾರ್ಡ್ ನಮಗೂ ಬೇಕು ಕೊಡ್ತಾನವನು ಕೇಳೋದಕ್ಕಾಗೋಲ್ಲ ಆದರೆ ಇದರ ಅರ್ಥ ಏನು ಅಂದರೆ ಒಟ್ಟು ನಮ್ಮ ಸಿಸ್ಟಮ್ನಲ್ಲಿ ಹೇಗೆ ಲಾಜಿಕ್ ತಪ್ಪಿದೆ ಅಂತ ಅದನ್ನು ಮಾತ್ರ ನಾವು ಹೇಳ್ತಾ ಇರೋದು ಯಾರನ್ನೂ ಬಯ್ಯೋದು ಉದ್ದೇಶ ಅಲ್ಲ ಆದರೆ ನಾವು ತುಂಬ ಸಿಸ್ಟಮೆಟಿಕ್ ಆಗಿದೆ ಇದೊಂದು ಸಿಸ್ಟಮ್ ಅಂತ ಅಂದ್ಕೊಳ್ತಾ ಇದ್ದೇವಲ್ಲ ಅದರಲ್ಲಿ ಲಾಜಿಕ್ ತಪ್ತಾ ಇದೆ ತರ್ಕ ಇದೆ ಸೇವೆ ಮಾಡುವವನು ಸೇವೆ ಮಾಡಿಸಿಕೊಳ್ಳುವವರ ಪ್ರಾಮಾಣಿಕತೆಯನ್ನು ಒಬ್ಬ ಪ್ರಶ್ನಿಸ್ತಾನೆ ಅಂತಂದರೆ ಮನುಷ್ಯ ಯಜ್ಞ ಆಗೋದಕ್ಕೆ ಸಾಧ್ಯ ಇಲ್ಲ ಅದು ಆದರೆ ಗಾಂಧೀಜಿಯವರ ಕಲ್ಪನೆಯಲ್ಲಿ ಈ ಸೇವೆಗಳೆಲ್ಲ ಆಗಿರಬೇಕಿತ್ತು ಇಡೀ ಒಂದು ವ್ಯವಹಾರ ಏನಿದೆ ವ್ಯವಹಾರ ಸಾಮಾನ್ಯ ಅದು ಮನುಷ್ಯ ಯಜ್ಞ ಆಗಬೇಕು ಎಂಬುದನ್ನು ಗಾಂಧೀಜಿ ಕನಸು ಅಂತಹ ಒಂದು ಮನುಷ್ಯ ಯಜ್ಞ ಇದು ಒಂದು ನಿತ್ಯವಾದ ಸದಾಚಾರ ಇದು ಅದಾದ ಮೇಲೆ ಊಟ ಇದನ್ನು ಪ್ರಾಣಾಗ್ನಿಹೋತ್ರ ಅಂತ ಹೇಳಿದ್ದಾರೆ ಅಗ್ನಿ ಇಟ್ಟೆ ಮಾಡಬೇಕು ಅಂತಿಲ್ಲ ಒಳಗಡೆ ನಮ್ಮ ಜಠರದಲ್ಲಿ ಅಗ್ನಿ ಇರೋದರಿಂದ ವೈಶ್ವಾನರ ಎಂಬಂತಹ ಅಗ್ನಿ ಇದಾನಲ್ಲ ಅವನನ್ನು ಕುರಿತು ಮಾಡುವಂಥ ಒಂದು ಅಗ್ನಿಹೋತ್ರ ಇದು ಅದಕ್ಕೆ ಪ್ರ ಪ್ರಾಣಾಹುತಿಯಂತ ಹೆಸರು ಪ್ರಾಣಗಳನ್ನೇ ಇಟ್ಟುಕೊಂಡು ಆಹುತಿಯನ್ನು ಕೊಡುವಂಥ ಕ್ರಮ ಅದು ಆ ಆಹುತಿಯನ್ನು ತೆಗೆದುಕೊಳ್ಳುವಾಗ ನಮ್ಮ ನಾಲಿಗೆಗೆ ಹೇಗೆ ಅದರ ರುಚಿ ನೋಡದೆ ಒಳಗೆ ಕಳಿಸ್ಬೇಕು ಎನ್ನುವುದನ್ನು ಆಚಾರ್ಯರು ತಿಳಿಸ್ಕೊಡ್ತಾರೆ ಅದನ್ನು ಒಟುವಾದ ಒಟು ಉಪನೀತನಾದ ಹೊಸರಲ್ಲಿ ಗೊತ್ತಾಗೋಲ್ಲ ಏ ಅದನ್ನು ಹಾಗೆ ಅಗಿಯೋದಲ್ಲ ಮೆಲ್ಲಗೆ ನುಂಗ್ಬಿಡಬೇಕು ಅಂತ ನುಂಗುವಾಗ ಆ ನಾಲಿಗೆಯ ಅದು ನಿಜವಾಗಿ ಅದರ ರಸನ ಕೇಂದ್ರಗಳೆಲ್ಲ ಜಾಗೃತವಾಗಿದ್ದರೂ ಕೂಡ ಅದರ ರಸವನ್ನು ಸವಿಯೋಲ್ಲ ಯಾಕೆ ಅಂದರೆ ಅದು ನಿಜವಾಗಿ ಪ್ರಾಣಕ್ಕೆ ಕೊಡುವ ಆಗುತ್ತೆ ಅದು ಅದರ ರುಚಿ ನಾವು ನೋಡಬಾರ್ದು ಹೇಗೆ ಬೆಂಕಿ ಅಗ್ನಿ ತಾನು ಹವಿಸ್ಸಿನ ರುಚಿಯನ್ನು ನೋಡದೆ ಹವಿಸ್ಸಿನ ಸವಿಯನ್ನು ದೇವತೆಗಳಿಗೆ ತಲುಪಿಸತ್ತೋ ಹಾಗೆ ನಮ್ಮ ಜಿಹ್ವಾಗ್ನಿ ಒಳಗಿನ ಜಾಠರಾಗರಿಗೆ ಅದನ್ನು ತಲುಪಿಸುವಂತಹ ಒಂದು ವಿಧಾನ ಅದು ಇದಾದ ಮೇಲೆ ತಾಂಬೂಲ ಚರ್ವಣ ಇದೊಂದು ಸಾರ್ವತ್ರಿಕವಾದ ಇತ್ತು ಇದು ಐಚ್ಛಿಕ ಅಲ್ಲ ನಾವು ಇವತ್ತು ಐಚ್ಛಿಕ ಮಾಡ್ಕೊಂಡಿದ್ದೇವೆ ಅದಕ್ಕೆ ಆಯುರ್ವೇದದ ಒಂದು ಪ್ರಶಂಸೆಯನ್ನು ನೋಡಬೇಕು ತಾಂಬೂಲ ಆದರೆ ತಂಬಾಕಲ್ಲ ಅದು ಚಟ ಬರೇ ಎಲೆ ಅಡಿಕೆ ಸುಣ್ಣ ಇತ್ಯಾದಿ ಬೇರೆ ಬೇರೆ ಪರಿಕರವನ್ನು ಹೇಳಿದೆ ಆಯುರ್ವೇದ ಶಾಸ್ತ್ರ ಈ ತಾಂಬೂಲದ ಮಹತ್ವವನ್ನು ಎಷ್ಟು ಚೆನ್ನಾಗಿ ಹೇಳಿದೆ ಅಂತಂದರೆ ಬಹುಶಃ ಅನೇಕ ಈ ಇನ್ಫೆಕ್ಷನ್ಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ವ್ಯವಸ್ಥಿತವಾದ ಒಂದು ಕ್ರಮಬದ್ಧವಾದ ತಾಂಬೂಲ ಚರ್ಮಣ ಸಹಾಯ ಮಾಡಬಹುದು ಅಂತ ಕಾಣುತ್ತೆ ಆದರೆ ಅದರ ಮರ್ಮ ಇವತ್ತು ಹೊರಟು ಹೋಗಿದೆ ಇದಾದ ಮೇಲೆ ದಿನದ ಮಧ್ಯಾಹ್ನದ ಭಾಗವನ್ನು ಶಾಸ್ತ್ರಾರ್ಥ ಚಿಂತನೆಯಿಂದ ಕಡಿಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ಪ್ರದೋಷ ಕಾಲದಲ್ಲಿ ಮೌನ ಅದಾದಮೇಲೆ ರಾತ್ರಿ ಕಾಲದ ಒಂದು ಪೂಜೆ ನಂತರ ರಾತ್ರಿ ಭೋಜನ ಆಮೇಲೆ ಶಯನ ಶಯನ ಮಾಡುವಾಗ ಕ್ಷಮಾಯಾಚನೆ ಬಹಳ ಚೆನ್ನಾಗಿದೆ ಅದು ಕರಚರಣ ಕೃತಂಬ ಕಾಯ ಜಂಬ ಶ್ರವಣ ನಯನಜಂಬ ಮಾನಸಂ ಅಪರಾಧಂ ವಿಧಿತಮ ವಿಧಿತಮ ಅವಿದಿತಂಬ ಸರ್ವೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ನಾನು ಬಹಳ ಅಂಜಿಕೆಯಿಂದಲೇ ಈ ಪಟ್ಟಿ ಕೊಟ್ಟಿದ್ದೇನೆ ಇದು ಬಹುಶಃ ನಮ್ಮ ದೈನಂದಿನ ಆಚಾರದಲ್ಲಿ ಒಂದು ಟೆನ್ ಪರ್ಸೆಂಟ್ ನೂರಲ್ಲಿ ಹತ್ತು ಭಾಗ ಮಾತ್ರ ನಾನು ಇಲ್ಲಿ ಉದಾಹರಿಸಿದಾಗಾಯಿತು ಇದು ಜಾಸ್ತಿ ಇದೆ ಅಂದರೆ ನಮ್ಮ ನಮ್ಮ ಸಮಯ ಮತ್ತು ಆ ಆಚಾರವನ್ನು ಮಾಡುವ ಶ್ರದ್ಧೆ ಅದಕ್ಕೆ ಬೇಕಾಗುವಂತಹ ಉಳಿದ ಪರಿಕರಗಳು ಇದ್ದಂತೆ ಅದನ್ನು ಹೆಚ್ಚು ಮಾಡಬಹುದು ಅಥವಾ ಅದರ ಡಿಗ್ರಿಯನ್ನು ಅದು ಮತ್ತಷ್ಟು ಇಂಟೆನ್ಸ್ ಆಗಿ ಮಾಡಬಹುದು ಇಂಟೆನ್ಸಿವ್ ಆಗಿ ಅದಕ್ಕೆ ಹೆಚ್ಚು ಸಾಂದ್ರತೆಯನ್ನು ಕೊಟ್ಟು ಭಾವದ ಒಂದು ಆರ್ದ್ರತೆಯೊಂದಿಗೆ ನಾವು ಅದನ್ನು ಮಾಡಬಹುದು ಆಚಾರ ಎಷ್ಟು ಇಟ್ಕೊಂಡಿದ್ದೇವೆ ಅನ್ನೋದು ಮುಖ್ಯ ಅಲ್ಲ ಆ ಆಚಾರವನ್ನು ನಾವು ಯಾಕೆ ಬಳಸಬೇಕು ಹೇಗೆ ಬಳಸಬೇಕು ಎನ್ನುವುದು ಮುಖ್ಯವಾಗಿದೆ ಇಷ್ಟೂ ಆಚಾರವನ್ನು ಸಂಕ್ಷೇಪ ಮಾಡ್ತಾ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದನ್ನು ಮೂರು ತಪಸ್ಸು ಅಂತ ಹೇಳಿದ್ದಾನೆ ಶಾರೀರ ತಪಸ್ಸು ವಾಚಿಕವಾದಂತಹ ಅಥವಾ ವಾಂಗ್ಮಯವಾದ ತಪಸ್ಸು ಮತ್ತು ಮಾನಸ ತಪಸ್ಸು ಅಂತ ಹೇಳಿ ಈ ಮೂರು ತಪಸ್ಸೇ ನಿತ್ಯ ಆಚಾರ ಭಾರತೀಯರ ನಿತ್ಯ ಆಚಾರ ಅಂದ್ರೆ ಅಂದರೆ ಶಾರೀರ ಮಾನಸ ಮತ್ತು ವಾಂಗ್ಮಯ ರೂಪವಾದ ತಪಸ್ಸು ಈ ತಪಸ್ಸು ನಮಗೆ ಸತ್ಫಲವನ್ನು ಕೊಟ್ಟಿಡಿ ಅಂತ ಒಂದು ಸದಾಶಂಸನೆಯನ್ನು ಮಾಡ್ತಾ ನನ್ನ ಮಾತನ್ನು ಕೊನೆಯ ಭಾಗಕ್ಕೆ ಇದ್ದೇನೆ ಬಂಧುಗಳೇ ಕೊರ್ಗಿ ವೆಂಕಟೇಶ್ ಉಪಾಧ್ಯಾಯರ ನೆನಪಿನಿಂದ ಮೂರು ದಿವಸಗಳಡಿ ನಾನು ಕೆಲವು ಮಾತುಗಳನ್ನಾಡಿದ್ದೇನೆ ಬಹುಶಃ ಅವರ ಅಂತರಾತ್ಮಕ್ಕೆ ಇದು ಸಂತೋಷ ಕೊಡತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ಜೀವಿತ ಕಾಲದಲ್ಲಿಯೇ ಅವರ ಅಂತರಾತ್ಮನಿಗೆ ಸಂತೋಷ ಕೊಡುವ ಪ್ರಯತ್ನ ನಾನು ಮಾಡಿದವನು ಅವರು ಅವರು ಒಂದು ಕೊನೆಯ ತಾಳಮದ್ದಲೆಯನ್ನು ನಾನು ನೆನಪು ಮಾಡಿಕೊಳ್ತೇನೆ ನನ್ನ ರಾಮನ ಪಾತ್ರ ಅವರದ್ದು ಸೀತೆಯ ಪಾತ್ರ ಅಗ್ನಿ ಪರೀಕ್ಷೆಯ ಸಂದರ್ಭ ಹಿಂದಿನ ದಿವಸ ರಾತ್ರಿ ವೆಂಕಟೇಶ್ ಉಪಾಧ್ಯಾಯರು ನಿದ್ದೆ ಮಾಡಲಿಲ್ಲ ಯಾಕೆ ಅಂತ ಕೇಳಿದರೆ ಅವರು ಕಾರಣ ಹಾಗೆಲ್ಲ ಹೇಳುವರಲ್ಲ ಯಾಕೆ ಅದು ಅಂತ ಕೇಳ್ತಾರೆ ಆದರೆ ನನ್ನ ಹತ್ರ ಬಂದು ಹೇಳಿದರು ಪ್ರಸಂಗ ನೋಡಿದರೆ ಉಮಾಕಾಂತ್ ಪಟ್ರೆ ನೀವು ಹೇಗೆ ರಾಮನ ಹೇಳ್ತೀರಿ ಅಂದರೆ ನಾನು ರಾಮನನ್ನು ಹೇಗೆ ನಿಭಾಯಿಸ್ತೇನೆ ಎನ್ನುವ ವಿಷಯದಲ್ಲಿ ಅವರಿಗೆ ತೊಡಕುಂಟಾಗಿ ರಾತ್ರಿಯೆಲ್ಲ ನಿದ್ದೆ ಮಾಡಲಿಲ್ಲ ಸೀತೆಗಾದರೆ ಅಳಲಿದೆ ಆಕ್ರೋಶ ಇದೆ ಏನು ಬೇಕಾದ್ರೂ ಬಾಯಿಧರ್ಯಾಗಿ ಹೇಳಬಹುದು ರಾಮನಿಗೆ ಮಾತಿಲ್ಲ ಅವನ ಹೃದಯದೊಳಗೆ ಬೆಂಕಿ ಮಾತ್ರ ಇರೋದು ರಾಮನಿಗೆ ಸಲ್ಲದ ಮಾತುಗಳನ್ನು ಉಳಿದವರು ಆಡಿಯಾರು ಎಂಬ ಒಂದು ಆಗ್ರಹ ಮಾತ್ರ ಇರೋದು ಅವನಿಗೆ ಆ ಮಾತಿಲ್ಲದ ಪಾತ್ರಕ್ಕೆ ಮಾತಿನ ನ್ಯಾಯ ಕೊಡೋದಕ್ಕಾಗತ್ತಾ ವೆಂಕಟೇಶ ಉಪಾಧ್ಯಾಯರ ಅವರ ನಿಜವಾದ ಸೌಜನ್ಯ ನೋಡಿ ರಾತ್ರಿ ಲೇ ಮಾಡಲಿಲ್ಲ ನೋಡೋಣ ಏನೋ ಒಂದು ಉಪಾಯ ಮಾಡಿದ್ದೇನೆ ಉಪಾಧ್ಯಾಯರೇ ಹೇಗಾಗತ್ತೆ ನೋಡೋಣ ಅಂತ ಹೇಳಿದೆ ಸರಿ ಅಗ್ನಿ ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಸಿಟ್ಟನ್ನು ಮಾತ್ರ ತೋರಿಸಿ ಮೌನ ತುಂಬ ಚೆನ್ನಾಗಿ ಸೀತೆಯ ಪಾತ್ರವನ್ನು ನಿರ್ವಾಹ ಮಾಡಿದ್ರು ಅವರು ಮಾಡಿ ಸೀತೆ ಪರಿಶುದ್ಧಳು ಅಂತ ಗೊತ್ತಾದ ಮೇಲೆ ಅಲ್ಲಿವರೆಗೆ ರಾಮನ ಮೌನಕ್ಕೆ ಏನು ಅರ್ಥ ಅಂತ ಹೇಳಿ ನಾನು ಮೆಲ್ಲಗೆ ವಿವರಿಸಿಬಿಟ್ಟೆ ಅವರಿಗೊಂದು ಅಭ್ಯಾಸ ಇತ್ತು ಒಳ್ಳೇದು ಬಂದರೆ ಅವರು ಅಲ್ಲೇ ಅಭಿನಂದಿಸೋದು ವಶ್ ಬಲ ಅಂತ ಹೇಳ್ತಾ ಅವರು ಗೆದ್ರು ತಾನು ಬೇರೆ ಪಾತ್ರ ವಹಿಸಿದ್ದೇನೆ ಕೂಡ ಮರ್ತು ಬಿಡೋರು ಮುಗಿತು ಸನ್ನಿವೇಶ ಮುಗಿತಾ ಇದ್ದಾಗ ಬಂದು ಬಾಚಿ ತಬ್ಕೊಂಡ್ಬಿಟ್ರು ಗೆದ್ದು ಬಿಟ್ಟರು ಅಂತ ಮಾಕಾಂತಬಿಟ್ರೆ ನೀವು ಗೆದ್ದ್ರಿ ಅಂತ ನಾನು ಹೇಳಿದೆ ನೀವು ನಿದ್ದೆ ಬಿಟ್ರಲ್ಲ ನನಗೆ ಅದು ಈಗ ಅದನ್ನು ಕೇಳಿದ್ವಿ ನಾನು ನನಗೆ ಎದೆ ಭಾರ ಆಯಿತು ಇನ್ನು ಮೇಲೆ ಬೇರೆಯವ್ರ ಸಲುವಾಗಿ ನಿದ್ದೆಯನ್ನು ನೀವು ಕೇಳಬೇಕಾದ್ದಿಲ್ಲ ಎರಡಬಾರ್ದು ಅಂತೂ ಇಬ್ಬರೂ ಸೇರಿ ನಾವು ಪ್ರಸಂಗವನ್ನು ನಿರ್ವಹ ಮಾಡಿದ್ವಲ್ಲ ಅಂತ ಹೇಳಿದ್ವಿ ಅಂದರೆ ನಮ್ಮ ಮನಸ್ಸು ಹೇಗೆ ದುಡಿದಿತ್ತು ಅಂದರೆ ರಸಮಯವಾದ ಸನ್ನಿವೇಶವನ್ನು ಮಾತಿನಿಂದ ಸೃಷ್ಟಿ ಮಾಡುವುದಕ್ಕೆ ನಾವಿಬ್ಬರೂ ಸಮಾನವಾದ ಜವಾಬ್ದಾರಿಯಿಂದ ದುಡಿತಾ ಇದ್ವಿ ನಮ್ಮ ಜವಾಬ್ದಾರಿ ಸಮಾನ ಆಗಿತ್ತು ಈಗ ಅವರು ಆಯುಷ್ಯ ಮುಗಿಸ್ಕೊಂಡು ಮುಂಚಿತವಾಗಿ ಹೊರಟು ಹೋಗಿದ್ದಾರೆ ಹೌದು ಹದಿನೈದು ದಿವಸಕ್ಕೆ ಅವರು ದಿವಂಗತರಾಗ್ಬಿಟ್ರು ಹೌದು ಆಮೇಲೆ ಅವರು ನೋಡಲಿಲ್ಲ ನಾನು ನೋಡೋಕ್ಕಾಗಲಿಲ್ಲ ಇರಲಿ ಆದರೆ ಕಣ್ಣು ಮುಚ್ಚಿದರೆ ಕಾಣುತ್ತಾರೆ ನನಗೆ ಆ ಹಿನ್ನೆಲೆಯಿಂದ ಕೆಲವು ಮಾತನಾಡಿದರೆ ನಿಮಗೆ ಹೇಗೆ ಅನ್ನಿಸ್ತೋ ಗೊತ್ತಿಲ್ಲ ನಮ್ಮ ವೈಯಕ್ತಿಕ ಸಂಬಂಧ ಹಾಗಿತ್ತು ಆಚಾರಗಳ ಬಗ್ಗೆ ಮೂರು ದಿವಸಗಳ ನನ್ನ ಈ ಬಹಿರಂಗದ ಆಲೋಚನೆ ನಿಮಗೆ ತೃಪ್ತಿಯನ್ನು ಕೊಟ್ಟಿದೆ ಅಂತಂದರೆ ವೆಂಕಟೇಶ್ ಉಪಾಧ್ಯಾಯರು ಸಂತೋಷ ಪಡ್ತಾರೆ ನನ್ನ ಪ್ರಯತ್ನ ಸಾರ್ಥಕ ಅಂತ ತಿಳ್ಕೊಂಡು ನನ್ನ ನಮಸ್ಕಾರವನ್ನು ಅರ್ಪಣೆ ಮಾಡ್ತೇನೆ ಜೊತೆಗೆ ಈ ವೇದಿಕೆಯ ಬಗ್ಗೆ ಒಂದು ಮಾತನ್ನು ನಾನು ಆಡಬೇಕು ಬಹಳ ಹಿರಿಯ ಮನಸ್ಸುಗಳು ಮುಂದಿನ ತಲೆಮಾರಿನ ಬಗ್ಗೆ ಅಪಾರವಾದ ಕರುಣೆಯನ್ನು ವಾತ್ಸಲ್ಯವನ್ನು ತುಂಬಿಕೊಂಡು ಆ ಮುಂದಿನ ತಲೆಮಾರುಗಳ ಜೊತೆಗೆ ಸಂಪರ್ಕ ಮಾಡೋದಕ್ಕೆ ಅವರಿಗೆ ಇರೋದು ಯಾವುದು ವಾಂಗ್ಮಯ ಮಾತ್ರ ತಪಸ್ಸಿನಿಂದ ವಾಂಗ್ಮಯವನ್ನು ಕೊಟ್ಟಿದ್ದರು ವೇದ ಕಾಲದಲ್ಲಿ ಋಷಿಗಳ ಮಾತು ಮಂತ್ರ ಆಗಿತ್ತು ಈ ಕಾಲದಲ್ಲಿ ಪೂಜ್ಯ ಡಿವಿಜಿ ಅಂಥವರು ಮಾತನ್ನು ಮಂತ್ರವಾಗಿಸಿದರು ಅಂತಹ ಹಿರಿಯ ಚೇತನಗಳು ಸಂಚಾರ ಮಾಡಿದ ಈ ಸ್ಥಳದಲ್ಲಿ ವರ್ಷದಿಂದ ವರ್ಷಕ್ಕೆ ನಾವು ಮಾತಾಡುವಾಗ ನಾವು ಬೆಳೀತಾ ಇರಬೇಕು ಇವತ್ತು ಅವರ ಹತ್ರ ಮಾತಾಡುವಾಗ ಅದನ್ನು ಹೇಳ್ತಾ ಇದ್ದೆ ಒಪ್ಕೊಳ್ಳುವಾಗ ಭಯ ಆಗತ್ತಪ್ಪ ನಾವು ಎಲ್ಲೋ ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತ ಅನಿಸ್ಬಿಡತ್ತೆ ಯಾಕೆ ಅಂತಂದರೆ ವೇದಿಕೆ ನಮಗೆ ಗೊತ್ತಿಲ್ಲದೆ ಪ್ರತೀಕ್ಷೆಯನ್ನು ನಿರೀಕ್ಷೆಯನ್ನು ಹೆಚ್ಚು ಮಾಡಿಬಿಡತ್ತೆ ನಿರೀಕ್ಷೆಯ ಮಟ್ಟಕ್ಕೆ ನಾವು ಬೆಳ್ಕೊಳ್ಳೋಕ್ಕಾಗೋಲ್ಲ ಆದ್ದರಿಂದ ಅಂತಹ ಒಂದು ಹಿಂಜರಿಕೆಯಿಂದಲೇ ನಾನು ಸಾಕಷ್ಟು ಮಾತಾಡಿದ್ದೇನೆ ಅದರಿಂದ ನನ್ನ ಮಾತುಗಳಲ್ಲಿ ಅಡೆತಡೆಗಳು ತಪ್ಪು ಇಂಥದ್ದು ಸಂಭವಿಸಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಮತ್ತು ಇವತ್ತು ಅಪರೂಪವಾದ ಅಪೂರ್ವವಾದ ಒಂದು ಪ್ರೇರಣೆ ಕೊಟ್ಟರು ಬ್ರಹ್ಮಾಂಡ ಜೊತೆಗೆ ಪಿಂಡಾಂಡ ಸಂಗತಿಯನ್ನು ಇಟ್ಕೊಳ್ಳೋದು ಹೇಗೆ ಅಂತ ಮತ್ತು ಒಂದು ರಥದ ಸಮಗ್ರತೆ ಬರೋದು ಕ್ರಿಯೆಯಿಂದ ಹೊರತು ಅದು ಆ ಅಂಗಾಂಗಗಳ ಸಂಯೋಗ ಸಂಬಂಧದಿಂದ ಅಲ್ಲ ಶಾಸ್ತ್ರದಲ್ಲಿ ಆ ಭಾಷೆ ಬಳಸಿದ್ದಾರೆ ಅಂಗಾಂಗಗಳ ಸಂಯೋಗದಿಂದ ಸಮಗ್ರತೆ ಬರೋದಲ್ಲ ಅಂಗಾಂಗಗಳ ಕ್ರಿಯೆಯ ಒಂದು ಸಮತೋಲದಿಂದ ಅದಕ್ಕೊಂದು ಸಮಗ್ರತೆ ಬರುತ್ತೆ ಈ ಎರಡು ಪ್ರೇರಣೆಯನ್ನು ಹುಟ್ಟಿಸಿದ ಪೂಜ್ಯರಾದಂತಹ ರಾಮಸ್ವಾಮಿಯವರಿಗೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ